ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ನಾನು ಎಲ್ಲೂ ಓಡೋಗ್ತಾ ಇರ್ಲಿಲ್ಲ ಸಾಹೇಬು. ಫ್ಯಾಕ್ಟ್ರಿ ಕೆಲಸ ಮುಗಿದ್ಮೇಲೆ ಸಂಜೆ ಹೊತ್ತು ಬೇರೆ ಎಲ್ಲಾರು ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅದರಿಂದ ಒಂದು 40-50 ಪೈಸ ಸಿಕ್ಕಿದ್ರೆ ನಮ್ಮಲ್ಲಿ ಎಲ್ರಿಗೂ ಒಂದ್ ಹೊತ್ತು ಊಟ ಸಿಗುತ್ತೆ ಅಂತ. ಅಯ್ಯ, ನಿಮ್ದು ಊಟಕ್ಕೆ ಹಣ ಸಿಗ್ತಾವ್, ಅವ್ರ ನಮ್ದು ಕೊಡೋದಕ್ಕೆ ಹಣ ಸಿಗ್ತಾವ್. ನಿಮ್ ಕಾಲಿಗೆ ಬಿಡ್ತೀನಿ, ಸ್ವಲ್ಪ ಸ್ವಲ್ಪ ಸಮಯ ಕೊಡಿ. ಬಿಲ್ಕುಲ್ ಸಾಧ್ಯ ಇಲ್ಲ. ನನ್ ಮಕ್ಕಳ ಮೇಲೆ ಹಣ ಇಟ್ಟು ಹೇಳ್ತೀನಿ. ಈ ಸತಿ ಸಂಬಳ ಬಂದ್ಮೇಲೆ ನಿಮ್ ಸಾಲ ಪೂರ್ತಿ ತೀರಿಸ್ಬಿಡ್ತೀನಿ. ಅರೆ ಪಾಪಿ, ಸಾಲ ಕೇಳಿದಾಗ ಎಲ್ಲ ಮಕ್ಕಳದ ಮೇಲೆ ಹಣೆ ಮಾಡ್ತಾವ್. ಮಕ್ಕಳದ ಹೆಸರು ಕೇಳಿ ನಮ್ದು ದಿಲ್ ಬೆನ್ನೆಜ್ಜಿಸ ಕರ್ಗೋಗ್ತಾವ್ ಅಂತ ನಿಮ್ಗೆ ಗೊತ್ತಿದ? ಅಚ್ಛಾ, ನಿಮ್ದು ಮಗಳು ಹೇಗೆ ಇದ್ದಾರೆ? ಪಾಪ, ಆ ಸಣ್ಣ ಹುಡುಗಿ ಮೇಲೆ ಮನೆ ಭಾರ ಎಲ್ಲ ಪೂರ ಬಿಟ್ಟಿದೆ. ಎಲ್ಲ ನಿಮ್ಮಪ್ಪ? ಇನ್ನು ಫ್ಯಾಕ್ಟ್ರಿಯಿಂದ ಬಂದಿಲ್ಲ. ಸರ್ ಅನ್ನೋದು ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ? ಎಲ್ಲ ಅಡ್ಡಾಡ್ತಿದ್ದಾನೇನು? ಈ ಬಂದ ಕೂಡಲೇ ಹೇಳು, ಇವತ್ತು ಸಾಯಂಕಾಲದೊಳಗಾಗಿ ಮನೆ ಮಾಡಿ ಕೊಡಬೇಕು, ಇಲ್ಲೇ ಮನೆ ಖಾಲಿ ಮಾಡಬೇಕು. ಹೇಳ್ತೀಯೋ? ಸರಿ ಹೇಳ್ತೀನಿ. ನೀವು ಒಂದೇ ಗಟ್ಟಿಗೆ ಎರಡು ಕೆಲಸ ಮಾಡ್ಬೋದು. ಏನದು? ಮನೆ ಖಾಲಿ ಮಾಡಿಸಿ ನನಗೆ ಈ ಮನೆ ಕೊಡಿ, ಮನೆ ಬಾಡಿಗೆ ನನ್ನ ಸಂಬಂಧದಲ್ಲಿ ಇರ್ಕೋಬಹುದು. ಸರಿ ನೋಡೋಣ, ನೀನು ಸ್ವಲ್ಪ ಅಲ್ಲಿ ಕಡೆ ಭದ್ರವಾಗಿ ನೋಡ್ಕೋ, ನಾನು ಈಗಲೇ ಬರ್ತೀನಿ. ಏನು ಪಾರ್ವತಿ? ಇಡೀ ದಿನ ಕಂಡೋರ್ ಮಕ್ಕಳನ್ನ ಬೈತಾನೆ ಇರ್ತೀರಿ, ಅದಕ್ಕೋಸ್ಕರ ಅಂತಲೇ ಕಾಣುತ್ತೆ. ನಮಗೆ ಮಕ್ಕಳನ್ನೇ ಕೊಟ್ಟಿಲ್ಲ. ಕೊಡ್ತಾನೆ ಕಣೆ, ಕೊಡ್ತಾನೆ. ಅದು ನಿನ್ನಂತ ಸುಧಾರ ಮಗುನ್ನೇ ಕೊಡ್ತಾನೆ. ನನ್ಗೆ ಅಡಿಗೆ ಮನೆ ಒಂದು ಕಡೆ ಕೆಲಸ ಬಿದ್ದಿದೆ. ಏನೇ ಸ್ವಲ್ಪ ಬೇಗ ಅಕ್ಕ. ಪಾಪ ಹಾಲ್ಗೇನ್ ಮಾಡ್ತಾರೆ? ಮಗುಗ್ ನಾನ್ ಕಾಲ್ ತಂದೆ.
ತಗೋ. ರಾಮು ಸುಮ್ಮನಿರು, ನಿಮ್ಗೋಸ್ಕರ ಅನ್ನ ಮಾಡ್ತಾ ಇದ್ರಿ. ಸಾಮಾನು ಒಂದೊಂದೇ ಕಣ್ಣಿ ಕಾಣ್ರೆ ಮಾಯವಾಗಿ ಹೋಗ್ತಾ ಇರಲ್ಲ. ಅದು ಎಲ್ಲಿ ಹೋಗ್ತದೆ? ಹಸಿಂದ ಅಳ್ತಿರು ಮಗುಗೆ ಒಂದ್ ದೊಡ್ಡ ಹಾಲು ಕೊಟ್ರೆ ನಿಮ್ಮ ಮರಿ ಮುಳು ಹೋಗ್ತೇವೆ. ಪ್ರಪಂಚದಲ್ಲಿ ಸಾವಿರಾರು ಮಕ್ಕಳು ಹಸಿವೆ ಹಸಿವೆ ಹೋಗ್ತಾ ಇರ್ತಲ್ಲ, ಅವ್ರಿಗೆಲ್ಲ ನಾವು ಊಟ ಕೊಡ್ತಾ ಹೋದ್ರೆ ಕೊನೆಗೆ ಹೊಡೆದು ಚಿಕ್ಕ ನಾಯಕನ ಹಳ್ಳಿ ಬೆಳ್ಳಿ ಕಪ್ ಕೈ ಹಿಡ್ಕೊಂಡು ಭೌತಿ ವಿಚ್ಛಾಂತಿ ಹಿಂತ ಹೊರಡಬೇಕಾಗುತ್ತೆ. ಆ ರಘುವಿನಿಂದ ಬರಬೇಕಾದ್ರೂ ಬಂದಿಲ್ಲ, ಸಾರದಕ್ಕೆ ನೀನ್ ಬೇರೆ ಹೀಗೆ ಕೊಡ್ತಾ ಇದೀಯ. ನೋಡು ಪಾರ್ವತಿ, ಇನ್ ಮೇಲೆ ಕೊಡೋ ಬಾಬತ್ತು. ಆ ರಘುವಿನ ಹಣ ಪೂರ್ತಿ ವಸೂಲಾಗೋವರೆಗೂ ನಾ ಮನೆ ಮುಂದೆ ಕಾಡ್ತೀನಿ. ಅಕ್ಕ, ನಂಗೆ ತುಂಬಾ ಅಸ್ವಸ್ಥ ಇದೆ. ಅಲ್ಲಿ ಹೇಳಿಲ್ಲ ಅಷ್ಟೊತ್ತಿಂದ ಹೇಳ್ತಾನೆ ಇದೀಯ. ಏನಿದೆ ನಿನ್ ತಲೆ? ಸುಳ್ಳು ಸುಳ್ಳು ಹೇಳ್ತಿದೆ, ಸುಳ್ಳಿ. ನಿಮ್ಮ ಅಕ್ಕನ ನೀನು ಸುಳ್ಳಿ ಅಂತ ಹೇಳ್ತೀಯ? ಹಾಗೆಲ್ಲ ಹೇಳ್ಬಾರ್ದು ಮರಿ. ನೋಡು, ಇವಳು ನಿನಗ ಅಕ್ಕ ಮಾತ್ರ ಅಲ್ಲ, ನಿನಗೆ ತಾಯಿ. ನಿನಗ್ ಮಾತ್ರ ಅಲ್ಲ, ನನಗೂ ಕೂಡ. ಅಕ್ಕಿ ತಂದಿದ್ದೀನಿ, ತಗೊಳಮ್ಮ. ಇದೇನ್ ಗಾಯ ನಿಮ್ ಕಾಲ್ಗೆ? ಹೇಗ್ ಬಿಟ್ಬಿಟ್ಟಪ್ಪ? ನನ್ ಕೆಲಸವೇ ಅಂತದಲ್ವೆ, ಕಾಲಿಗೆ ಪಟ್ಟಿ ಬಿಡೋ ಅಂತ ಕೆಲಸ ಯಾಕಪ್ಪ ಮಾಡ್ತೀರಿ? ಈಗ ನನಗ್ ಸಿಕ್ತಿರೋ ಸಂತೋಷ ನಿಮ್ಮನ್ನ ಒಪ್ಕೊಂಡಾಗ ಜೀವನದಲ್ಲಿ ಎಷ್ಟೇ ಕಷ್ಟ ಆಯ್ತು ನಾನು ಎಲ್ಲ ಮರ್ತಿರ್ತೀನಿ. ಮಾಡಿ, ನಾನು ಅಡಿಗೆ ಮಾಡ್ತೀನಿ. ಪಾಪ ಬಿಟ್ಟಿದ್ದಲ್ಲ ನಾನು. ಬಾ ನಿಮ್ ಹತ್ರನೇ ಬರ್ಬೇಕು ಅಂತಿದ್ದೆ. ನನ್ನ ಹತ್ರನೇ? ಅದು ನಂಗೆ ಗೊತ್ತು. ಪಾಪ ನಿನಗೆ ಯಾಕೆ ಶ್ರಮ ಅಂತ ನಾನೇ ನಿನ್ನ ಹತ್ರ ಬಂದ್ಬಿಟ್ಟೆ. ಶಂಕರಪ್ಪ, ನಿಮ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ, ಮನೆ ಬಾಡಿಗೆ ಅಂಗಡಿ ಬಾಕಿ ಎಲ್ಲ ತೀರಿಸ್ಬಿಡ್ತೀನಿ ಸ್ವಾಮಿ. ಈ ಕಂಟಪ್ಷನ್ ಓಡವಲ್ಲ. ನಾನು ಯಾವಾಗ ಓಡೋಗಿದ್ದೀನಿ ಶಂಕರಪ್ಪನವ್ರೆ? ನನ್ನ ಎಲ್ಲಾ ಕಷ್ಟದ ನೀವೇ ಜೊತೆಲಿ ಇದ್ದೀರಿ. ನನ್ನ ಹೆಂಡತಿ ಸತ್ತಾಗ ನೀವು ಮಾಡಿದ ಉಪಕರಣ ನಾನು ಮರೆಯಕ್ಕಾಗತ್ತೆ ಸ್ವಾಮಿ. ಅದನ್ನೇ ಗ್ಲಾಪ್ಸ್ಲಕ್ ಬಂದೆ ರಘು. ಕಾಲ ಕಳಿತಾ ಕಳಿತಾ ಮನುಷ್ಯರು ಎಲ್ಲ ಮರ್ತು ಬಿಡ್ತಾರೆ. ಶಂಕರಪ್ಪನವ್ರೆ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಮಕ್ಕಳು ಉಪವಾಸ ಇದ್ರು ಚಿಂತಿಲ್ಲ ಅಂತ ಹೇಳಿ ಪ್ರತಿ ತಿಂಗಳು ನಿಮಗೆ ದುಡ್ಡು ತಂದು ಕೊಡ್ತಾ ಇದ್ದೆ. ಅಸಲೆಲ್ಲ ತೀರಿಸಾಗಿದೆ ಸ್ವಾಮಿ, ಇನ್ನು ಬಡ್ಡಿ ತಾನೇ ಬಾಕಿ. ಸಾಲ ಕೊಟ್ಟವರಿಗೆ ಅಸಲಿಗಿಂತ ಬಡ್ಡಿ ಆಸೆ ಜಾಸ್ತಿ ಅಂತ ಕೇಳಿದ್ವಿ ರಘು. ಇವತ್ತು ಬಡ್ಡಿ ಬಾಬತ್ತು ತೀರ್ ಹೋಗ್ಲಿ.
ಅದಕ್ಕೆ ಸೈಕಲ್ ತಗೊಂಡು ಹೋಗ್ತಾ ಇರೋದು. ಸೈಕಲ್ ಹೌದು, ನೀವು ಸೈಕಲ್ ತಗೊಂಡು ಹೋಗ್ತಾ ಇದ್ರೆ ಫ್ಯಾಕ್ಟರಿ ಹೊತ್ತಿಗೆ ಸರಿಯಾಗಿ ಯಾಕೆ ಹೋಗಿಲ್ಲ ತಗೊಂಡು? ನಾನು ಫ್ಯಾಕ್ಟರಿ ಹೊತ್ತಿಗೆ ಸರಿ ಹೋಗ್ಬೇಕಾದ್ರೆ ಬೆಳಿಗ್ಗೆ ಬೇರೆ ಸೈಕಲ್ ಸರ್ ಕೊನೆ ಇದೆ, ನನ್ನ ಸೈಕಲ್ ಕೊಟ್ಬಿಡಿ, ತುಂಬಾ ಹೊತ್ತಾಯ್ತು. ನೀನ್ ಏನ್ ಬೇಕಾದ ಸೈಕಲ್ ಮಾತ್ರ ನೀನ್ ಕಾಲದಲ್ಲಿ ಕೆಲಸದಲ್ಲಿ ಸ್ವಾಮಿ. ದಯವಿಟ್ಟು ಸೈಕಲ್ ಕೊಟ್ಬಿಡಿ ಸ್ವಾಮಿ, ನಾಳೆ ನಾನೇ ನಿಮ್ಮ ಮನೆಗೆ ತಲುಪಿಸ್ಬಿಡ್ತೀನಿ, ಇವತ್ತು ಕೊಟ್ಬಿಡಿ ಸ್ವಾಮಿ. ನಾಳೆ ಶಂಕರಪ್ಪರ ಶಂಕರಪ್ಪರ ಮ್ಯಾನೇಜರ್ ಹೇಳಿದ್ದಾರೆ ನಿನ್ ಮನೆಗೆ ಹೋಗಿ ಆರಾಮಾಗಿರ್ಬೇಕಂತೆ, ನಿನ್ ಕೆಲಸ ಬೇರೆ ಯಾರಾದ್ರೂ ಮಾಡ್ತಾರಂತೆ. ಹಾಗೆ ಹೇಳ್ಬಿಡಿ, ಇವತ್ತು ಹೊತ್ತಾಗ ಬಂದಿದ್ದಕ್ಕೆ ನಾನು ತಪ್ಪಲ್ಲಿ ಕೆಲಸ ಮಾಡ್ತೀನಿ ಅಂತ ದಯವಿಟ್ಟು ಮ್ಯಾನೇಜರ್ ಹೇಳಿ. ನಾನು ನನ್ನ ಪ್ರಾಣ ಕೊಟ್ಟು ಕೆಲಸ ಮಾಡ್ತೀನಿ, ನನ್ನ ಕೆಲಸ ನೋಡಿ ಮ್ಯಾನೇಜರ್ ಕೂಡ ಸಂತೋಷ ಪಡಬೇಕಾಗಿ ಮಾಡ್ತೀನಿ. ದಯವಿಟ್ಟು ನಾನು ರಘು ಹೇಗಿದ್ದಾರೆ? ಬಡಪಾಯಿ ಎರಡು ಕಣ್ಣುಗಳು ಸುಟ್ಟು ಹೋದ್ವಿ, ಇನ್ನು ಮುಂದೆ ಅವನಿಗೆ ಕಣ್ ಕಾಣಿಸಲ್ಲಮ್ಮ. ದಯವಿಟ್ಟು ಈ ಮಕ್ಕಳನ್ನ ಮನೆಗೆ ಕರ್ಕೊಂಡವ್ರಿ. ಅಳ್ಬೇಡ ರಘು, ಅಳ್ಬೇಡ. ಅಕ್ಕ ಅಪ್ಪ ನಿನ್ ಮೇಲೆ ಏನು ಕಾಣಿಸಲ್ವಾ? ಇಲ್ಲ, ನಿನ್ನನ್ನು ನೋಡಕ್ಕಾಗಲ್ವಾ? ಇಲ್ಲ ರಘು, ಇಲ್ಲ. ನನ್ ಕೂಡ ನೋಡಕ್ಕಾಗಲ್ವಾ? ನನ್ನ ಕಣ್ಣುಗಳನ್ನ ನನಗೆ ಹಿಂದೆ ಕೊಟ್ಬಿಡಿ, ಕಣ್ಣುಗಳಿಲ್ಲದೆ ನಾನು ಹ್ಯಾಕ್ ಬದುಕಲಿ, ನನ್ನ ಮಕ್ಕಳನ್ನ ಹ್ಯಾಕ್ ಕಾಪಾಡ್ಲಿ? ಡಾಕ್ಟರ್ ನಿಮ್ದಮ್ಮಯ್ಯ ಡಾಕ್ಟರ್, ಹೇಗಾದ್ರೂ ನಾನು ಮತ್ತೆ ನೋಡೋ ಹಾಗೆ ಮಾಡ್ಬಿಡಿ ಡಾಕ್ಟರ್. ಯಾಕೆ ಸುಳ್ಳಿದ್ದೀರಿ? ನಾನು ಅಸಹಾಯಕನಪ್ಪ. ಡಾಕ್ಟರ್ ಡಾಕ್ಟರ್ ಹಾಗೆ ಹೇಳ್ಬಿಡಿ, ಹಾಗೆ ಹೇಳ್ಬಿಡಿ, ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ ಡಾಕ್ಟರ್. ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ನನಗೆ ವಿಷಯ ನಾನು ಕೊಟ್ಬಿಡಿ, ನಾನು ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ. ಆದ್ರೆ ನಾನು ಜೀವಂತವಾಗಿರುವಾಗಲೇ ನನ್ನ ಮಕ್ಕಳು ಹಸಿವಿನಿಂದ ಕಷ್ಟ ಪಡೋದ್ರ ನಲ್ಲಿಂದ ಸಹಿಸೋಕ್ಕಾಗೋದಿಲ್ಲ ಡಾಕ್ಟರ್, ನಲ್ಲಿಂದ ಸಹಿಸೋಕ್ಕಾಗೋದಿಲ್ಲ ಡಾಕ್ಟರ್. ಡಾಕ್ಟರ್ ಎಲ್ಲಿದ್ದೀರಿ ಡಾಕ್ಟರ್? ಡಾಕ್ಟರ್ ಹೊರಟೋದ್ರು. ಡಾಕ್ಟರ್ ಹೊರಟೋದ್ರೆ? ಹೌದು, ನೀನ್ ಆರಾಮವಾಗಿ ಮಲಕ್ಕ. ಆರಾಮ? ಇಲ್ಲಿ ನೋಡಿ, ಇದೇ ನೀವು ಹೇಳಿದ ಅರಳಿ ಮರ. ನಿಮ್ಮಿಂದ ಬಹಳ ಉಪಕಾರ ಆಯ್ತಪ್ಪ. ಪಾರ್ವತಿ ಎಲ್ಲಿದ್ದೀಯ? ನೀವಿದ್ರೆ ಮನೆ ತೆಗೆದು ಹೋಗಿ. ಹೇ ನೋಡು, ಎಲ್ಲಿ ಹೋಗ್ತಾ ಇದ್ದೀನಿ.
ನಾನ್ ಮಾಡದಿರ್ಲೇ ನೀನು ನನ್ನ ಮನೆ ಹಾಳು ಮಾಡ್ತಾ ಇದೀಯಾ. ಮಕ್ಕಳು ಹಸಿಂದ ಅಳುತ್ತಿರುವಾಗ ಕಣ್ಣಿಂದ ನೋಡುತ್ತಾ ಹ್ಯಾ ಸುಂಡಿರ್ಲಿ ನೋಡಿ, ದಯವಿಟ್ಟು ಮಕ್ಕಳನ್ನ ಊಟ ಮಾಡಿಸಿರಿ, ನಿಮಗೆ ಪುಣ್ಯ ಬರುತ್ತೆ. ಪುಣ್ಯ ಬರ್ತದೆ ಏನೇ? ನಾನು ಜೀವಂತವಾಗಿರುವಾಗಲೇ ನನ್ನ ಪರಲೋಕ ಯಾತ್ರೆ ಸಿಗ್ತೆ ನನಗೆ. ಈ ಮಕ್ಕಳು ಹೀಗೆ ಅನ್ನ ಕೊಟ್ಟು ನನ್ನ ಮನೆ ಹಾಳು ಮಾಡೋದಕ್ಕಿಂತ ಇವುಗಳನ್ನ ಯಾವುದಾದ್ರೂ ಅನಾಥಾಶ್ರಮ ಸೇರಿಸಬಾರ್ದಾಗಿತ್ತೇನೆ. ಅನಾಥಾಶ್ರಮಕ್ಕೆ ಅನಾಥಾಶ್ರಮ ಸೇರ್ಸೋದು ನೀ ಹೇಳೋದು ಸರೇನು? ತಂದೆ ಅನ್ಕೊಂಡನು ಜೀವಂತವಾಗಿರುವಾಗಲೇ ಇವಳು ಅನಾಥ ಅಂತ ಯಾರು ಒಪ್ಪಲ್ಲ. ಹಾಳಾದ ರಘು ಕಂಡು ಹೋಗೋದ್ರ ಬದಲಿಗೆ ಪ್ರಾಣಾನಾಥವೂ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ತಾನು ಪೂರ್ಣ ಕಷ್ಟ ಪಡಬೇಕಾಗಿರ್ಲಿಲ್ಲ, ಈ ಮಕ್ಕಳು ಸುಖವಾಗಿ ಅನಾಥ ಆಶ್ರಮ ಇರಬಹುದಾಗಿತ್ತು. ಆ ಬುಕ್ ಇದೆಲ್ಲ ಏನ್ ಗೊತ್ತಾಗ್ಬೇಕು? ತಂದೆ ಅನ್ಕೊಂಡನು ಜೀವಂತವಾಗಿರುವಾಗಲೇ ಇವಳು ಅನಾಥ ಅಂತ ಯಾರು ಒಪ್ಪಲ್ಲ. ಆ ಬುಕ್ ಇದೆಲ್ಲ ಏನ್ ಗೊತ್ತಾಗ್ಬೇಕು? 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 ಲಕ್ಷ್ಮಿ ಅಳಬೇಡಮ್ಮ, ಆಸ್ಪತ್ರೆ ವಿಚಾರಿಸ್ತೀಯ? ವಿಚಾರಿಸ್ತೆ, ಆದರೆ ನಮ್ ತಂದೆ ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಅವ್ರು ವಾಪಸ್ ಬರ್ತಾರೋ ಇಲ್ವೋ? ಸಮಾಧಾನ ಮಾಡ್ಕೊಮ್ಮ, ನಿಮ್ ತಂದೆ ಖಂಡಿತ ಬಂದೇ ಬರ್ತಾರೆ. ತಮ್ಮ ಸಾದ ಮಕ್ಕಳನ್ನು ಬಿಟ್ಟು ಅವ್ರು ಎಲ್ಲಿಗೆ ತಾನೆ ಹೋಗ್ತಾರೆ? ತಗು ಯಾಕೆ ಬೇಗ ಅಡಿಗೆ ಮಾಡು. ಪಾಪ ರಾಮ ಎಷ್ಟೊತ್ತಿಂದ ಹಚ್ಚಿದ್ದಾನೆ. ಸೇರಿತು ಮಲಗು ವೇಳೆಯಾಯಿತು.
ಸಂಜೆ ಕೆಂಪು ಮೂಡಿತು ನಗರವೆಲ್ಲ ಮಲಗಿತು ಕೊರೆತು ಕಣ್ಣ ಕಂಬನಿ ಸುರಿತು ನಿನ್ನ ನನಗೆ ಹನಿ ಇಂದು ನಾಳೆಯ ಸೇರಿತು ಮಲಗುವೆಯಾಯಿತು ಸಂಜೆ ಕೆಂಪು ಮೂಡಿತು ಮನೆ ಖಾಲಿ ಮಾಡಿ ಈಗಲೇ ಹೊರಡಿ ಈಗಲೇ ಖಾಲಿ ಮಾಡಿದ್ರೆ ನಾವೆಲ್ಲಿ ಹೋಗೋದು ಎಲ್ಲಿ ಹೋಗ್ತೀವಿ ನನಗೆ ಗೊತ್ತಿಲ್ಲ ನಾವೆಲ್ಲಿಂದ ಹೋಗಲ್ಲ ಹೋಗಲ್ಲ ತೋಟದ ಹುಡುಗಿ ನನಗೆ ಎದುರು ಆಸ್ತಾ ಇದೆಯಾ ನೀ ಯಾಕೆ ಹೋಗಲ್ಲ ನಾನು ನೋಡ್ತೀನಿ ನೋಡು ಒಳ್ಳೆ ಮಾತಿನ ಮನೆ ಖಾಲಿ ಮಾಡು ಇಲ್ಲಿದ್ರೆ ಜಬರ್ದಸ್ತ ಕಳಿಸ್ತೀನಿ ಅದು ಹೇಗೆ ಜಬರ್ದಸ್ತಿಂದ ಕಳಿಸ್ತೀಯೋ ನಾನು ನೋಡೇ ಬಿಡ್ತೀನಿ ಚಿಕ್ಕಮ್ಮ ಬೇಡ ಲಕ್ಷ್ಮಿ ನಿನಗೆ ನಾಚಿಕೆ ಆಗೋಲ್ಲ ಈ ಪುಟ್ಟ ಮಕ್ಕಳನ್ನು ಹೊರಗೆ ಹಾಕೋಕೆ ಬಂದಿದ್ದಿಲ್ಲ ನಾನು ಯಾರಮ್ಮ ಅವ್ರನ್ನ ಹೊರಗೆ ಹೋಗೋಕೆ ಹೇಳೋಕೆ ಊರಿಂದ ಯಜಮಾನ್ ಬರ್ಲಿ ಬಂದ್ಮೇಲೆ ವಿಷಯ ತಾನೇ ತೀರ್ಮಾನ ಆಗುತ್ತೆ ಬರೇ ಹೋಗೋಣ ಎಷ್ಟು ಧೈರ್ಯ ನಾನು ಊರಿಲ್ಲ ಅನ್ಕೂಡ್ಲೇ ನೆಕ್ಕೆ ಬಂದ್ಬಿಡ್ತಾ ನಾನು ಅವ್ರನ್ನ ಮನೆಯಿಂದ ಹೊರಗೆ ದಬ್ಬಬೇಕು ಅಂದ್ರೆ ನೀನು ಅವ್ರ ತಲೆ ಮೇಲೆ ಕುಡಿಸ್ಕೊಳ್ತೀಯಾ ಯಾಕೆ ಹೀಗಂತಿದೆ ಪಾಪ ನೀವು ಮನೆ ಬಿಡು ಅಂದ್ರೆ ಆ ದಿಕ್ಕಿಲ್ಲದ ಮಕ್ಕಳು ಎಲ್ಲಿಗೆ ತಲೆ ಹೋಗ್ತಾರೆ ನಿಮ್ಮ ಮಕ್ಕಳಿಗೆ ಯಾರಾದ್ರೂ ಹೀಗೆ ಮಾಡಿದ್ರೆ ಅವ್ರು ನಿಮಗೆ ಹೇಗೆ ಅನಿಸ್ತಿತ್ತು ಓಹೋ ಈ ಎದುರುತ್ರ ಬೇರೆ ಕೊಡ್ತೀಯೋ ಪಾರ್ವತಿ ಹುಷಾರ್
ಹೀಗೆ ನೀನು ಆ ಪರದೇಶಗಳನ್ನ ಪರವಹಿಸಿ ಮಾತಾಡ್ತಿದ್ಯೋ ಅವ್ರನ್ನ ಮನೆ ಬಿಟ್ಟು ಹೊರ ಕಳಿಸೋದಲ್ಲ, ನಿನ್ನೆ ಮನೆ ಬಿಟ್ಟು ಹೊರ ಕಳಿಸಬೇಕಾಗಿತ್ತು. ನಿಮ್ಗೆ ಯಾಕಿಂತ ದುರ್ಬುದ್ಧಿ ಬಂತು? ನಾ ಬೇರೆ ಕಡೆ. ನನಗೆ ದುರ್ಬುದ್ಧಿ ಅನ್ನೋ ಸ್ವಪ್ನ ನಿಂದ್ಬಿಟ್ಟೆ ನಿನಗೆ. ನಡಿಗೆ ದಯವಿಟ್ಟು ಹಾಗೆ ಹೇಳ್ಬೇಡಿ. ಒಳ್ಳೆ ಮಾತಿನ ನಡಿ ಅವ್ರಿಗೆ. ನಿಮ್ಮಿಂದಲೇ ನಮ್ಗೆ ಯಾವಾಗಲೂ ಜಗಳ ಆಗ್ತಿರೋದು. ನೀವ್ ಎಲ್ಲಿ ತರಗಿಲ್ಲ ತೊಳೆದಲ್ವೋ ಅಲ್ಲಿ ತರಕ ನಮ್ಮಿಬ್ರು ಜಗಳ ತಪ್ಪಿದ್ದಲ್ಲ. ನಮ್ಮ ಸಂಸಾರದಲ್ಲಿ ಸುಖ ಶಾಂತಿ ಅನ್ನೋದಿರಲ್ಲ, ತೊಳೆದಿಲ್ಲ. ರಾಮು ಕೇಳಿದೀಯ ಮಾವಯ್ಯ ಹೇಳಿದ್ದನ್ನ? ಇನ್ನು ನಾವೆಲ್ಲಿ ಇರೋದು ಬೇಡ, ನಮ್ಮಿಂದ ಚಿಕ್ಕಮ್ಮಗೆ ಕಷ್ಟ ಪಡೋದು ಬೇಡ. ಬಾ ನಾವೆಲ್ಲಂದ್ರು ಹೊರಟು ಹೋಗೋಣ. ಎಲ್ಲಿಗೆ ಹೋಗುದಕ್ಕ? ಪ್ರಪಂಚ ದೊಡ್ಡದು ರಾಮು, ನಮ್ಮಂತ ಪುಟ್ಟ ಮಕ್ಕಳಿಗೆ ದೇವ್ರು ಎಲ್ಲಾದ್ರೂ ಜಾಗ ಕೊಟ್ಟೆ ಕೊಡ್ತಾನೆ. ಕೊರಳು ಇನ್ನು ಕೇಳದೋ ಕೆಂಪು ಮೂಡಿತು ಇರುಳು ಸೆರಗು ಹಾಸಿತು. ತಲೆಯಿಂದ ಕಾಲುವರೆಗೂ ಟಿಕೆಟ್, ನೂರಾರು ಟಿಕೆಟ್, ಸಾವಿರಾರು ಟಿಕೆಟ್, ಲಕ್ಷಾಂತರ ಟಿಕೆಟ್. ನಾನು ಕೇಳ್ತಿರೋದು ಹುಡುಗನ ಟಿಕೆಟ್. ನಾನು ಹೇಳ್ತಿರೋದು ನಮ್ಮ ಡ್ರಾಮಾ ಟಿಕೆಟ್. ಸ್ವಾಮಿ, ನೀವು ಈ ಕೃಷ್ಣ ಪರಮಾತ್ಮನಿಂದ ಕೂಡ ಟಿಕೆಟ್ ತಗೋತೀರಾ? ಸರಿ, ಎಷ್ಟು? ಆರು ರೂಪಾಯಿ. ಎಲ್ಲಿಪ್ಪ ನಿನ್ನ ಅಕ್ಕ? ಎಲ್ಲಿಗೆ? ಗೊತ್ತಿಲ್ಲ. ಯಾರಪ್ಪ ನೀನು? ನಾನೊಬ್ಬ ಅನಾಥ. ಅನಾಥ ಅಲ್ಲಪ್ಪ ನೀನು, ಗೋಪಿನಾಥ. ಬಾ ಭಗವಂತ ಬಾ. ನೀನು ಏನ್ ಮಾಡ್ತಾ ಇದೀಯ? ಮಳೆ ಬರ್ತಾ ಇದೆ. ಬಾಬಾ ಇನ್ನಿಲ್ಲಾದ್ರೂ ನಿಂತ್ಕೋ, ಯಜಮಾನ್ ನೋಡಿದ್ರೆ ಬೈತಾರೆ. ಹ್ಮ್, ಬಾ ಬಾ. ಸ್ವಲ್ಪ ಮಳೆ ಬಿದ್ದೀನಿ.
ಅದೆಲ್ಲ ಆಗೋದಿಲ್ಲ, ಮಳೆ ನೀರು ಬಂದು ನೆಪೆ ಅಂತ ಕಾಣಿಸುತ್ತೆ. ಹೋಗ್ತಾ ಇಲ್ವ ಅಲ್ಲಿಂದ? ಯಾರಿದು ಏನಿದ್ ಗಲಾಟೆ ನೋಡಿ ಬುದ್ಧಿ, ಇವ್ಳು ಯಾರೋ ಗೊತ್ತಿಲ್ಲ, ಯಾವ್ದ ಮಗುನ ಹಾಸ್ಕೊಂಡಿದ ಅಂತ ಕಾಣಿಸುತ್ತೆ. ಇಲ್ಲ ಇಲ್ಲ, ನಾನು ಯಾರ ಮಗನೂ ಹಾಸ್ಕೊಂಡು ಬಂದಿಲ್ಲ, ಇವರು ನನ್ನ ತಮ್ಮ. ನಾವು ಅನಾಥರು, ಎರಡು ದಿನದಿಂದ ಇವನಿಗೆ ಹಾಲು ಸಿಕ್ಕಿಲ್ಲ, ನನಗೆ ಊಟನೂ ಸಿಕ್ಕಿಲ್ಲ. ಹಾಗೇನು? ಅಯ್ಯೋ ಪಾಪ, ನಡಿ ಒಳಗೆ, ಅಲ್ಲಿ ಹಾಲನು ಸಿಗುತ್ತೆ ಊಟನೂ ಸಿಗುತ್ತೆ. ಬಾ ಸಿದ್ಧ. ಸಿದ್ಧ, ಅವ್ರ ಎರಡು ದಿವಸದಿಂದ ಊಟ ಮಾಡಿಲ್ವಂತೆ, ಅವ್ರಿಗೆ ಊಟ, ಆ ಮಗುಗೆ ಹಾಲು ತಗೊಂಡ್ ಬಾ, ಬೇಗ ಹೋಗು. ನೀನ್ ಇರೋದಿಲ್ಲಿ? ಎಲ್ಲೂ ಇಲ್ಲ, ನಮ್ ತಂದೆ ಕಣ್ಣು ಹೋಯ್ತು ಅಂತ ನಮ್ಮನ್ನು ಬಿಟ್ಟು ಹೊರಟು ಹೋದ್ರು. ಇನ್ನೊಬ್ಬ ತಮ್ಮ ಇದ್ದ, ಅವನು ರೈಲಿನಲ್ಲಿ ತಪ್ಪಿಸ್ಕೊಂಡ್ ಬಿಟ್ಟ. ನಿನ್ ತಾಯಿ? ನನಗೆ ತಾಯಿ ಇಲ್ಲ. ನಿನಗೂ ತಾಯಿ ಇಲ್ವಾ? ನನಗೂ ತಾಯಿ ಇಲ್ಲ. ಮಧು, ಯಾರವರು? ಅಪ್ಪ, ಇವಳು ಯಾರು ಅನಾಥೆ ಅಂತೆ, ಪಾಪ ಎರಡು ದಿವಸದಿಂದ ಉಪವಾಸ ಇದ್ದಾಳಂತೆ. ನಾನು ಸಿದ್ದನ್ಗೆ ಇಷ್ಟು ಊಟ ಹಾಲು ಎಲ್ಲ ತರಕ್ ಹೇಳಿದೀನಪ್ಪ. ಊಟ ಹಾಕ್ಸು, ಹಾಲು ಕುಡಿಸು, ಇರೋದಕ್ಕೊಂದು ಮನೆನೂ ಕೊಡ್ಸು. ಅದೇನೇನಪ್ಪ ತಪ್ಪು? ನಮ್ಗೆ ಇಲ್ಲೂ ಬೇಕಾದಷ್ಟು ಮನೆ ಇದೆ, ಊರ್ನಲ್ಲೂ ಬೇಕಾದಷ್ಟು ಮನೆ ಇದೆ. ನಿನ್ನ ಮನೆ ಕಾಯವಾಗಿ ಹೋಯ್ತು, ದಾನಶೂರು ಕರ್ಣ ಹುಟ್ಬಿಟ್ಟಿದ್ದ ನಮ್ಮ ಮನೇಲಿ. ಏ ವಾಚ್ಮನ್, ಇವ್ರನ್ನ ಆಚೆ ಕಳ್ಸು. ಏಯ್ ಬಿಡು ಅಕ್ಕಣ್ಣ. ಅಪ್ಪ, ನೀವ್ ಇವ್ರನ್ನ ಇಲ್ಲಿಂದ ಕಳ್ಸಿದ್ರೆ ನಾನು ಇಲ್ಲಿಂದ ಹೋಗೋದ್ ಖಂಡಿತ. ಬುದ್ಧಿ, ಹುಟ್ಟು ಬುದ್ಧರ ಮನ್ಸು ಯಾಕೆ ನೋಯ್ತೀರಿ? ಈ ಹುಡುಗಿ ಸರಳಮ್ಮ ನೋಡ್ಕೊಂಡು ಸಣ್ಣ ಪುಟ್ಟ ಬಟ್ಟೆ ಒಕ್ಕೊಂಡು ಉಳಿದಿ ತಿನ್ಕೊಂಡು ಇಲ್ಲಿ ಇರ್ತಾಳೆ. ಈ ಪುಟ್ಟ ಹಕ್ಕಿಗಳು ತಿಂದು ಹೋದ್ರೆ ನಮ್ಗೇನು ಕಮ್ಮಿ ಆಗೋಲ್ಲ. ನೀ ಸುಂದರ ಸಿದ್ಧ, ಕಳ್ಸ ಅವ್ರ ನಾಚೆ ಮಾತ್ರ. ಏಯ್ ಬಿಡು. ಅಪ್ಪ ಈಗ ಹೇಳಿ, ಇವ್ರು ಇಲ್ಲಿ ಇರ್ತಾರೋ ಅಥವಾ ನಾವೇ ಈ ಮನೆ ಬಿಟ್ಟು ಹೋಗ್ಬೇಕು? ಇರ್ತಾರೆ ಇರ್ತಾರೆ ಇರ್ತಾರೆ. ಸರಿಯೇ ಮಧು, ಬರ್ತಾ ಬರ್ತಾ ನಿನ್ನ ಹಠ ತುಂಬಾ ಜಾಸ್ತಿ ಆಗೋಯ್ತು, ಇದು ನಿನ್ ಖಂಡಿತ ಒಳ್ಳೆಯದು. ಸಿದ್ಧ, ಅವ್ರಿಗೆ ಆಳುಗಳು ಕೊಟ್ಟಿ ತೋರ್ಸಪ್ಪ, ಇದೇ ರೀ ದಾನಶೂರ್ ಕರ್ಣ ಪೂರಾ ಮನೇನೆ ಕೊಟ್ಬಿಟ್ಟಾನ. ಕರ್ಮ ಕರ್ಮ ಆಗ್ಲಿ. ನೋಡು ಮೊದಲು ನೀನ್ ಊಟ ಮಾಡ್ಬಿಡು, ಆಮೇಲೆ ನಿನ್ ತಮ್ಮನ್ಗೆ ಹಾಲು ಕೊಟ್ಬಿಡು. ಅಲ್ಲೇ ನೋಡು ನಿನ್ ತಮ್ಮ ಏನ್ ಮಾಡ್ತಿದ್ದಾನೆ ಅಂತ. ನನ್ ತಂಗಿ ಸರಳನ್ ತೊಟ್ಲ ಹತ್ರ ಆಟ ಆಡ್ತಿದ್ದಾನೆ. ಏ ಕಳ್ಳಿ, ಮತ್ತೆ ಬುಡ್ಸ್ಕದ್ದಿದ್ಯಾ? ಇಲ್ಲ, ನಾನ್ ಪಾಲಿಶ್ ಮಾಡ್ತಿದ್ದೀನಿ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಈ ಕೆಲ್ಸ ನಿಂದ ಅಲ್ಲ ಅಂತ. ಮತ್ ಯಾರ್ದು ಕೆಲ್ಸದವ್ರದ್ದು? ನಾನು ಕೆಲಸದವಳೆ ತಾನೆ. ನೀನು ಕೆಲ್ಸದವಳಲ್ಲ, ನೀ ನನ್ ಬೂಟ್ಸ್ ಕೈ ಹಾಕ್ದಾಗ ನನ್ನಂತೂ ತುಂಬಾ ಬೇಜಾರಾಗುತ್ತೆ. ನನಗೇನು ತುಂಬಾ ಸಂತೋಷವಾಗುತ್ತೆ. ಬನ್ನಿ ಹಾಕ್ತೇನೆ ಕಾಲಿ. ಬೇಡ, ನಾನೇ ಹಾಕೊಂತೀನಿ. ಹಾರ? ಹೌದು, ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಲ್ವೇ? ನೀನ್ ಈಗ ಕಣ್ಮುಚ್ಕ. ಯಾಕೆ ಕಣ್ಮುಚ್ಕ? ಕಣ್ಮುಚ್ಕೊಳ್ತಿದ್ರೆ ಕಣ್ಬಿಡು. ಇನ್ನದು ಸರ, ನಿಮ್ ಫೋಟೋನ ಇದೆ? ಹೌದು, ಈ ಸರನ ನಾನು ನಿನ್ ಕೊಡ್ತಾ ಇದ್ದೀನಿ. ಬೇಡ, ಇದನ್ನ ನಿಮ್ ತಂದೆ ನಿಮ್ಗೋಸ್ಕರ ಕೊಟ್ಟಿರೋದು. ಆದ್ರೆ ಏನಾಯ್ತು, ಅವ್ರು ನನಗ್ ಕೊಟ್ರು, ನಾನ್ ನಿನ್ ಕೊಡ್ತಾ ಇದ್ದೀನಿ. ಯಾವ ವಸ್ತು ನಂದು? ಅದು ನಿಂದೆ. ಬೇಡ. ಲಕ್ಷ್ಮಿ ಯಜಮಾನ್ರು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮಗುನ ಒಳಗ್ ಕರ್ಕೊಂಡು ಬರ್ಬೇಡ ಅಂತ. ನೋಡಿ ಅವ್ರು ಮಾಡಲ್ಲ ನಂಪನ. ನಾನೆಲ್ಲ ಸರಿ ಮಾಡ್ತಾರೆ ಯಜಮಾನ್ರೆ. ಮಾಡು ಮಾಡು. ನಿನಗೆ ಎಷ್ಟು ಸಲ ಹೇಳಿದ್ರಿ ಒಳಗ್ ಬರ್ಬೇಡ ಅಂತ? ನಿಮ್ಮ ಬಂದ್ಬಿಡ್ತಾಳೀಗ. ಈ ಚಿನ್ನ ಸರನು ಹಾಕ್ತೀನಿ. ಭಲೆ ಭಲೆ, ಚಿನ್ನದ ಹೆಸರಾಯ್ತಿದ್ದಕ್ಕೆ ಸುಮ್ಮನಾಗ್ಬಿಟ್ಟ ಕಿಲಾಡಿ ಕಣೋ ನೀನು. ಇದು ನಿನ್ಗೆ ಕೊಡ್ತೀನಿ, ಅಳ್ಬಾರ್ದು ಅಳ್ಬಾರ್ದು, ಇಟ್ಕೋ. ಇನ್ನೇನ್ ಹತ್ರ ರೇಟ್ ಕೊಡ್ತೀನಿ ಅಷ್ಟೇ. ಯಾರು ನೀನು? ಹಶು ಆಗ್ತಾ ಇದೆಯಾ? ತಾಳ ಅನ್ನ ತರ್ತೀನಿ. ಇಲ್ಲಿದ್ದ ಹೋಗ್ರ ಹಾಕ್ಬಿಟ್ಟು ಬರೋದ್ರಲ್ಲಿ ಅತ್ತೇನ
ಗುರು ಮಗ ನೋಡಿದ್ರ ಇಷ್ಟು ಮುದ್ದಾಗಿದೆ. ಹೌದೌದು, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದೇ ಕೊಳ್ಳಮ್ಮ ಕೊಳ್ಳಮ್ಮ, ಏ ಅಲ್ಲೇ ಮಲ್ಲ, ಇನ್ನೊಬ್ಬರ ಮಕ್ಕಳನ್ನ ತಿಂದಾಸೆಗೋಸ್ಕರ ಈ ಪಾಪಗಳು ಹೆಂಗ್ ಎತ್ಕೊಂಡ್ ಬರ್ತಾರೋ, ಇವ್ ಹೆಂಗ್ ಮನ್ಸ್ ಬರ್ತದೋ ನೋಡು. ಇವನ್ ಕರ್ಕೊಂಡ್ ಹೋಗಿ ಇವ್ರ ಅಪ್ಪ ಅಮ್ಮನ ಸೇರಿಸ್ಕೊಂಡ್ ಗುರು. ಹಂಗಲ್ಲ ಗುರು, ಇದ್ ಯಾರ ಮಗನು, ಎಲ್ಲಿಂದ ಆರ್ಸ್ಕೊಂಬನ್ನು, ಇದ್ರ ಅಪ್ಪ ಅಮ್ಮ ಯಾರು ಅಂತ ಒಂದು ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಎಲ್ಲಿಗೆ ಅಂತ ನೀವು ಕರ್ಕೊಂಡು ಹೋಗ್ತೀರಾ? ಹಾಗಾದ್ರೆ ಮತ್ತೇನ್ ಮಾಡೋ ಇವನ? ಗುರು, ನೀವು ನನ್ನ ಮಾತು ಕೇಳೋದಾಗಿದ್ರೆ ಈ ಮಗುನ ನಾವೇ ಸಾಕು ಮಾಡ್ಬೋದಲ್ಲ. ಬೇಜು ಬೇಜು, ಬರ ಬರ ಹೋಗ್ತು ನಿನ್ ಮಾತಾ. ಯಾಕೆ ಅಳ್ತಿದ್ದಿ ಲಕ್ಷ್ಮಣ್? ನನ್ನ ಹಣೆ ಬರ ಒಂದೊಂದಾಗಿ ನನ್ನ ಬರುತ್ತಿದ್ದ ಎಲ್ಲಾರನ್ನೂ ಕಳ್ಕೊಂಡೆ. ಅಪ್ಪ ರಾಮ, ಏನು ಪಾಠ ಮಾಡ್ತಾನೆ ಈ ಹುಡುಗ? ಕೃಷ್ಣ ಅಂದ್ರೆ ಅಸಲು ಕೃಷ್ಣನೇ. ಯಜಮಾನ್ರೆ, ಎಲ್ಲಿ ಹಿಡ್ಕೊಂಡ್ ಬಂದ್ರೆ ಈ ಹುಡುಗನ? ಆ ದೇವರೇ ನನಗೆ ನಾನು ಕೊಟ್ಟ. ಎಲ್ಲಪ್ಪ ಹೋಗ್ತಿ? ಎಷ್ಟು ಸಲ ಬೇಡ ಅಂತ ಹೇಳಿದ್ರು ಮತ್ತ ಅದೇ ಕೆಲಸ ಮಾಡ್ತಾ ಇದ್ಯಾ? ಇಷ್ಟು ವರ್ಷಗಳ ಅಭ್ಯಾಸ ಹೇಗ್ ಬಿಡೋದು? ಆ ಅಭ್ಯಾಸನ ಒಂದು ನಿಮಿಷದಲ್ಲಿ ಬಿಡಿಸ್ತೀನಿ. ಇನ್ನೊಂದ್ಸಲಿ ನನ್ ಶೂ ಕೈ ಹಾಕದೆಯೋ ನಿನ್ ಕೈ ಕತ್ತರಿಸಿ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಕತ್ತರಿಸ್ಬಿಡಿ, ಆಗದನ್ನ ನನ್ ತುಟಿಯಿಂದಲೇ ಪಾಲಿಶ್ ಮಾಡ್ತೇನೆ. ಈಗ ಅರ್ಥವಾಯ್ತು. ಏನರ್ಥಾಯ್ತು? ನಮ್ಮ ಅಣ್ಣಂಚು ಇಷ್ಟು ಹೊಡಿತಿರ್ತಲ್ಲ ಹೇಗೆ ಅಂತ ಯೋಚಿಸ್ತಾ ಇದ್ದೆ. ಅಣ್ಣ, ಇದು ಕೈಯೆಲ್ಲ ಶೋ ಪಾಲಿಶ್ ಮಾಡೋ ಬ್ರಷ್. ಸರಳ, ಸಾಕ್ ನಿನ್ ತಲೆ ಹೋಗೆ. ಅಣ್ಣ, ನಿನ್ ಕಳತನ ಗೊತ್ತಾಗೋಯ್ತು ಅಂತ ನನ್ನ ಮೇಲೆ ಕೋಪಿಸ್ಕೋತೀಯಾ? ಇರು ಇರು, ಹೇಳ್ಬೇಡ, ನಿಂಗೆ ಕಡ್ಬಿಡಿ ಚಾಕ್ಲೇಟ್ ಕೊಡ್ತೀನಿ. ಇರು ಸರಳ ಸರಳ. ಎಷ್ಟ್ ಚೆನ್ನಾಗತ್ಯ ಅದನ್ನ ಕೇಳ್ತಾ ಕೇಳ್ತಾ ನಾನು ಹೃದಯದಲ್ಲಿ ಏನೋ ಒಂಥರ ಆಗುತ್ತೆ. ಕೈ ತೆಗೆದಿಲ್ಲ ಯಾಕೆ? ನನ್ಗಿಷ್ಟ ಇಲ್ಲ ಅದಕ್ಕೆ. ನೀನ್ ನನ್ನ ಯಜಮಾನ್ರ ಮಗಳಾದ ಮಾತ್ರಕ್ಕೆ ನೀವು ಹಣ ಕೊಟ್ಕೊಂಡ್ಬಿಟ್ಟೆ ಗುಲಾಮಲ್ಲ ನಾನು. ನಿನ್ ಕೈ ಮುಗಿದ್ ಕೇಳ್ಕೊತಿ, ನನ್ ಜೀವ ಹಿಂಗ್ಬೇಡ, ನನ್ ಬಿಟ್ಬಿಡು. ಅಪ್ಪ ಕೇಳಿಪ್ಪ, ಅವ್ನು ಹೇಳದನ್ನ. ಅವ್ನ್ ತಮಾಷೆ ಮಾಡ್ತಿದ್ದಾನೆ. ನೀಲು ತಮಾಷೆ ಅಲ್ಲ, ಸತ್ಯವಾಗಿ ಹೇಳ್ತಾ ಇದೀನಿ, ನಿಮ್ ಮಗಳ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ರಾಮು, ಇಷ್ಟೊಂದು ಸೊಕ್ಕ ಬಂತೆ ನಿನ್ಗೆ? ಅನಾಥನಾಗಿದ್ರೆ ನಿನ್ನನ್ನು ನಾನು ಕಾಪಾಡ್ದೆ, ನಾಟಕದಲ್ಲಿ ಪಾಠ ಕೊಟ್ಟೆ, ನಿನ್ನನ್ನು ದೊಡ್ಡ ಯಾಕ್ಟರ್ ಮಾಡಿದೆ. ನೀವು ನನ್ನ ಆಕ್ಟರ್ ಆಗಿ ಮಾಡಿದ್ದು ಹಣಕ್ಕೋಸ್ಕರ? ಹಣಕ್ಕೋಸ್ಕರ ಅಲ್ಲ, ನಮ್ ಕಂಪನಿನೂ ನನ್ನ ಮಗಳನ್ನು ನೀನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಕಂಪನಿ ನೋಡ್ಕೊಳ್ಳೋದಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ, ಆದ್ರೆ ನಿಮ್ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಖಂಡಿತ ನನ್ನ ಸಾಧ್ಯವಿಲ್ಲ. ಯಾಕೆ? ನನ್ನ ಮಗಳಿಗೆ ಏನ್ ಕಡಿಮೆ ಆಗಿದೆ? ರೂಪ ಇಲ್ವೇ, ದುಡ್ಡಿಲ್ವೇ, ಬುದ್ಧಿ ಇಲ್ವಲ್ಲ? ಏಯ್ ಪರದೇಶಿ, ನನ್ನ ಮಗಳಿಗೆ ಅವಮಾನ ಮಾಡ್ತಾ ಇದೆಯಲ್ಲ. ಇರು, ಇವತ್ತೇ ನೀರಾ ಜೊತೆ ನೀನ್ ಮದುವೆ ಮಾಡದೇ ಇದ್ರೆ ನನ್ನ ಹೆಸರು ಬಾಗಲಕೋಟೆ ಭೀಮರಾಯನೇ ಅಲ್ಲ. ಸಿಂಹ ಈಗಲೇ ಪುರೋಹಿತನ ಕರ್ಕೊಂಡು ಬಾ, ಇವತ್ತಿನ ನಾಟಕ ರುಕ್ಮಿಣಿ ಕಲ್ಯಾಣ ನಡೆದ ತಕ್ಷಣ ನಿಮ್ಮಿಬ್ರ ಕಲ್ಯಾಣ ಮುಗಿಸೇ ಬಿಡ್ತೀನಿ. ಏನ್ ಹೋಗ್ತಾ ಇದ್ದೆ, ನಾಟಕ ಹೋಗ್ತಾ ಇತ್ತು, ಎರಡನೇ ಮೇಲೆ ನೋಡಿ. Thank you.
ಎಷ್ಟು ಚೆನ್ನಾಗಿ ನಡೀತೋ ನಾಟಕ. ಹೆಸರಿಗೆ ರುಕ್ಮಿಣಿ ಕಲ್ಯಾಣ, ಕೃಷ್ಣೇ ಇಲ್ಲ, ಆದ್ರೂ ಕಲ್ಯಾಣ ನಡೀತಲೇ ಇತ್ತು. ಅಯ್ಯೋ, ನಿದ್ದೇನು ಹಾಳು, ದುಡ್ಡು ಹಾಳು. ನಾಟಕ ನೋಡ್ಬೇಕು ಅಂತ ನೀವು ತಾನೇ ಆಸೆ ಪಟ್ಟಿದ್ದು? ನಾನ್ ಹಾಗೆ ಆಸೆ ಪಡೋದೇನು ಆಶ್ಚರ್ಯವಲ್ಲ ಸರೋಜಾ. ಆ ಕೃಷ್ಣ ಅಲ್ಲಿಂದ ಓಡ್ ಹೋಗ್ತಾನೆ ಅಂತ ಯಾರಿಗ್ ಗೊತ್ತಿತ್ತು? ಮುಂಡೆಗಂಡ ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತೀಯ ಬಿಳಿ ನಾಲ್ಕನೇ ಮನೆಯಲ್ಲಿ, ಅದ್ರಲ್ಲೂ ಆ ಹಾಡು. ರಾಧಿಕೆ ನಿಂದ ಸರಸ ಇದೆ, ರಾಧಿಕೆ ನಿಂದ ಸರಸ ಇದೆ, ಮುರಳಿಯ ಮರೆಸಿ ನಗುತಿಹ ಸರಸಿ, ಮುರಳಿಯ ಮರೆಸಿ ನಗುತಿಹ ಸರಸಿ, ನಿನ್ನ ವಿನೋದವಿದೇನೆ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ, ಮುರಳಿಯ ಮರೆಸಿ ನಗುತಿಹ ಸರಸಿ, ಮುರಳಿಯ ಮರೆಸಿ ನಗುತಿಹ ಸರಸಿ, ನಿನ್ನ ವಿನೋದವಿದೇನೆ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ, ರಾಧಿಕೆ ನಿನ್ನ ಸರಸ ಇದೇನೆ. ಆಹಾ ಆಹಾ, ಎಷ್ಟು ಚೆನ್ನಾಗಿ ಹಾಡಿದೆ ಮಗಳೇ. ನಾನಿಲ್ಲಪ್ಪ. ನೀನಲ್ಲ, ಹೊರಗಡೆ. ಅಲ್ಲಿ ನೋಡಿ, ಏ ಯಾರು ನೀನು? ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ, ಆದರೆ ನಿಮ್ಮ ಮಗಳಿಂದ ಮದುವೆ ಆಗೋದಕ್ಕೆ ನಾನು ತಯಾರಾಗಿಲ್ಲ. ಇಷ್ಟು ಧೈರ್ಯವ ನಿನಗೆ? ಇವ್ರು ಯಾರಪ್ಪ? ಇವನೇ ಮಾ, ನಾಟಕದಿಂದ ಓಡ್ ಬಂದ್ರು ಅಕ್ರಿಸ್ತ ಪರಮಾತ್ಮ. ನಮಸ್ಕಾರ ಸರ್, ಗ್ಲಾಡ್ ಟು ಮೀಟ್ ಯು. ಐ ಆಮ್ ನಾಟ್ ಗ್ಲಾಡ್ ಟು ಮೀಟ್ ಯು. ನಿನ್ ಎಲ್ರಿಗೂ ಮೋಸ ಮಾಡಿ ಓಡ್ ಬಂದಿದ್ಯಾ? ನಾನು ಈಗಲೇ ಆ ಡ್ರಾಮಾ ಕಂಪ್ನಿ ಪೊಪ್ಪೇಟ್ರೆ ಭೀಮರಾವ್ ಫೋನ್ ಮಾಡಿ ನಿನ್ನ ಮತ್ತೆ ಸ್ಟೇಜಿನ ಮೇಲೆ ನಾನು ಕರ್ಕೊಂಡು ಹೋಗ್ದಂದ್ರೆ. ನನ್ನ ಹೆಸರು ಪರಮಾನಂದ ಅಲ್ಲ. ಕಮಾ ಸರ್, ಸರ್ ನನ್ನ ಮಾತಿನಿಂದ ಸರ್, ನನ್ನ ಮಾತಂತ ಕೇಳಿ. ನಾನು ಏನು ಕೇಳಲ್ಲ ಸರ್. ಸರ್ ನಾವು ಇಲ್ಲ, ಚಟ್ನಿನೂ ಇಲ್ಲ, ನಿಂತ್ಕೊಳ್ಳಿ ಸರ್. ದಯವಿಟ್ಟು ನನ್ನ ಮಾತ ಕೇಳಿ ಸರ್. ನೀನ್ ಹೇಳೋದನ್ನ ನಾನು ಒಬ್ನಿ ಕೇಳಿ, ಏನು ಯಾವ ಪ್ರಯೋಜನ? ಹೇಳ್ಬೇಕಾದ್ರೆ ನಿನ್ ಸ್ಟೇಜಿನ ಮೇಲೆ ಹೇಳು, ನೂರಾರು ಜನ ಕೇಳಿ, ಸಾವಿರಾರು ಜನ ಕೇಳಿ. ಕೇಳಿ. ನೋ 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 ನೋ, ನಾನು ಕೇಳಲ್ಲ. ಹಲೋ, ಹಲೋ, ಪೊಲೀಸ್ ಸ್ಟೇಷನ್, ಉಚ್ಚ ಆಸ್ಪತ್ರೆ? ನೋ ನೋ ನೋ, ರಾಂಗ್ ನಂಬರ್, ರಾಂಗ್ ನಂಬರ್. ಹಲೋ ಪೊಲೀಸ್ ಸ್ಟೇಷನ್. ಗುಮ್ಮನ ಕರೆಯದಿರಿ ದಮ್ಮಯ್ಯ, ಗುಮ್ಮನ ಕರೆಯದಿರಿ ಆ, ನಿಮ್ಮನ್ನು ಬೇಡುವೆ ಸುಮ್ಮನೆ ಹೋಗುವೆ, ಭೀಮನ ಇಲ್ಲಿ ಕರೆಸದಿರಿ, ಕರೆಸದಿರಿ. ಆಹಾ ಆಹಾ ಆಹಾ, ಏನ್ ಮಾಧುರ್ಯ ಇದೆ ಈ ಕಂಠದಲ್ಲಿ! ಕೇಳೋನ್ ಹಾಗೆ ಮರಳು ಮಾಡ್ಬಿಡುತ್ತೇವೆ. ನಾನು ಮರಳಾಗಲ್ಲ, ನಾನು ಮರಳಾಗಲ್ಲ, ನೀನು ಮತ್ತೆ ಸ್ಟೇಜ್ ಹೋಗ್ಲೇಬೇಕು. ಅವ್ರು ಹೇಳೋದನ್ನ ಪೂರ್ತಿ ಕೇಳ್ಬಾರ್ದೆ. ಆಲ್ರೈಟ್, ಯಾಕಯ್ಯ ನೀನು ನಾಟಕ ನೀನು ಇದ್ದಕ್ಕಿದ್ದಾಗೆ ಬಿಟ್ಟು ಬಂದೆ? ಅದನ್ನ ಹೇಳು. ನಾನು ಓಡ್ ಬರೋದಕ್ಕೆ ಒಂದೇ ಕಾರಣ, ಆ ನಾಟಕದ ಕಂಪನಿ ಮಾಲೀಕರ ಮಗಳನ್ನ ಮದುವೆ ಆದ್ರೆ ನನ್ಗೆ ಇಷ್ಟವಿಲ್ಲ. ಇವತ್ತು ನಮ್ಮ ನಾಟಕ ರುಕ್ಮಿಣಿ ಕಲ್ಯಾಣ ಮುಗಿದ ತಕ್ಷಣ
ನಮ್ ಕಲ್ಯಾಣನ ಮುಗಿಸ್ಬಿಡ್ತೀವಿ ಅಂತ ಹಠ ಮಾಡಿದ್ರು. ನಾನು ಓಟ್ ಬರಲೇಬೇಕಾಯ್ತು ಸರ್. ನಿಮ್ ದಮ್ಮಯ್ಯ ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ತುಂಬಾ ಉಪಕಾರ ಮಾಡ್ದಂಗಾಗುತ್ತೆ ಸರ್. ಏನ್ ಕೆಲಸ ಬರುತ್ತೆ ನಿನಗೆ? ಕೈ ನೋಡ್ತೀನಿ, ಲೆಕ್ಕ ಬರಿತೀನಿ, ಆಕ್ಟಿಂಗ್ ಮಾಡ್ತೀನಿ, ಹಾಡ್ತೀನಿ. ಅಡಿಗೆ ಮಾಡೋದ್ ಬರುತ್ತೇನೋ? ಅಡಿಗೆನೆ ಹೌದು. ನಮ್ಮ ಅಡಿಗೆ ನಾಳೆಯಿಂದ ರಜದ ಮೇಲೆ ಹೋಗ್ತಿದ್ದಾನೆ. ಅವನ ಕೆಲಸ ನೀನ್ ಮಾಡ್ತೀಯೋ ಹೇಳು. ನಂಗೆ ಅಡಿಗೆ ಬರುತ್ತೆ, ಬರುತ್ತೆ, ಚೆನ್ನಾಗಿ ಬರುತ್ತೆ. ಸರೋಜ ನಮ್ಮ ಅಡಿಗೆ ಅವನ್ ಹೇಳಿ ಅವನ ಪಕ್ಕದ ರೂಮನ್ನ ಇವನಿಗೆ ಕೊಡ್ತು. ಹೌದು ಕೃಷ್ಣ, ನನ್ನ ಹೆಸರು ರಾಮು. ಆದ್ರೇನಾಯ್ತು? ನಾನ್ ನೀನ್ ನೋಡ್ತಾ ಇದ್ವಿ ಕೃಷ್ಣ ಅಂತ ಅರ್ಧದಲ್ಲಿ. ನಾನ್ ನಿನ್ನ ಕೃಷ್ಣ ಅಂತ ಕರಿತೀನಿ. ಒಳ್ಳೇದು, ಇದ್ರ ಒಳ್ಳೇದೇನ್ ಬಂತು? ನಾನ್ ನಿನ್ನ ಕೃಷ್ಣ ಅಂತ ಕರಿತೀನಿ ಅಷ್ಟೇ. ಅಯ್ಯೋ ಹುಚ್ಚಿ, ನಾನ್ ಫಾರಿನ್ ಹೋದ್ ಮಾತ್ರಕ್ಕೆ ಮತ್ತೆ ಬರೋದೇ ಇಲ್ಲ ಅನ್ಕೊಂಬಿಟ್ಟೇನ? ಏನು ಯೋಚನೆ ಮಾಡ್ಬೇಡ, ಬೇಗ ಬಂದ್ಬಿಡ್ತೀನಿ. ಬೇಗ ಅಂದ್ರೆ ಯಾವಾಗ? ನಾಲ್ಕೇ ವರ್ಷದಲ್ಲಿ, ಅದು ದೊಡ್ಡ ಡಾಕ್ಟರ್ ಆಗಿ ವಾಪಸ್ ಬರ್ತೀನಿ. ವಾಪಸ್ ಬಂದ್ಮೇಲೆ ನಿಮಗೆ ನನ್ನ ಗುರ್ತು ಸಿಗುತ್ತೆ ಲಕ್ಷ್ಮಿ. ನಾಲ್ಕು ವರ್ಷದಲ್ಲೇ ನಾನು ನಿನ್ ಗುರ್ತು ಮರ್ಪಡ್ತೀನಿ ಅಂತ ಅನ್ಕೊಂಡ್ಯಾ? ಯಾರಿಗೆ ಗೊತ್ತು, ಜೀವನದಲ್ಲಿ ಜನ ದೊಡ್ಡವರಾಗ್ಬಿಟ್ರೆ ಚಿಕ್ಕವ್ರನ್ನ ಗುರ್ತೇ ಹಿಡಿಯೋಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ನೀನ್ ಚಿಕ್ಕವಳಾಗೆ ಇರ್ತೇ ಅನ್ಕೊಂಡಿದ್ಯಾ? ನಾನು ಯಾವಾಗ್ಲೂ ಹೀಗೆ ಇರ್ತೇನೆ. ಅನಾಥಳಾದ ನನಗೆ ಅನ್ನ ಬಟ್ಟೆ ಕೊಟ್ಟು ಕಾಪಾಡಿದ ತಣಿ ನೀವು. ಈ ಸೇವೆ ಮಾಡೋ ಅವಕಾಶ ನನ್ಗೆ ಯಾವಾಗ್ಲೂ ಸಿಕ್ಕಿದ್ರೆ ಇದೇ ಮಾಡ್ತಿದ್ಯಾ ಲಕ್ಷ್ಮಿ? ಏನಿದು ಪ್ರಮಾಣ? ಪ್ರಮಾಣ ಹೌದು, ವಿದೇಶದಿಂದ ಬಂದ ಕೂಡಲೇ ನಾನು ನಿನ್ನ ಮದುವೆ ಆಗ್ತೀನಿ. ಅಲ್ಲಿವರೆಗೆ ನೀನು ನನಗೋಸ್ಕರ ಕಾದಿರಬೇಕು. ಖಂಡಿತ ಕಾದಿರ್ತೀನಿ. ನೋಡಿ, ನೀವೇನೋ ನಿಮ್ ನೆನಪಾಗಿ ನನಗೆ ಉಂಗುರ ಕೊಟ್ಟೆ, ಆದ್ರೆ ನನ್ನ ನೆನಪಾಗಿ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಯಾರು ಹೇಳಿದ ಹಾಗಂತ? ನಿನ್ ನೆನಪಿಗಾಗಿ ನಾನು ನಿನ್ನನ್ನೇ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನೇ ನೋಡಿದ್ದಾನೆ? ಮತ್ತೆ ಆ ಪೆಟ್ಟಿಗಳನ್ನ ತಗೊಂಡು ಕಾಲ ನೀಡು. ಮಧು ಅಪ್ಪ, ಏನ್ ಗೊತ್ತಾಯ್ತು ಹೊರಡಪ್ಪ? ಸರಿಪ್ಪ, ಅಲ್ಲೇ ನೋಡುತ್ತಾ ಇದೀಯಾ? ನಿನ್ ಪೆಟ್ಟಿಗೆ ಇಲ್ಲಿದೆ ನೋಡು. ಮರ್ತ್ಬಿಟ್ಟಪ್ಪ. ಅಪ್ಪ ಬೇಗ ಬಾ. ಮಧು ಬಂದ್ನಪ್ಪ. ಇನ್ಮೇಲೆ ನಾನು ಪಟ್ಟಣದಲ್ಲೇ ಹೋಗಿ ಅಂತ ಮಾಡಿದ್ದೀನಿ. ಸರಳನ ಹಾಸ್ಟೆಲ್ನಿಂದ ಅಲ್ಲಿಗೆ ಕರ್ಸ್ಕೊಂಡು ಬಿಡ್ತೀನಿ. ನೀನು ಪಾರ್ನಿಂದ ನನಗೆ ಬರೆಯೋಕ್ಕಾಗದೇನಲ್ಲ, ಅಲ್ಲಿಗೆ ಬರೀಬೇಕು. ಬಳಿಕ ಸರಿಪ್ಪ, ಎಲ್ಲಿ ಹೊರತಾ ಇದೆಯೋ? ಎಲ್ಲಿಲ್ಲಪ್ಪ, ಹೇಳಿದ್ದೆಲ್ಲ ಅರ್ಥ ಆಯ್ತೆ. ಅರ್ಥ ಆಯ್ತಾ? ಸರಿ ಹೇಳಿ ಬಂದಪ್ಪ. ಹೋಗು ಇಲ್ಲಿಂದ. ನಾನು ಹೇಳಿದ್ ಕೇಳಿಸಿದೇನು? ಹೋಗು ಇಲ್ಲಿಂದ ಅದೇ. ತುಂಬಾ ದಿನದಿಂದ ನಿನ್ನ ಆಗ ನೋಡ್ತಾ ಇದ್ದೀನಿ. ಮನೆಗೆ ಕೆಲಸದೊಳಗೆ ಬಂದು ಸೇರ್ಕೊಂಡು ಕೊನೆಗೆ ಮನೆ ಯಜಮಾನಿನೇ ಆಗ್ಬೇಕು ಅಂತ ನೋಡ್ತಾ ಇದೀಯಾ? ಯಾವ ಮರ ಇಷ್ಟು ದಿನ ನಿನ್ನ ನೆರಳು ಕೊಡ್ತೋ ಅದನ್ನೇ ಕಡಿದು ಹಾಕೋಕ್ ನೋಡ್ತಾ ಇದೀಯಾ? ನೀನು ಬಡವಳು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಷ್ಟು ಭಂಡಳು ಅನ್ಕೊಂಡಿರ್ಲಿಲ್ಲ. ಹೇಳ್ಬೇಡಿ, ನಾನು ಬಡವಳೆ ನಿಜ, ಆದ್ರೆ ಬಂಡತನ ಏನು ಮಾಡಿಲ್ಲ. ನಿಮ್ ಮಗ ನನ್ನ ಒಪ್ಕೊಂಡಿದ್ದಾರೆ, ನಾನು ಅವ್ರು ಬರೋದನ್ನೇ ನಿರೀಕ್ಷಿಸ್ತಾ ಇರ್ತೀನಿ. ಆದ್ರೆ ಈ ಮನೇನಲ್ಲ, ನಾನಿನ್ನೂ ಈ ಮನೆಗೆ ಯಜಮಾನ. ಹೋಗಿಲ್ಲಿಂದ. ನಾನು ಹೋಗಲ್ಲ, ಹೋಗಲ್ಲ. ಹೋಗದೆ ಇದ್ರೆ ಪೊಲೀಸ್ ನಾನು ಕರಿತೀನಿ. ಕಳ್ತನ ಮಾಡಿದ್ಯ ಅಂತ ನಿನ್ನನ್ನು ಜೈಲಿ ಕಳಿಸ್ತೀನಿ. ಕಳ್ತನಾನೆ? ಹೌದು, ನೀನು ಉಂಗುರನ್ ಕದ್ದಿದೀಯ? ಇಲ್ಲ ಇಲ್ಲ, ಉಂಗುರನ್ ಅವರೇ ನನ್ನ ಕೊಟ್ಟು ಹೋಗಿದ್ದಾರೆ. ನನ್ ಕಲಿ ಅಲ್ಲ, ನನ್ ಕಲಿ ಅಲ್ಲ. ಯಾರ್ ನಂಬ್ತಾರೆ ನಿನ್ ಮಾತಿನ? ಒಳ್ಳೆ ಮಾತಿನಿಂದ ಉಂಗುರ ಕೊಟ್ಬಿಟ್ಟು ನಿನ್ ದಾರಿ ನೋಡ್ಕೋ, ಇಲ್ದೆ ಹೋದ್ರೆ ಜೈಲಿ ಹೋಗ್ಬೇಕಾಗತ್ತೆ.
ಜೈಲಿಗೆ ಹೋದ ಹುಡುಗಿನ ಮಧು ಪ್ರೀತಿಸ್ತಾನೆ ಅಂತ ತಿಳ್ಕೊಂಡಿದ್ಯಾ? ಹಾಗೂ ಒಂದು ವೇಳೆ ಅವನನ್ನು ಪ್ರೀತಿಸಿದ್ರೆ ಅವನ ಮನೆ ಬಿಟ್ಟು ಓಡಿಸ್ಬಿಡ್ತೇನೆ, ಅವನು ನಿನ್ನ ಜೊತೆಯಲ್ಲಿ ತಿರುಗೇ ಇರ್ಲಿಕ್ಕಾಗುತ್ತೆ. ಬೇಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೆ ಕೊಡಬೇಕಾದ ಶಿಕ್ಷಣ ಅವ್ರಿಗೆ ಕೊಡಬೇಡಿ. ನಾನು ಮಣ್ಣಿನ ಸಮಾನ, ಮಣ್ಣಲ್ಲೇ ಬೆಳೆದಿದ್ದೀನಿ, ಮಣ್ಣಲ್ಲೇ ಸೇರಿ ಹೋದ್ರೆ ಏನಂತೆ? ಏನಿದೆ ಇದ್ರಲ್ಲಿ? ಹಳೆ ಬಟ್ಟೆ. ಎಲ್ಲಿ ನೋಡೋಣ. ಬೇಡಿ ಯಜಮಾನ್ರೆ, ಹಳೆ ಬಟ್ಟೆಯಲ್ಲಿ ಸುತ್ತಿದೆ ಈ ಬಡವಳು ಮರ್ಯಾದೆ ಇದ್ರಲ್ಲಿದೆ. ಯಜಮಾನ್ರೆ, ಏನೋ ನಿನ್ ಮರ್ಯಾದೆ ಮೂರ್ಸ್ ಕಟ್ಕೊಂಡು ಹೋಗ್ತಾ ಇದೀಯ. ಚಿಕ್ಕ ಯಜಮಾನ್ರ ನೆನಪಾಗಿ ಇದೊಂದೇ ನನ್ನ ಹತ್ರ ಇರೋದು. ಅವನ ನೆನಪಾಗಿ ಯಾವ ವಸ್ತು ನಿನ್ ಬಳಿ ಇಟ್ಕೊಡುದು? ಯಜಮಾನ್ರೆ ಹೋಗಿಲ್ಲಿಂದ. ಮಗನೇ, ಮಹೇಶೋ, ಈ ಸರದ ನೀನು ಭದ್ರವಾಗಿಟ್ಕೊಪ್ಪ. ನೀನು ಚಿಕ್ಕ ಮಗುವಾಗಿದ್ದಾಗ ನಿನ್ ಕೂತ್ಕಲೇ ಇತ್ತಪ್ಪ. ನಿನ್ನ ನಿಮ್ಮ ಜೊತೆ ಸೇರ್ಸೋದಕ್ಕೆ ಇನ್ನೊಂದಿನೇ ಸಾಧ್ಯ. ಯಾಕಂತೀಯಪ್ಪ ಆಟ ಪ್ರಾರಂಭ ಆಗ್ತೈತೆ ಮಲ್ಲ ಅಪ್ಪಾಜಿ. ಮನ್ಸ ಪ್ರಪಂಚಕ್ಕೆ ಯಾಕೆ ಬರ್ತಾನೆ? ಬರೀ ಕೈಯಿಂದ ಅಪ್ಪಾಜಿ, 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 ಯಾವ ಕಡೆ ಹೊರಟಿದ್ದು ಮಹೇಶ್? ಯಾವ ಕಡೆಗೆ ಅಂತ ಗೊತ್ತಿಲ್ಲ. ಆಟ ಆಡ್ಸೋರು ಹೊರಟೋದ್ರು, ಆಟನು ಮುಗಿದು ಹೋಯ್ತು. ಯಾವ ಕಡೆ ಟ್ರೈನ್ ಮೊದಲು ಸಿಗುತ್ತೋ ಆ ಕಡೆ ಹೋಗ್ತಾ ಇರ್ತೇನೆ. ಬರ್ತೀನಿ ಮಲ್ಲ. ಆಗಲಿ ಮಹೇಶ್. ಬಿರುಗಾಳಿಗೆ ಆರದ ದೀಪ, ಎದೆಗುಂದದೆ ನಡೆಯುವ ಭೂಪ, ಸಾವಿರ ನೋವೇ ಬರಲಿ ಮುಳ್ಳಿನ ಹಾದಿಯೇ ಇರಲೀಪ, ಎದೆಗುಂದದೆ ನಡೆಯುವ ಭೂಪ, ಸಾವಿರ ನೋವೇ ಬರಲಿ ಮುಳ್ಳಿನ ಹಾದಿಯೇ ಇರಲಿ, ನಂಬಿಕೆ ಎಂದಿನ ಕುತ ಸಾಗುವೆ ಮುಂದೆ. ಬಿರುಗಾಳಿಗೆ ಆರದ ದೀಪ, ಎದೆಗುಂದದೆ ನಡೆಯುವ ಭೂಪ, ಸಾವಿರ ನೋವೇ ಬರಲಿ ಮುಳ್ಳಿನ ಹಾದಿಯೇ ಇರಲಿ, ನಂಬಿಕೆ ಎಂದಿಗೂ ಬಿಡದೆ ನಗುತ್ತಾ ಸಾಗುವೆ ಮುಂದೆ. ನಾ ಬಿರುಗಾಳಿಗೆ ಆರದ ದೀಪ. ಹೆದರಿ ಓಡುವೆ ಏಕೆ, ಆಸೆಯ ನೀಗುವೆ ಏಕೆ, ಕತ್ತಲೆ ಹಿಂದೆ ಬರುವುದು ಬೆಳಕು, ಭರವಸೆಯಿಂದ ಬದುಕು, ಹೇಡಿಗೆ ಸಾವಿರ ಸಾವು, ದಿನ ನಿತ್ಯವು ತೀರದ ನೋವು, ಹೇಡಿಗೆ ಸಾವಿರ ಸಾವು, ದಿನ ನಿತ್ಯವು ತೀರದ ನೋವು, ಎದುರಿಸಿ ನಿಲ್ಲಲು ನಾವು ಜೀವನ ನಗುವ ಹೂವು. ನಾ ಬಿರುಗಾಳಿಗೆ ಆರದ ದೀಪ,
ಎದೆಗುಂದದೆ ನಡೆಯುವ ಭೂಪ ಸಾವಿರ ನೋವೆ ಬರಲಿ ಮುಳ್ಳಿನ ಹಾದಿಯೇ ಇರಲಿ ನಂಬಿಕೆ ಎಂದಿಗೂ ಬಿಡದೆ ನಗುತ್ತಾ ಸಾಗುವೆ ಮುಂದೆ ನಾ ಬಿರುಗಾಳಿಗೆ ಆರದ ದೀಪ ನಿತೋ ಹುಳಿಯಲ್ಲಿ ತಿಂದು ಮೂರುತಿಯಾಯಿತು ಶಿಲೆಯು ಸೋಲಿನ ಮೆಟ್ಟಲ ಮೇಗಡೆಯಲ್ಲಿ ನಿಂತಿದೆ ಗೆಲುವಿನ ಗುಡಿಯು ಕವಲೊಡೆದ ಕಾದಾರಿ ಎಲ್ಲಾದರೂ ಸೇರಲೇಬೇಕು ಕವಲೊಡೆದ ಕಾದಾರಿ ಎಲ್ಲಾದರೂ ಸೇರಲೇಬೇಕು ನಾಳೆಯು ಬರೆಯುವ ಚರಿತೆ ನಮ್ಮದೇ ಆಗಿರಬೇಕು ನಾ ಬಿರುಗಾಳಿಗೆ ಆರದ ದೀಪ ಎದೆಗುಂದದೆ ನಡೆಯುವ ಭೂಪ ಸಾವಿರ ನೋವೆ ಬರಲಿ ಮುಳ್ಳಿನ ಹಾದಿಯೇ ಇರಲಿ ನಂಬಿಕೆ ಎಂದಿಗೂ ಬಿಡದೆ ನಗುತ್ತಾ ಸಾಗುವೆ ಮುಂದೆ ಲಾ 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 ಜಾಗ ಅಲ್ಲ ಇನ್ ಹೇಳ್ಬೇಕಾದ್ರೂ ಹೋಗು ಟ್ರೈನ್ ಹೊರಡ ಹೊತ್ತಾಯ್ತು ನಾನೊಂದು ಮೂಲೆಯಲ್ಲಿ ನಿಲ್ಕೋತೀನಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇನ್ ಬೇಕಾದ್ರೂ ಹೋಗು ಓಹೋ ಜಾಗ ಬಿಡಲ್ವಾ ಬಿಡಲ್ಲ ಏನೇನೇನ್ ನಿಮ್ಮ ಅಪ್ಪನ ಅನ್ಕೊಂಡಿದ್ಯಾ ಹೌದು ಜಾಗ ಬಿಡಯ್ಯ ಜಾಗ ಬಿಡ್ಬೇಕಾ ಇಲ್ಲಿ ನೋಡು ಓಹೋ ಜೋರಾಗಿಟ್ಟಿದೆ ನಡೆಯಲೇ ಕುಂಡನ್ ತಗೊಂಬಂದು ಎಲ್ಲಿ ಬರ್ತೀಯೋ ಯೋ ಜಾಗ ಬಿಡಯ್ಯ ಏ ಹೋಗ ನಿನ್ನಂತ ನೂರು ಜನ ನೋಡಿದ್ದೀನಿ ಏನು ಮತ್ತೆ ಕೇಳಲ್ಲ ಸೋಮಾರಿ ಮುಂದೆ ಏನೋ ಅಂತ ಕೂತ್ಕೊಂಡಿಯಾ ಎತ್ಕೊ ಬಿಡ್ತೀನ ಎತ್ಕೊ ಅಯ್ಯೋ ಎತ್ಕೊ ಬೇಡಮ್ಮ ಕೊಡಿ ಬೇಡಮ್ಮ ಯಾಕಮ್ಮ ಕೊಡಿತೀಯ ಆಯ್ ಬೇಡಮ್ಮ ಆಯ್ ಬೇಡಪ್ಪ ನಿನ್ ಹೆಸರೇನಪ್ಪ ರಾಮ ನಿನಗ್ ಗೊತ್ತಿಲ್ಲಮ್ಮ ನಿನಗ್ ಜಾಸ್ತಿ ಮುದ್ದು ಮಾಡಿದ್ರೆ ತಲೆ ಮೇಲೆ ಕೂತ್ ಬಿಡ್ತಾನೆ ಹಾಗಿಲ್ಲ ಇಲ್ಲ ರಾಮು ಒಳ್ಳೆ ಹುಡುಗ ರಾಮು ನಾವಿಬ್ರು ಸೇರಿ ಬಿಟ್ಟಿರ್ತಾನ ನಿಮ್ಗೇತವ ಈ ಕಷ್ಟ ಪರವಾಗಿಲ್ಲ ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ಕೋಪ ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಅಂತ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಪ್ರೀತಿಯಿಂದ ಮಾಡಬೇಕು ಇಲ್ಲಿ ನೋಡಿ ಹೀಗೆ ತಗೊಳ್ಬೇಕು ಹೀಗೆ ಉಂಡೆ ಮಾಡ್ಕೊಳ್ಬೇಕು ಆಮೇಲೆ ಹೀಗೆ ನಯವಾಗಿ ಲಟ್ಟಿಸ್ಬೇಕು ನೋಡಿ ಆಯ್ತಾ ಇಲ್ವೋ ಈ ನಯ ನಾಜುಕಲ್ಲ ಗಂಡು ಹತ್ರ ಇರೋದಕ್ಕೆ ಹ್ಯಾಕ್ ಸಾಧ್ಯ ಯಾಕೆ ಹಾಗಂತೀರ ನಿಮ್ ಹತ್ರ ನಯ ನಾಜುಕ್ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲಿ ನೋಡಿ ನಿಮ್ ಕೋಮಲ್ವಾದ ಧ್ವನಿಯಿಂದ ಹಾಡಿದ್ರೆ ಸಾಕು ಅದನ್ನ ಕೇಳ್ದವರಲ್ಲ ತಮ್ಮನ್ ತಾವೇ ಮರ್ತು ಬಿಡ್ತಾರೆ ನಿಜವಾಗಿ ಬರ ಇಲ್ಲಿ ಏನೋ ಗುಮಾಸ್ತ ಎಲ್ಲ ಇವನ ನನ್ ಗುಮಾಸ್ತೆ ಅಂತ ಕರೆಯೋ ಸ್ವಚ್ಛವ ನಿನಗೆ ಏಯ್ ಮರ್ಯಾದೆಯಿಂದ ಗುಮಾಸ್ತೆಗಳು ಅಂತ ಕೂ ಮರ್ಯಾದೆ ಬಯಸೋರು ಮೊದಲು ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು ಏ ತರಕಾರಿ ತಗೊಂಡು ಒಳಗಡೆ ಹೋಗೋ ಭಟ್ಟ ಗುಮಾಸ್ತ ಗಳು ಗಳು
ಅಲ್ಲೇನ್ ನೋಡ್ತಿದೀಯಾ, ಇದನ್ನೆಲ್ಲ ತಗೊಂಡು ನಮ್ಮ ಮನೆಗೆ ಹೋಗ್ಬೇಕು. ನಡಿ ಹೋಗೋಣ ಬಾ. ಬಾ ಬಾ. ನಿನ್ನ ಹೆಸರು ಲಕ್ಷ್ಮಿ? ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗೆ ಇದೆಯಾ? ಹಾ, ನಿನ್ನ ಮನೆ ಎಲ್ಲಿ? ಎಲ್ಲರಿಲ್ಲ, ಹಗಲೆಲ್ಲ ಈ ಬುಟ್ಟಿ ಕೊಡ್ತೀನಿ, ರಾತ್ರಿ ಇದೇ ಬುಟ್ಟಿಯನ್ನು ತಲಕಲ್ಲಿ ಇಟ್ಕೊಂಡು ಮಲಗ್ಕೊತೀನಿ. ಅಯ್ಯೋ ಪಾಪ, ನಿನ್ನಂತ ಹುಡುಗಿಯು ಇಂಥ ಕಷ್ಟವೇ? ನೀನು ಮನಸ್ಸು ಮಾಡಿದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಮ್ಮನೇಲೆ ಇರಬಹುದು. ನಿನಗೆ ಮನೆ ಸಿಗುತ್ತೆ, ನನಗೆ ಆರಾಮ್ ಸಿಗುತ್ತೆ, ಇಬ್ರು ಜೀವನನು ಸುಗಮವಾಗಿ ಸೇರಿ ಹೋಗುತ್ತೆ. ಏನಂತ ಚಿನ್ನ? ನಿನ್ ಯೋಗ್ಯ ಅಂತ ತಿಳ್ಕೊಂಡಿದ್ದೆ. ನಾನು ಯೋಗ್ಯನೇ ಚಿನ್ನ. ಅಳ್ಬೇಡ ಲಕ್ಷ್ಮಿ, ಈ ಹಾಳು ಗಂಡಿದ್ರೆ ಹೀಗೆ ಹೆಣ್ಣು ತಮ್ಮ ಹೋಗಲ ವಸ್ತು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಕೆಲಸ ನಿನ್ ಲಾಯಕ್ಕಲ್ಲ ಅಂತ. ಹೋಗ್ಲಿ ಬಿಡು, ನೀನೇನು ಯೋಚಿಸ್ಬೇಡ, ಪಕ್ಕದ ಮಿಲ್ನಲ್ಲಿ ನಾನು ನಿನ್ ಕೆಲಸ ಕೊಡಿಸ್ತೀನಿ, ಅವ್ರಿರೋದಕ್ಕೆ ಮನೇನೂ ಕೊಡ್ತಾರೆ. ಏನ್ ಸ್ವಾಮಿ, ನಾಲ್ಕಾಣೆ ಕೊಟ್ಟಿದ್ರಿ, ಸಾಕ್ಷಾಕ್ ಅದೇ ಹೆಚ್ಚಾಯ್ತು ಹೋಗೋ. ಏನ್ ಸ್ವಾಮಿ, ನಮ್ ದಯತರ ಸ್ವಾಮಿ, ನಾನು ತುಂಬಾ ಬಡವ. ನೀನ್ ಬಡವ ಅಂತಾನೆ ನಾಲ್ಕಾಣೆ ಕೊಟ್ಟಿರೋದು ಕಣೆಯ. ಏನ್ ಇಷ್ಟೊಂದು ಭಾರವಾಗಿದೆ? ಓಹೋ, ಗಾಂಜಾ ತುಂಬಿಟ್ಟಿದ್ದೀರಿ. ಇನ್ನಿ ನೀನ್ಯಾರ ಅದನ್ನ ಅದಕ್ಕೆ ಕೇಳೋದಕ್ಕೆ? ಬಿಡ ಅದನ್ನ, ಇಲ್ದೇ ಪೊಲೀಸ್ ನವ್ರು ಕರಿತೀನಿ ನೋಡು. ಆಹಾ, ನೀವ್ಯಾರ್ರಿ ಪೊಲೀಸ್ ನವ್ರನ್ನ ಕರೆಯಕ್ಕೆ? ನಾನೇ ಕರಿತೀನಿ. ಅಣ್ಣ, ಇವ್ರ ಮೇಲೆ ಸ್ವಲ್ಪ ನಿಗಾ ಇಟ್ಟಿರು, ಪೊಲೀಸ್ ನವ್ರನ್ನ ಕರ್ಕೊಂಬರ್ತೀನಿ. ಪೊಲೀಸ್ ನವ್ರು ಕರೀತಾನಂತೆ. ಏನು ಗಾಂಜಾ ಇದೆಯಾ? ಸುಳ್ಳು ಸುಳ್ಳು ಸುಳ್ಳು, ಅವನ್ ಬಾಯಿ ಬಂದಾಗ ಹೇಳ್ತಾನೆ. ನೀವೆಲ್ಲ ಅದನ್ನ ನಿಜ ಅಂತ ಅಂತೀರಲ್ಲ. ನಿಜವೋ ಸುಳ್ಳು ಅನ್ನೋದು ಪೊಲೀಸ್ ನವ್ರ ಬಂದ್ಮೇಲೆ ಗೊತ್ತಾಗತ್ತೆ. ಏನೇ ಗೊತ್ತಾಗತ್ತೆ? ಏನ್ ಗೊತ್ತಾಗತ್ತೆ? ಹೋಗ ಹೋಗ, ಲಫಂಗ ಲಫಂಗ್ರ ಯಾರು ಸಬ್ಬರ್ ಯಾರು ಅಂತ ಅವ್ರ ಬಂದ್ಮೇಲೆ ತಿಳಿಯುತ್ತೆ. ಅಲ್ಲಿವರೆಗೆ ನೀವ್ ಇಲ್ಲೇ ಇರಿ. ಹಾಳಾಗ್ ಹೋಯ್ತು ಕಾಲ, ಹಾಳಾಗ್ ಹೋಯ್ತು. ತಗೊಳ್ಳಿ ನೀವು ಎಂಟಾಣೆ. ಅಲ್ಲ ಸ್ವಾಮಿ, ಈ ಎಂಟಾಣಿ ಮೊದ್ಲೇ ಕೊಟ್ಟಿದ್ರೆ ನಿಮ್ ಗಂಟೆ ಏನ್ ಹೋಗ್ತಾ ಇತ್ತು ಹೇಳಿ. ಬಿಡದಾರಿ, ಬರ್ತೀನಪ್ಪ. ಬೇಡ ಬೇಡ, ನೀವು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಸಂಬಳ ತೊಗೊಳ್ಳೋದು ನಾನು, ಕೆಲಸ ಮಾಡೋದು ನೀನಾ? ನಾನೇನು ಈ ಕೆಲಸ ನಂದೇ ಅಂತ ತಿಳ್ಕೊಂಡು ಮಾಡ್ತಿದ್ದೀನಿ. ಆದ್ರೂ ನಾನು ಏನಾದ್ರೂ ಕೆಲಸ ಮಾಡ್ಲೇಬೇಕಲ್ಲ, ಬೆಂಕಿ ಮೇಲೆ ಟಕ್ಕಿ ಅನ್ನ ಆಗ್ಲೇಬೇಕು. ಯಾವತ್ತಾದ್ರೂ ಒಂದಿನ ನಮ್ ಗುಟ್ಟು ರಟ್ಟ ಆಗೇ ಆಗುತ್ತೆ. ಯಾವತ್ತೇನು ನಮ್ ಗುಟ್ಟು ಇವತ್ತೇ ರಟ್ಟಾಗುಬಿಡುತ್ತೆ. ಕೃಷ್ಣ ಬಂದೆ ಸರ್, ಕರೆದ್ರ ಸರ್? ಆಯ್ತೇನಪ್ಪ ಅಡಿಗೆ? ಅಡಿಗೆ ಇನ್ನೂ ಆಗಿಲ್ಲ ಸರ್. ಅಯ್ಯೋ, ಇನ್ನೂ ಅಡಿಗೆ ಆಗಿಲ್ವೇ? ನೀನ್ ಯಾವ ಸೀಮೆ ಅಡ್ಕಸ್ಬಿ ಅಡಿಗೆ ಅವನಯ್ಯ. ಅಪ್ಪ, ನಿಮ್ಗೆ ನಿಜವಾದ ಸಮಾಚಾರ ಗೊತ್ತಿಲ್ಲ. ಪಾಪ ಇವ್ರಿಗೆ ಅಡಿಗೆ ಮಾಡೋಕೆ ಬರಲ್ಲ, ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ನಟರು. ಇವ್ರನ್ನ ಯಾಕೆ ನೀವು ಅಡಿಗೆ ಕೆಲಸದಿಂದ ಬಿಡಿಸ್ಬಿಡ್ಬಾರ್ದು? ಯು ಆರ್ ಡಿಸ್ಮಿಸ್ಡ್. ಅಂದ್ರೆ ಪ್ರಮೋಷನ್ ಪ್ರಮೋಷನ್. ನೋಡೋ, ಇವತ್ತಿನಿಂದ ಇವನ್ ನನಗೆ ಮ್ಯಾನೇಜರು, ನಿನಗೆ ಸಂಗೀತದ ಮೇಷ್ಟ್ರು. ವೆರಿ ಗುಡ್. ಹಾಗಾದ್ರೆ ಇವತ್ತಿಂದ ಈ ಅಡಿಗೆ ಕೆಲಸಕ್ಕೆ ಫುಲ್ ಸ್ಟಾಪ್ ಅಂತೀರೇನ? ನೋ 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 ನೋ, ಇವತ್ತಿಂದಲ್ಲ, ನಾಳೆ ನಮ್ಮ ಅಡಿಗೆ ಊರಿಂದ ಬರ್ತಿದ್ದಾನೆ, ಅವನ ಬಂದ ಮೇಲೆ ನಿನ್ ಕೆಲಸಕ್ಕೆ ಫುಲ್ ಸ್ಟಾಪ್. ಈಗ ಹೋಗಿ ಬೇಗ ಬೇಗ ಅಡಿಗೆ ಮಾಡು, ನಾನು ಆಫೀಸ್ಗೆ ಹೋಗ್ತೀನಿ. ಒಳ್ಳೇದು. ಏ, ಇದ್ರಲ್ಲಿ ಒಳ್ಳೇದೇನು ಬಂತು? ನಾನು ಹೋಗ್ತಾ ಇರೋದು ಆಫೀಸ್ಗೆ. ಹಾ, ಕಣ್ಣಿಗೆ ಚಂದ ಕಾಡಿಗೆ ಚಂದ, ಹೆಣ್ಣಿಗೆ ಅಂದ ನಾಚಿಕೆ ಅಂದ. ನೀ ತೆರೆ ನಾಚಿಕೆಯಾತೆರೆ, ನಿನ್ನಂದ ಚಂದ ಯಾವನು ತಂದ? ಆಹಾ, ಕಣ್ಣಿಗೆ ಚಂದ ಕಾಡಿಗೆ ಚಂದ,
ಚೆನ್ನಿಗೆ ಆಗ ನಾಚಿಕೆ ಅಂದ ನೀ ತೆರೆ ನಾಚಿಕೆಯಾತೆರೆ ನಿನ್ನಂದ ಚಂದ ಯಾವನು ತಂದ ಕುಂಕುಮ ಚಂದ ಈ ಹಣೆಗೆ ಸಿಂಧೂರ ಚಂದ ಬೈತಲೆಗೆ ಕುಂಕುಮ ಚಂದ ಈ ಹಣೆಗೆ ಸಿಂಧೂರ ಚಂದ ಬೈತಲೆಗೆ ಕಂಕಣದಿಂದ ಕೈಗಳಿಗಂದ ಕಂಕಣದಿಂದ ಕೈಗಳಿಗಂದ ಕುಲವಧು ಗಂದ ಸೆರಗಿಂದ ಕಣ್ಣಿಗೆ ಚಂದ ಕಾಡಿಗೆ ಚಂದ ಹೆಣ್ಣಿಗೆ ಅಂದ ನಾಚಿಕೆ ಅಂದ ನೀ ತೆರೆ ನಾಚಿಕೆಯ ತೆರೆ ನಿನ್ನಂದ ಚಂದ ಯಾವನು ತಂದ ಗೋಪುರವಂದ ಗುಡಿಗಳಿಗೆ ನೂಪುರವಂದ ಕಾಲ್ಗಳಿಗೆ ಗೋಪುರವಂದ ಗುಡಿಗಳಿಗೆ ನೂಪುರವಂದ ಕಾಲ್ಗಳಿಗೆ ಚಂದಿರನಿಂದ ಬಾನಿಗೆ ಅಂದ ಬಾಳಿಗೆ ಅಂದ ಕೆನ್ನಿಂದ ಹೈ ಹೈ ಕಣ್ಣಿಗೆ ಚಂದ ಕಾಡಿಗೆ ಚಂದ ಹೆಣ್ಣಿಗೆ ಅಂದ ನಾಚಿಕೆ ಅಂದ ನೀ ತೆರಿ ನಾಚಿಕೆಯ ತೆರಿ ನಿನ್ನಂದ ಚಂದ ಯಾವನು ತಂದ ಒಂದ್ ಹಿಡಿ ಅನ್ನ ಹಾಳಾಯ್ತು ಅಂತ ಯಾಕಿಷ್ಟು ಬೇಜಾರು ಮಾಡ್ಕೊಳ್ತೀರಿ? ಒಂದ್ ಹಿಡಿ ಅನ್ನದಿಂದ ಏನೇನಾಗುತ್ತೆ ಅಂತ ನಾನ್ ನಿಮ್ಗೆ ಹೇಗೆ ಹೇಳಿ? ಅಣ್ಣ ತಮ್ಮಂದ್ರು ಬೇರೆ ಬೇರೆ ಅರ್ಥ, ಒಂದಾಗಿದ್ ಮನೆ ಒಡೆದೋಗುತ್ತೆ, ನಮ್ಮ ಸಂಸಾರನೂ ಹಾಗೆ ಆಯ್ತು. ನನ್ನ ಅಕ್ಕ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೊರಟೋದ್ರು. ಅವರೆಲ್ಲ ಎಲ್ಲಿದ್ದಾರೆ? ಯಾರಿಗೆ ಗೊತ್ತು ಎಲ್ಲಿದ್ದಾರೆ ಏನು? ಅವ್ರಿಗೊಂದ್ ಹಿಡಿ ಅಣ್ಣ ಕೂಡ ಸಿಕ್ತಿದ್ಯೋ ಇಲ್ವೋ? Thank you.
ಎಷ್ಟೊಂದು ಗಾಯ ಆಗೋಗ್ಬಿಟ್ಟಿದೆ ನಿಮ್ಗೆ. ರೀ ಚೆನ್ನಾಗಿದ್ದೀರಿ, ಏನ್ ಬಿದ್ದಿರೋದು ನನಗೆ? ಅಳೋದ್ ನೀವ? ಹೌದು ನಾನು ಅಳ್ತೀನಿ, ಖಂಡಿತ ಅಳ್ತೀನಿ. ಅದನ್ನೆಲ್ಲ ಕೇಳೋಕೆ ನೀವ್ಯಾರು? ಓ ಹಾಗ, ನನ್ನ ಅವಸ್ಥೆ ನೋಡಳೋದಕ್ ನೀವ್ಯಾರ್ರಿ? ನಿಮ್ ಪಾಡಗ್ ನೀವು ನಿಮ್ ಮನೆಗೆ ಹೋಗಿ. ನಾನು ಹೋಗೋದಿಲ್ಲ, ನಿಮ್ಮನ್ನ ನನ್ ಜೊತೆ ಕರ್ಕೊಂಡೋಗಿ ಡಾಕ್ಟರ್ ತೋರ್ಸಿ ಔಷಧಿ ಹಾಕಿಸ್ತೀನಿ. ನೀವು ಬರ್ದ ಇದ್ರೆ ನಾನು ಇನ್ನೂ ಹೇಳ್ತೇನೆ. ನೋಡಿ ನೀವ್ ಅಳ್ಬೇಡಿ, ನಿಮ್ ದಮ್ಮಯ್ಯ ನಿಮ್ ಜೊತೆಗೆ ಬರ್ತೀನಿ. ಹೌದಾ? ಹಾಗಾದ್ರೆ ನೀವು ಕಾರಲ್ಲಿ ಕೂತ್ಕೊಳ್ಳಿ, ನಾನು ಕಾರನ್ ತಳ್ಳಕ್ಕೆ ಯಾರನ್ನಾದ್ರೂ ಕರಿತೀನಿ. ಬೇಡಿ, ನೀವು ಕಾರ್ನಲ್ಲಿ ಕೂತ್ಕೊಳ್ಳಿ, ನಾ ಹ್ಯಾಂಡ್ ಹೊಡಿತೀನಿ. ಬೇಡ, ನೀವು ಕಾರ್ನಲ್ಲಿ ಕೂತ್ಕೊಳ್ಳಿ, ಇಲ್ಲದೆ ಇದ್ರೆ ನಾನು ಇನ್ನೂ ಹೇಳ್ತೀನಿ. ನೋಡಿ, ಈಗ ನೀವು ಕಾರಲ್ಲಿ ಕೂತ್ಕೊಳ್ಳದೆ ಹೋದ್ರೆ ನಾನು ಹೇಳ್ತೀನಿ. ನೀವೇನು ಹೆದರ್ಬೇಡಿ, ನಾನು ನಿದ್ದೆ ಮಾತ್ರ ಕೊಟ್ಟಿದ್ದೇನೆ, ಬೆಳಗಿನವರೆಗೆ ಸುಖವಾಗಿ ಮಲಗಿತ್ತ, ಅಷ್ಟೊತ್ತಿಗೆ ಗುಣವಾಗಿತ್ತು. ಬರ್ತೇನೆ. ಹರಳ ಹರಳ, ಹರಳ, ನನಗೆ ಈಗ ತಾನೇ ವಿಷಯದ ತಿಳಿತು, ನಿಂಗೇನು ಆಗ್ಲಿಲ್ಲ ತಾನಿಮ್ಮ? ಇಲ್ಲಪ್ಪ, ನಂಗೆ ಏನು ಆಗಿಲ್ಲ. ನನ್ ರಸ್ತಲ್ಲಿ ಬರ್ಬೇಕಾದ್ರೆ ಯಾರು ರೌಡಿಗಳು ಬಂದು ನನ್ನ ಪತ್ಕೆತ್ಕೊಳ್ಳೋದಲ್ಲಿದ್ರು. ಅಷ್ಟಲ್ಲ, ಅವ್ರು ಬಂದು ತಮ್ಮ ಪ್ರಾಣನ ರಕ್ಷಿಸಿ ಅವ್ರ ಜೊತೆ ಹೋರಾಡಿ ನನ್ನ ಉಳಿಸಿದ್ರಪ್ಪ. ಆ ಪುಣ್ಯಾತ್ಮನ ನೋಡ್ಬೇಕಲ್ಲಮ್ಮ. ಅಪ್ಪ ಈಗ ಬೇಡ, ಅವ್ರಿಗೆ ಈಗ ತಾನೇ ನಿದ್ರೆ ಬಂದಿದೆ, ನೀವು ಬೆಳಗ್ಗೆ ನೋಡಿವ್ರಂತೆ. ಸರಿ ಅಮ್ಮ, ಹಾಗೆ ಹೇಗಿದೆ ಈಗ ನಿಮ್ಗೆ? ಪರವಾಗಿಲ್ಲ. ನಿಮ್ಗೋಸ್ಕರ ಬಿಸಿ ಬಿಸಿ ಹಾಲು ತಂದಿದ್ದೀನಿ, ತಗೊಳ್ಳಿ. ನನ್ನಿಂದನೇ ನಿಮ್ಗೆ ವ್ಯವಸ್ಥೆ ಬಂದಿದ್ದು. ಇಷ್ಟೊಂದು ಏಟ್ ಬಿದ್ರು, ನಗನಗ್ತಾನೆ ಇದ್ದೀರಲ್ಲ. ನನಗೆ ಏಟ್ ಬೆಳೆದ ಹೋಗಿದ್ದಿದ್ರೆ ಇಷ್ಟು ಸುಂದರವಾದ ಮನೆ, ಈ ಮೆತ್ತನೆ ಹಾಸಿಗೆ, ಎದುರಿಗೆ ನೀವು, ಈ ಬಿಸಿ ಬಿಸಿ ಹಾಲು, ಇದೆಲ್ಲ ಎಲ್ಲಿ ಸಿಗ್ತಾ ಇದೆ? ಇದೇನು ಕನಸು ಇಲ್ಲ ನಿಜಾನೋ ಒಂದು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನಿಜಾನೇ. ಅದು ನಿಜನಾ? ಯಾವ್ದು? ಆ ಫೋಟೋ? ಅದು ನನ್ನ ತಂದೆ ಫೋಟೋ. ಸಿದ್ಧ, ನನ್ನ ತಿಂಡಿನ ತಗೊಂಡೋಗಿ ರೂಮ್ ನಲ್ಲಿಡು. ಅದು ನಿಜನಾ? ಯಾವ್ದು? ಆ ಧ್ವನಿ? ಅದು ನಮ್ಮ ತಂದೆ ಧ್ವನಿ. ನೋಡಿ, ನನ್ನ ಸ್ವಲ್ಪ ಮಲಗೋದಕ್ ಬಿಡಿ, ನೆನ್ನೆ ರಾತ್ರಿ ತಿಂದು ನಿದ್ದೆ ಮಾತ್ರ ಇನ್ನು ಕೆಲಸ ಮಾಡ್ತಾ ಇದೆ. ಅಯ್ಯೋ, ಒಂದು ನಿಮಿಷ ಆಮೇಲೆ ಮಲ್ಕೊಳ್ಳಂತೆ, ಒಂದು ಸಲ ನಿಮ್ ದರ್ಶನ ಕೊಡಿ. ದರ್ಶನ ಕೊಡೋದು ದೇವತೆಗಳು, ನನ್ನ ಬಾಯಿಗೆ ನೀವೇ ದೇವರು. ನನ್ನ ಮಗಳು ಪ್ರಾಣ ಕಾಪಾಡಿದ್ದೀರಿ. ಅಯ್ಯೋ ಬೇಡ ಬೇಡ, ಪರವಾಗಿಲ್ಲ ಪರವಾಗಿಲ್ಲ, ಎಷ್ಟು ಕಷ್ಟಪಟ್ಟಿದ್ದೀರಿ ಪಾಪ. ಎಲ್ಲಿ ಒಂದು ಸಲ ನಿಮ್ಮ ಮುಖ ತೋರಿಸಿ ಮತ್ತೆ ನೋಡೋಣ ದಯವಿಟ್ಟು. ನೀನೇ ದೇವ? ಚೆನ್ನಾಗಿದೆ, ದರ್ಶನ ಕೊಡೋವರೆಗೂ ಚೆನ್ನಾಗಿತ್ತು, ಕೊಟ್ಮೇಲೆ ದೇವ್ರ ದೆವ್ವ ಆಗ್ಬಿಡ್ನ. ಅಪ್ಪ ಇವರೇ ಅಪ್ಪ ನನ್ನ ಪ್ರಾಣ ಉಳಿಸಿದ್ದು. ಆದ್ರೇನು, ನನಗೆ ಅವಮಾನ ಮಾಡಿದಾನೆ ಈ ರಾಸ್ಕ. ಏನು, ನಾನು ಗಾಂಜಾ ವ್ಯಾಪಾರ ಮಾಡೋಣ ಹೇಳ್ಮೇಲೆ ಹೇಳು, ಹೋಗತ್ತೆ. ನೀನಾಗಿ ಹೋದ್ರೆ ನಿನ್ನ ಆಚೆ ತಳ್ಳಿಸ್ಬೇಕಾಗುತ್ತೆ. ನೀವೇ ನನ್ನನ್ನು ಆಚೆ ತಳ್ಳಿಸ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹೋಗು. ನೋಡಿ, ನನ್ನನ್ನು ನೋಡಿ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು,
ನಿಮ್ಮನ್ನ ನೋಡಿ ನನ್ನ ಮನಸ್ಸಿಗೆ ಏನ್ ಸಂತೋಷವಾಗಿಲ್ಲ. ನೋಡಿ ನೀವು ಒಬ್ರಿಗೊಬ್ರು ಎಲ್ಲಿ ಭೇಟಿ ಆಗಿದ್ರಿ? ಏನಾಗಿತ್ತು? ಏನೂ ಆಗಿರ್ಲಿಲ್ಲ. ನಾ ಹೇಳ್ತೀನಿ, ಇವರು ಒಬ್ಬ ಕೂಲಿಗೆ ಹಣ ಕೊಡದೆ ಸತಾಯಿಸ್ತಾ ಇದ್ರು, ಅದನ್ನ ಕೊಡ್ಸೋದಕ್ ನಾ ಪ್ರಯತ್ನಿಸಿದೆ, ಅದಕ್ಕೆ ಇವ್ರ ಕಣ್ಣಿಗೆ ನಾ ರಾಕ್ಷಸನ ಕಾಣಿಸ್ತಾ ಇರೋದು. ಸಾಕು ಮಾಡು, ನಿನ್ ಪುರಾಣ ಹೋಗಾಕೆ. ಯಾಕ್ರಿ ಹಾಗ ಕಿರಿಚ್ಕೋತೀನಿ? ನೀವು ಕಿರಿಚ್ಕೊಂಡ್ರೆ ನಾ ಹೋಗೋದೇ ಇಲ್ಲ ಅಷ್ಟೇ. ಹೋಗೋದಿಲ್ವೇ? ನೀನಾಗಿ ಹೋಗದೇ ಇದ್ರೆ ನಿನ್ನ ಕತ್ತ ಹಿಡಿದಾಕೆ ತಂತೀನಿ. ಅಪ್ಪ ನನ್ನ ಮಾತು ಸ್ವಲ್ಪ ಕೇಳಿ. ಬಿಡು, ನನ್ನ ಮಾತು ಸ್ವಲ್ಪ ಕೇಳಿ. ಬಿಡಿ, ಯಾಕ್ರಿ ಹಕ್ಕು ಕೂಕೋತೀರ? ನಾ ಹೋಗ್ತೀನಿ. ನಿಲ್ಲಿ, ಇದೇನ್ ಅನ್ಯಾಯನಪ್ಪ ನೀವು ಮಾಡ್ತಾ ಇರೋದು? ನನ್ನ ಪ್ರಾಣ ಉಳಿಸ್ ಕರ್ಕೊಂಡ್ ಬಂದವ್ರನ್ನ ಅವ್ರನ್ನ ಮನೆ ಬಿಟ್ಟು ಆಚೆ ಓಡಿಸೋದೆ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನಿ. ಕ್ಷಮೆನೆ ಯಾಕೆ? ನಮ್ ತಂದೆ ನಿಮ್ಮನ್ನ ಅವಮಾನ ಮಾಡಿದ್ದಕ್ಕೆ. ವಿಚಿತ್ರ ಹುಡುಗಿರಿ ನೀವು, ಏಟ್ ಬಿದ್ದಿದ್ ನನಗೆ ಹತ್ತಿದ್ ನೀವು. ಅವಮಾನ ಮಾಡಿದ್ ನಿಮ್ ತಂದೆ ಕ್ಷಮೆ ಕೇಳಕ್ ಬಂದಿರೋದು ನೀವು? ನೀವು ಅಳ್ತಾ ಇದ್ದೀರಾ? ದಯವಿಟ್ಟು ಅಳಬೇಡಿ. ನಾನು ಅರ್ಥ ಹೇಳ್ತೇನೆ. ಹಾಗಾದ್ರೆ ನಾನು ಅಳ್ತೇನೆ. ಬೇಡ ಬೇಡ, ನೀವ್ ಅಳ್ಬೇಡಿ. ಅದಕ್ ಬದಲು ನೀವ್ ನನ್ನ ಕ್ಷಮಿಸಿದೀನಿ ಅಂತ ಅಂದ್ಬಿಡಿ, ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ಸರಿ, ಕ್ಷಮಿಸಿದೀನಿ. ಅಲ್ಲ, ಇಷ್ಟು ಸಣ್ಣ ತಪ್ಪು ಯಾಕೆ ಅಷ್ಟೊಂದು ದೊಡ್ಡ ಕ್ಷಮಾಪಣೆ, ಅಷ್ಟು ದೊಡ್ಡ ಪದಗಳು? ನಿಜವಾಗ್ಲೂ ನೀವು ನೋಡಿದ್ರ, ನೀವು ನನ್ನನ್ನ ನೀವು ಅಂತ ಯಾಕೆ ಕರಿತೀರ? ಮತ್ತೇನಂತ ಕರೀಲಿ? ಸರಳ ಅನ್ನಿ. ಅದಕ್ಕಿಂತ ಚಿಕ್ಕದಾಗಿ ಸರು ಅಂತ ಕರಿತೀನಿ. ಹಾಗಾದ್ರೆ ನಾನ್ ನಿಮ್ಮ ನೀವಂತ ಕರೀಲಿ? ಮಹೇಶ್ ಅಂತ. ಇದುವರೆಗೂ ಎಷ್ಟೋ ಸಾವಿರಾರು ಜನ ನನ್ನ ಹೆಸರು ಕರೆದಿದ್ದಾರೆ, ಆದ್ರೆ ಯಾರು ಎಷ್ಟು ಚೆನ್ನಾಗಿ ಕರೆದಿರ್ಲಿಲ್ಲ. ಇವತ್ ನನ್ನ ಹೆಸರಿಗೆ ಸಕ್ಕರೆ ಸೇರಿದಾಗಾಯ್ತು, ಜೇನುತುಪ್ಪನೂ ಬೆರ್ತ ಆಗಾಯ್ತು. ಇನ್ನೊಂದ್ಸಲ ಕರಿ ಮಹೇಶ್. ಅಯ್ಯೋ, ಇನ್ನೊಂದ್ಸಲ ಕರಿ ಮಹೇಶ್. ಸರು, ಹೆಸರು ಅಕ್ಕ. ಅಕ್ಕ ಯಾಕೆ ಪಲ್ತಾ ಇದೀಯಾ? ಕಾಲು ಕಾಲು ಓ ಏಟ್ ಬಿದ್ಬಿಟ್ಟಿದ್ಯಾ? ಅಳ್ಬೇಡ, ನಾನು ಔಷಧಿ ಹಾಕ್ತೀನಿ. ಕೆಂಪು ಮೂಡಿತು, ಇರುಳು ಸೆರಗು ಹಾಸಿತು, ಇಂದು ನಾಳೆಯ ಸೇರಿತು, ಮಲಗು ವೇಳೆಯಾಯಿತು. ಸಂಜೆ ಕೆಂಪು ಮೂಡಿತು, ಇರುಳು ಸೆರಗು ಹಾಸಿತು, ಇಂದು ನಾಳೆಯ ಸೇರಿತು, ಮಲಗು ವೇಳೆಯಾಯಿತು. ಸಂಜೆ ಕೆಂಪು ಮೂಡಿತು, ಅಕ್ಕಿಗೂಡು ಸೇರಿತು, ಹೂವು ಮಗ ಮುಚ್ಚಿತು, ದೂರ ತಾರೆ ನಿನುಗಿತು, ನಗರವೆಲ್ಲ ಮಲಗಿತು. ಪೊರೆಸು ಕಣ್ಣ ಕಂಬನಿ, ಸುರಿಸು ನನಗೆ ಹನಿ, ಇಂದು ನಾಳೆಯ ಸೇರಿತು, ಮಲಗು ವೇಳೆಯಾಯಿತು, ಸಂಜೆ ಕೆಂಪು ಮೂಡಿತು.
ಭಾರವಿನ್ನೂ ಉಳಿದಿದೆ ಹೃದಯ ಭಾರವಾಗಿದೆ ಚಿಂತೆ ನೂರು ಕವಿದಿದೆ ನಾಳೆ ಆಸೆ ಒಂದಲೆ ಜೀವವಿನ್ನೂ ಉಳಿದಿದೆ ನಿದಿರೆ ತಾಯ ತೋಳಲಿ ನಿನಗೆ ಸುಖವು ಕಾಣಲಿ ಇಂದು ನಾಳೆಯ ಸೇರಿತು ಮಲಗು ವೇಳೆಯಾಯಿತು ಸಂಜೆ ಕೆಂಪು ಮೂಡಿತು ಯಾರು ಇಲ್ಲಿ ಬರುವರೋ ಯಾರ ದಾರಿ ಕಾವುದೋ ಪ್ರೀತಿಯುದ ಕರೆಯುವ ಕೊರಳು ಇನ್ನು ಕೇಳದು ಯಾರು ಇಲ್ಲಿ ಬರುವರೋ ಯಾರ ದಾರಿ ಕಾವುದೋ ಪ್ರೀತಿಯುದ ಕರೆಯುವ ಕೊರಳು ಇನ್ನು ಕೇಳದು ಯಾರು ಇಲ್ಲ ಸರಿ ಕಾವ ನಮ್ಮ ದೇವರೇ ಇಂದು ನಾಳೆಯ ಸೇರಿತು ಮಲಗು ವೇಳೆಯಾಯಿತು ಸಂಜೆ ಕೆಂಪು ಮೂಡಿತು ನಾಳೆಯ ಸೇರಿತು ಮಲಗು ವೇಳೆಯಾಯಿತು ಸಂಜೆ ಕೆಂಪು ಮೂಡಿತು ಕಿರುಳು ಸೆರಗು ಹಾಸಿತು ಇವ್ರು ನಮ್ಮ ತಂದೆ ಮ್ಯಾನೇಜರ್ ನನ್ಗೆ ಮ್ಯೂಸಿಕ್ ಹೇಳ್ಕೊಡ್ತಾರೆ ಮಿಸ್ಟರ್ ಕೃಷ್ಣ ಅಂತ ನಮಸ್ಕಾರ ನಮಸ್ಕಾರ ನೋಡಿ ಭಾನುವಾರ ನನ್ಗೆ ಹುಟ್ಟಿದ ಹಬ್ಬ ನೀವು ಖಂಡಿತ ಬರಬೇಕು ಸರ್ ನಿಮ್ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಇವರೇ ಹಾಡಬೇಕು ನಾನೇ ಖಂಡಿತ ಹಾಡ್ತಾರೆ ಯು ಡೋಂಟ್ ವರಿ ನಮಸ್ಕಾರ ಬೇಗ ಬಂದ್ಬಿಡಿ ಬಂದೆ ಬಿಟ್ಬಿಟ್ಟು ಬಂದೆ ನೀವಾ ಹೌದು ನಾನೇ ಈ ಮನೆ ಭಾವಿ ಅಳಿಯ ಫ್ಯೂಚರ್ ಸನ್ ಇನ್ ಲಾ ನೋಡಿದ್ಯಾ ಹೇಗೆ ಬ್ಯಾಂಡ್ ಸಮೇತ ಮೆರವಣಿಗೆ ಬಂದಿದ್ದೀನಿ ಹೇಗಿದೆ ನನ್ನ ವೈಭವ ಅಮ್ಮವ್ರು ಬರ್ಲಿಲ್ಲ ಅಮ್ಮವ್ರು ಬಂದ್ರೆ ಮನೆಯವರು ನೋಡ್ಕೊಳ್ಳೋದು ಯಾಕೆ ಕೋಪ ಮಾಡ್ಕೊತೀರಿ ಕೋಪ ಇನ್ಯಾರ ತಾನೇ ಬರಲ್ಲ ನಾಳೆ ಸರ್ಲನ್ನು ಹುಟ್ಟಪ್ಪ ಅಂತೆ ಮಾವ ನನ್ ಕರೀಲೂ ಇಲ್ಲ ಕೊಕ್ಕೊಳಿದ್ರೆ ಟೆಲಿಗ್ರಾಮ್ ಕೂಡ ಕೊಡ್ಲಿಲ್ಲ ಆಲ್ ರೈಟ್ ಇರ್ಲಿ ನಾ ಇವಾಗ ನೋಡ್ಕೊತೀನಿ ಬಾಡಿಗೆ ದುಡ್ಡು ಇಂಥ ದೊಡ್ಡ ಮನಸ್ಸು ಮನೆ ಅಳಿಯ ನಾನು ನನ್ನಂತ ದುಡ್ಡು ಕೇಳ್ತೀರ ನೀವು ನಾಚಿ ಆಗಲ್ಲ ನಿನಗೆ ಸಿದ್ಧ ಇವರಿಗೆಲ್ಲ ದುಡ್ಡು ಕೊಡಬೇಕಾ ಕೊಡ್ಬೇಕು ಬದ್ದಿ ಕರೆಕ್ಟ್ ಹಾಗಾದ್ರೆ ನೀನೇ ಕೊಡು ಮಾವ ಏನಾದ್ರು ಕೇಳಿದ್ರೆ ವರದಕ್ಷಿಣೆ ಎಲ್ಲ ಕಟ್ ಮಾಡ್ಕೊ ಅಂತ ಹೇಳು ಲೆಕ್ಕಾಚಾರ ಅಲ್ಲ ಆಮೇಲೆ ನೋಡ್ತೀನಿ ಸರಲ ಸರಲ ನೀನಿಲ್ಲಿದೀಯಾ ನಾನು ನಿನಗೋಸ್ಕರ ಪ್ರಪಂಚದ ಮೂಲೆ ಮೂಲೆನೆಲ್ಲ ಹುಡುಕ್ಬಿಟ್ಟು ಬಂದೆ ಗೊತ್ತಾ ತಾವ್ಯಾರು ಸಂಪರ್ಕ ನನ್ನನ್ನ ಮಹೇಶ್ ಅಂತ ಕರೀತಾರೆ ನನ್ನ ಹೆಸರೇನು ಅಂತ ಸರಳ ಅಂತ ಕೇಳಿ ನಿಮಗೆ ಗೊತ್ತಾಗುತ್ತೆ ಏನಿವೆ ನಾನೇ ಎಲ್ಲ ಹೇಳ್ಬಿಡ್ತೀನಿ ಇಷ್ಟು ದಿವಸ ಅವಳ ಹೆಸರು ಬರೀ ಸರಳ ಆಗಿದ್ರು ಇನ್ನು ಸ್ವಲ್ಪ ದಿವಸ ಹೋದ ಮೇಲೆ ಮಿಸಸ್ ಸರಳ ಮೋಹನ್ ಅಂತ ಆಗುತ್ತೆ ಈಗ ಹೇಳಿ ಇವನ ಹೆಸರು ಏನು ಅಂತ ಮೋಹನ್ ಸಿ ಬೈ ಟು ಮೋಹನ್
ಇಲ್ವಾಗಿಲ್ಲಿಂದ ಸರಳ ಸರಳ ಹೋಗ್ತೀಯ ಇಲ್ವಾ? ಹೋಗ್ತೀನಿ. ಇವನು ಸ್ವಲ್ಪ ಸ್ಕ್ರೂ ಲೂಸ್, ನೋಡಿದ್ರೆ ಗೊತ್ತಾಗುತ್ತೆ. ನಾನು ಬರ್ತೀನಿ. ಈ ಮೋಹನ ನಂಬದೇ ಕಷ್ಟ. ಅಪ್ಪನ ಹತ್ರ ಹೋಗಿ ಏನ್ ಹೇಳ್ತಾನೆ ಏನ? ಸರು, ನಾವ್ ಎಷ್ಟು ದಿವಸ ಅಂತ ಇದೇ ರೀತಿ ಕಳ್ತನದಲ್ಲಿ ಭೇಟಿ ಮಾಡ್ತಿರೋದು? ಇನ್ನು ಸ್ವಲ್ಪ ದಿನಾನೇ ನಮ್ಮ ಅಪ್ಪನ ಕೋಪ ತಣ್ಣಗಾಗೋವರೆಗೂ. ಅಂದ ಹಾಗೆ ನಾನ್ ನಿಮ್ಗೆ ಮುಖ್ಯವಾದ ವಿಷಯನೇ ಹೇಳದ್ ಮರ್ತಿದ್ದೆ. ನಾಳೆ ನನ್ ಹುಟ್ಟಿದ್ದಬ್ಬ, ನೀವ್ ಖಂಡಿತ ಬರ್ಬೇಕು. ಹುಟ್ಟದಬ್ಬಕ್ ಬರ್ಬೇಕು ಅಂತೇನೋ ಆಸೆ ಇದೆ, ಆದ್ರೆ ಬರಕ್ಕಾಗಲ್ಲ. ಹೋಗ್ಲಿ, ಏನಾದ್ರು ಪ್ರೆಸೆಂಟೇಶನ್ ಕಳಿಸ್ಬಿಡಿ. ವಜ್ರದ ಹಾರ, ಚಿನ್ನದ ಬಳೆ. ಸರು, ನನ್ನಂತ ಬಡವ ಅದನ್ನ ಎಲ್ಲಿಂದ ತಂದ್ಕೊಡ್ಲಿ? ಹಾಗಾದ್ರೆ ಏನ್ ಕೊಡ್ಬಲ್ರಿ? ಸ್ವಲ್ಪ ಪ್ರೀತಿ. ಅದೇ ನಂಗೆ ಸರ್ವಸ್ವ, ಅದನ್ನೇ ಕಳಿಸ್ಬಿಡಿ. ಸರ್, ಮಹೇಶ್ ಅವರೇ. ಸ್ವಾಮಿ ಮಹೇಶ್, ಡಿಯರ್ ಮಹೇಶ್, ಮಿಸ್ಟರ್ ಮಹೇಶ್. ಏನ್ ಸಮಾಚಾರ? ಸಮಾಚಾರ ಏನೂ ಇಲ್ಲ ಸರಳ. ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಗೋಯ್ತು, ನಾನು ಕಂಡಿಡಿದ್ ಬಿಟ್ಟೆ. ಅದಕ್ಕೆ ಅದಕ್ಕೆ ನಾನು ಸರಳನ್ನು ಪ್ರೀತಿಸ್ತಾ ಇರೋ ವಿಷಯ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಕ್ ಬಂದೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಏನೂ ಇಲ್ಲ, ನಾವು ಚಿಕ್ಕವರಾಗಿದ್ದಾಗ್ಲೇನೆ ಸರಳನ ನನಗ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಆಗಿದೆ. ನಿರ್ಧಾರ ಮಾಡಿದವ್ರು ಯಾರು ಗೊತ್ತಾ? ನಮ್ಮ ತಾಯಿ, ಸರಳನ ತಂದೆ. ನಾನು ನನ್ನ ಸರಳನಗೋಸ್ಕರ ಜೀವನೂ ಕೊಡಬಲ್ಲೆ, ಹಣನೂ ಕೊಡಬಲ್ಲೆ. ಹಣ ಕೊಡ್ತೀಯ? ಓ ಕೊಡ್ತೀನಿ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಹೌ ಮಚ್ ಯು ವಾಂಟ್? ಒಂದ್ ವೇಳೆ ನಾ 1,000 ರೂಪಾಯಿ ಕೇಳಿದ್ರೆ? 1,000 ರೂಪಾಯಿ? ಓ ಕೊಡ್ತೀನಿ ಕೊಡ್ತೀನಿ. ಸರಿ ಹಾಗಾದ್ರೆ. ಆದ್ರೆ ಒಂದು ಷರತ್ತು. ಏನು? ನೀನು ಅವಳನ್ನ ಭೇಟಿ ಹಾಕ್ಬಿಡುದು. ಭೇಟಿ ಹಾಕ್ಬಿಡುದು? ನೀನು ಅವಳ ಜೊತೆ ಮಾತಾಡ್ಕೊಡುದು. ಮಾತಾಡ್ಕೊಡುದು? ನೀನು ಪಾರ್ಟಿಗೆ ಬರ್ಕೊಡುದು. ಪಾರ್ಟಿಗೆ ಬರ್ಕೊಡುದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಾನು ಈಗಲೇ ಹೋಗಿ 1,000 ರೂಪಾಯಿ ತಂದು ಬಿಡ್ತೀನಿ. 1,000, 1,000, 1,000, 1,000, 1,000, 1,000, 1,000, 1,000. ಕೃಷ್ಣ, ಎಲ್ಲಿ ಹೋಗ್ತಿದ್ದೆ? ಹೊರಗಡೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಸರ್. ಹೊರಗಡೆ ಕೆಲಸ ಆಮೇಲೆ ನೋಡಬಹುದು, ಮೊದಲು ಒಳಗಡೆ ಕೆಲಸ ನೋಡು. ಇಲ್ಲಿ ಲೆಕ್ಕದ ಪುಸ್ತಕ ತಗೊಂಡು ಬಾ. ಲೆಕ್ಕ ಎಲ್ಲ ಆಗಲೇ ಬರ್ದು ಬಿಟ್ಟಲ್ಲ. ಲೆಕ್ಕ ಬರ್ದಾಯ್ತೆ, ಹಾಗಾದ್ರೂ ಹೋಗು. ಕೃಷ್ಣ ಸರ್, ಬಾಯಿಲಿ ನೋಡು. ಈ ನ್ಯೂಸ್ ಪೇಪರ್ ಸ್ವಲ್ಪ ಓದು. ಪೇಪರ್ನ ಎಲ್ರೂ ತಾವೇ ಸ್ವತಃ ಓದಬೇಕು, ಅದೇ ಲಕ್ಷಣ. ನಾನು ಓದೋಕ್ ಇಷ್ಟವಿಲ್ಲ ಕಣಯ್ಯ, ಕೇಳೋಕ್ ಇಷ್ಟ ಕಣಯ್ಯ. ಓದು. ಕಲ್ಕತ್ತೆಯಲ್ಲಿ ಬಸ್ಸಿಗೆ ಬೆಂಕಿ ಇಟ್ಟ ಪೊಲೀಸ್ ತವರ ಮೇಲೆ ಜನಗಳ ಲಾಠಿ ಪ್ರಯೋಗ. ಏನು ಏನು ಪೇಪರ್ ತಲೆ ಕೆಳಗಾಗಿ ಇಟ್ಕೊಂಡಿದ್ಯಾ? ಅದಕ್ಕೆ ವಿಷಯ ತಲೆ ಕೆಳಗಾಗ್ತಾ ಇದೆ. ತಗೊಂಡು ಬಾಯಿಲಿ. ಅದ ಕೃಷ್ಣ, ಎಲೆ ಒಂದು ಹಾಡು ಹೇಳು. ಹಾಡೆ ಈ ಹೊತ್ತಿನಲ್ಲೇ? ಹಾಡೋಕ್ ಹೊತ್ತೇನು ಗೊತ್ತೇನು ಹೇಳೋ. ನೋಡಿ, ಹಾರನ್ನು ಹಾರನ್ನಲ್ಲ ಸೈರನ್ ಆದ್ರೂ ಚಿಂತೆ ಇಲ್ಲ, ಕೂತ್ಕೊಳ್ಳಿ. ಹಾಡು. ಹಾರನ್ ಅಂತೆ ಹಾರನ್. ಈ ಹಾರದ ಬೆಲೆ ಏನು? ಏನಪ್ಪ ಈ ಹಾರನ ನೀನು ಕೊಂಡ್ಕೋತೀಯ? ನೀವು ಪುಕ್ಸಟ್ಟೆ ಕೊಟ್ರೆ ಅಭ್ಯಂತರವೂ ಇಲ್ಲ. ಏನಪ್ಪ ಇದರ ಬೆಲೆ ಎಷ್ಟು ಗೊತ್ತಾ? ಎಷ್ಟು ಸ್ವಾಮಿ? 750 ರೂಪಾಯಿ. ಇಷ್ಟೇನಾ? ಇದಕ್ಕಿಂತ ಜಾಸ್ತಿ ಯಾವ್ದಾದ್ರು ಇದೆಯಾ? ಇಲ್ಲಪ್ಪ ಇಲ್ಲ. ಇಲ್ಲ ತಾನೆ, ಬಿಲ್ ಮಾಡಿ. ಶಂಕರ, ಈ ಹಾರಕ್ಕೆ ಬಿಲ್ ಮಾಡಪ್ಪ. ಓಹೋ, ಬನ್ನಿ ಮಾ ಬನ್ನಿ. ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತರ್ಸಿ ಕಾಫಿ ಎಲ್ಲ ಕೂಡ್ಬಿಟ್ಟು? ಏನ್ ಬೇಡ. ಮತ್ತೇನ್ ಬರ್ತಮ್ಮ? ನೆಕ್ಲೆಸ್ ನೋಡಿಮ್ಮ ನೋಡಿ, ಹೊಸ ಹೊಸ ಡಿಸೈನ್ ಬಂದಿದೆ, ಹತ್ತಿರ ನೋಡ್ತಾ ಇರಿ. ಈ ಹಾರ ನೋಡಿದ್ಯಾ?
ತುಂಬಾ ಚೆನ್ನಾಗಿದೆ, ಇದನ್ನೇ ತಗೊಳ್ಳೋಣ. ಎಲ್ಲಿ ಒಂದ್ಸರಿ ಹಾಕೋ ಹೇಗೆ ಕಾಣಿಸ್ತು ನೋಡೋಣ. ನೀವು ಬೇರೆ ಯಾವ್ದಾದ್ರು ಹಾರ ನೋಡಿ. ಯಾಕೆ ನಾವ್ ಇದನ್ನೇ ಕೊಂಡ್ಕೋಬೇಕು ಅಂತಿದ್ವಿ ಸ್ವಾಮಿ. ನೀವು ತಗೋಬೇಕು ಅಂತಿದ್ದೀರಿ, ನಾವ್ ತಗೊಂಡಾಗಿದೆ. ಕೇಳಿಯಾ, ಈ ಹಾರ ನೋಡು, ಈ ಸಾಫ್ರ ಮುಖ ನೋಡು. 700 ರೂಪಾಯಿ ಬಟ್ಟೆ ಹಾಕಿಲ್ಲ, 750 ರೂಪಾಯಿ ಹಾರ ತಗೋತಾನ. ಥ್ಯಾಂಕ್ ಯು ಸರ್. ಸ್ವಾಮಿ, ನಾ 700 ರೂಪಾಯಿ ಬಟ್ಟೆ ಹಾಕಿರ್ಬೋದು, ಆದ್ರೆ ನನ್ನ ಸಂಪಾದನೆ ನಾನೇ ತಗೊಂಡಿದ್ದು. ನಿಮ್ ಹಾಗೆ ಹೆಂಗಸರ ಕೃಪೆಯಿಂದ ಅಲ್ಲ. ನಾಲ್ಗೆ ಬಿಗೇರಿ ಮಾತಾಡಿ ಅಮ್ಮ. ಅವ್ರ ನಾಲ್ಗೆ ಸ್ವಲ್ಪ ಲಗಾಮ್ ಹಾಕಿ, ಇಲ್ಲದ್ರೆ ರಿಪೇರಿ ಮಾಡ್ಬೇಕಾಗತ್ತೆ. ಹೋಗ್ಲಿ ಬಿಡಿ ನೋಡಿ, ಒಳ್ಳೆ ಒಳ್ಳೆ ಯಾರು ಇವ್ರು ಸೇಬೈತು ಸಿಬಿಟ್ಟು? ಯಾರು ಸಿಬೈಟು? ನೀನ್ ಸಿಬೈಟು? ನಾನು ಯಾರು ಗೊತ್ತಾ? ಈ ಮನೆ ಭಾವಿ ಹೇಳಿಯಾ ಅಂದ್ರೆ ಉಡ್ಬಿ ಸರಿ ಇಲ್ಲ, ಅಪ್ಪ ಪೀತ ಸಾಧಿಲ್ಲ. ನಿನ್ ಮುಷ್ಟಿಗೆ ಯಾರು ಕೊಡ್ತಾರೆ ಹೆಣ್ಣು? ನನ್ ಮುಷ್ಟಿಗೆ ಕೊಡ್ತಾರೆ ಹೆಣ್ಣು? ಮಿಸ್ಟರ್ ಅಲಿ ಅಂದ್ರೆ ಅಲಿ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು. ನೀವೊಬ್ಬರೇ ನನ್ನ ಅಳಿ ಅಂತ ಕರೆದಿದ್ದು. ಸರಳ ಎಲ್ಲಿದ್ದ ಹೇಳ್ತೀರಾ? ಸರಳ ನೀವ್ಯಾರು ಅಂತ ಹೇಳ್ತೀರಾ? ನಾನು ಸರಳ ಪ್ರೊಫೆಸರ್. ಪ್ರೊಫೆಸರ್ ನಿಮ್ಮನ್ನೆಲ್ಲೂ ನೋಡ್ದಾಗಿದಲ್ಲ. ನಿಮ್ಮನ್ನು ಎಲ್ಲೋ ನೋಡ್ದಾಗಿದೆಯಲ್ಲ. ಝೂನ್ ಅಲ್ಲ ಏನಂದ್ರಿ? ಝೂನ್ ಅಲ್ಲ ನಿಮ್ ವಾಯ್ಸ್ ಅಲ್ಲೋ ಕೇಳ್ದಾಗಿದಲ್ಲ. ಪಿಂಕಿ ಪಿಂಕಿ ಬಾಯ್ ಮಾತಿ ಬಾಯ್ ಮಾತಿ ಬಾಯ್. ನಮಸ್ತೆ. ನಮಸ್ಕಾರ, ಹೋಗಿ ಕೂತ್ಕೊಳ್ಳಿ. ಇವ್ರು ನಮ್ ತಂದೆ. ಇವ್ರು ನನಗ್ ಗೊತ್ತು. ನಮಸ್ಕಾರ. ನಮಸ್ಕಾರ. ನಾನು ಸರಳ ಪ್ರೊಫೆಸರ್, ಅವಳು ನನ್ನ ಶಿಷ್ಯೆ. ಹೌದೇನಾ? ನೀವು ಬಂದ್ರೆ ತುಂಬಾ ಸಂತೋಷ. ಇವರು ನನ್ನ ಸ್ನೇಹಿತರು, ಮಿಸ್ಟರ್ ಪರಮಾನಂದ್, ಇಲ್ಲೇ ದೊಡ್ಡ ಮಿಲ್ಲಿನ ಮಾಲೀಕರು. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಎಂ ಟಿ ಲಕ್. ಎಂ ಟಿ ಲಕ್ ಅಂದ್ರೆ ಖಾಲಿ ಅದೃಷ್ಟ ಅಂತಾನೆ. ಎಂ ಟಿ ಲಕ್. ಓಹೋ, ಕ್ರಾಪ್ ಕಟ್ ಮಾಡಿಸ್ದಾಗ ನಿಮ್ ಹೆಸರು ಕಟ್ ಮಾಡಿಸಿದ್ರ? ಜೋಕಿ ಜೋಕಿ. ಬನ್ನಿ ಪ್ರೊಫೆಸರ್. ಥ್ಯಾಂಕ್ ಯು. ನಟ್ಟಿ ನಟ್ಟಿ. ಬನ್ನಿ ಪ್ರೊಫೆಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇದೋ ಬಂದೆ. ವೇಷ ರುಸ್ತುಂ ವೇಷ, ರುಸ್ತುಂ ವೇಷ. ಒಪ್ಪದೆ ಆ ಒಪ್ಪದೆ. ನೋಡಿ ಮಿಸ್ಟರ್ ಪ್ರೊಫೆಸರ್, ಇದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದೇ ಗೊತ್ತಾಗಲ್ಲ ನೋಡಿ. ಸರಳ ನೀನು ಕೂಡ ಗುರ್ತಿಡಿಯಾಕಾಗಲ್ಲ ಅಂಥ ವೇಷ. ಅಂಥ ವೇಷ ನಮ್ ಸರೋಜ ಮಾಡ್ಕೊಂಡ್ರು. ಯುವರ್ ರೈಟ್, ಯುವರ್ ರೈಟ್. ಬಂದೆ ಸ್ವಲ್ಪ ಬರ್ತೀನಿ. ನೀನು ಹೋಗಿ, ನಾನು ಇವ್ರು ನೋಡ್ಕೊತೀನಿ. ¶¶
ಕಾಲವೇನೆ ಹಿಂದೇನೆ ರಾಧಿಕೆ ನಿನ್ನ ಸರಸ ರಾಧಿಕೆ ನಿನ್ನ ಸರ ಗೀತೆಯ ನುಡಿದು ಪ್ರತಿದಿನ ನಿನ್ನ ಗೀತೆಯ ನುಡಿದು ರಾಧ ರಾಧ ಎನ್ನುತ್ತ ಕರೆದು ರಾಧ ರಾಧ ಎನ್ನುತ್ತ ಕರೆದು ನಲಿಯುವ ವೇಣುವಿದೇನೆ ಸೋಜಾಣೆ ರಾಧಿಕೆ ನಿನ್ನ ಸರಸ ಇದೇನೆ ರಾಧಿಕೆ ನಿನ್ನ ಸರಸ ಇದೇನೆ ಮುರಳಿಯ ಮರೆಸಿ ನಗುತಿಯ ಸರಸಿ ಮುರಳಿಯ ಮರೆಸಿ ನಗುತಿಯ ಸರಸಿ ನಿನ್ನ ವಿನೋದವಿದೇನೆ ಇದೇನೆ ರಾಧಿಕೆ ನಿನ್ನ ಸರಸ ಇದೇನೆ ರಾಧಿಕೆ ನಿನ್ನ ಸರಸ ಇದೇನೆ ನೀನ್ ಫುಡ್ ಬಗ್ಗೆ ನನ್ನ ಚಿಕ್ಕ ಹುಡುಗರು ಹೇಗಿದೆ ಸರಿ ಇಷ್ಟು ಬೆಲೆ ಬಾಳ ನೆಕ್ಲೆಸ್ಗೆ ದುಡ್ಡಲ್ಲಿಂದ ಬಂತು ನಿಮ್ಗೆ ಈ ಪ್ರಪಂಚದಲ್ಲಿ ದಾತ್ರಿಗೇನ್ ಕಮ್ಮಿ ಹೇಳು ನೀನ್ ಹುಡ್ಡ ಬಗ್ಗೆ ಬರದೇ ಇರ್ಲಿ ಅಂತ ನಿನ್ ಭಾವಿಪತಿ ಆ ಸ್ಕ್ರೂ ಲೂಸು ಹಣ ಕೊಟ್ಟ ನಾನು ಇದನ್ನ ತಗೊಂಬಂದೆ ಆ ನೋಡು ಒಂದ್ ಮಾತು ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ ಇಲ್ಲಿಗೆ ಬಂದಿರೋದು ನಾನಲ್ಲ ಪ್ರೊಫೆಸರ್ ಅರೆ ನೀವ್ ಎಲ್ಲಿದ್ದೀರಾ ಸರಳ ಪ್ರೊಫೆಸರ್ ನಿನ್ಗೆ ಆಶೀರ್ವಾದ ಮಾಡಿದ್ರೇನು ಇಲ್ಲ ಇಲ್ಲ ಈಗ ಆಶೀರ್ವಾದ ಮಾಡ್ತೇನೆ ಸರಳ ನಿನ್ನ ಮನಸ್ಸಿನ ಆಸೆಯೆಲ್ಲ ನೆರವೇರ್ಲಿ ನೀ ಯಾರನ್ನು ಪ್ರೀತಿಸ್ತೀಯೋ ಅವ್ರ ಜೊತೆಗೆ ನಿನ್ನ ಮದುವೆಯಾಗಿ ನಾನೊಂದು ಆಶೀರ್ವಾದ ಮಾಡ್ತೀನಿ ಮದುವೆ ಆದ ಕೂಡ್ಲೆ ಮಕ್ಕಳಾಗ್ಲಿ ಬೇಡ ಬೇಡ ಮೊದಲು ಮದುವೆ ಆಗ್ಲಿ ಆಮೇಲೆ ಮಕ್ಕಳ ಮುಂದಿರುದು ಇಂದು ಬೇಡ ಮೂರರ ನಂತರ ಎಂದು ಬೇಡ ಸರೋಜ ನೀನು ಬಂದ್ಬಿಟ್ಟಿಯಾ ಮಿಸ್ಟರ್ ಪ್ರೊಫೆಸರ್ ಇವಳು ನನ್ನ ಮಗಳು ಸರೋಜ್ ಇವರು ಮಿಸ್ಟರ್ ಕೃಷ್ಣ ಹಲೋ ಇವರು ಪ್ರೊಫೆಸರ್ ಎಂ ಟಿ ಲಕ್ ಎಂ ಟಿ ಲಕ್ ಎಂ ಟಿ ಲಕ್ ಸರಳ ನಾವಿನ್ ಬರ್ತೀವಿ ಅರೆ ಅದೇ ನೆಕ್ಲೆಸ್ ಅಲ್ವೇ ಹೌದು ಅದೇನೆ ಸರಳ ಈ ನೆಕ್ಲೆಸ್ ನ ನಿನಗೋಸ್ಕರ ತಗೋಬೇಕು ಅಂತಿದ್ವಿ ಅಷ್ಟಲೋ ಬ್ಲೋಫರ್ ಎಲ್ಲಿಂದೋ ಬಂದ್ಬಿಟ್ಟ ಸಾಲದಕ್ಕೆ ಜಗಳ ಬೇರೆ ಶುರು ಮಾಡ್ಬಿಟ್ಟ ನೋಡಿ ನೀವು ಅವನನ್ನು ಬೈಬೇಡಿ ಯಾಕೆ ಅವ್ ನಿಮ್ಗೇನ್ ಸಂಬಂಧ ಏನು ಸಂಬಂಧ ಏನು ಇಲ್ಲ ನೀವು ಅವನನ್ನು ಬೈದ್ರೆ ನನಗೇ ಬೈತಿದ್ದೀರಿ ಅನ್ಸುತ್ತೆ ನಿಮ್ಗೆ ಅದ ಹೇಗೆ ನಾ ಹೇಳೋದು ನಾನು ಅವನು ಇವರು ನೀವು ಎಲ್ಲ ಬೇರೆ ಬೇರೆ ಆದ್ರೂ ಆತ್ಮ ಒಂದೇ ಅಲ್ಲ ಮಾರ್ವೆಲಸ್ ಮಾರ್ವೆಲಸ್ ಅದ್ಭುತವಾದ ವೇದಾಂತ ಪ್ರೊಫೆಸರ್ ನೀವು ನಿಜವಾಗಿಯೂ ತುಂಬುದು ಕೂಡ ನೋಡಿ ನಾ ಬನ್ನಿ ಕೂತ್ಕೊಂಡು ಮಾತಾಡ ಯಾಕೆಂತಂದ್ರೆ ನನಗೆ ಈ ವೇದಾಂತ ಅಂದ್ರೆ ತುಂಬಾ ಆಸೆ ಬನ್ನಿ ಬನ್ನಿ ನೀವು ನಮ್ಮ ಅಪ್ಪ ಜೊತೆ ಮಾತು ಕೂತ್ಕೊಂಡ್ರೆ ಬೆಳೆದಾಗ್ಬಿಡುತ್ತೆ ಅಪ್ಪ ಹೊತ್ತಾಯ್ತು ಹೋಗೋಣ ಬನ್ನಿ ಮಿಸ್ಟರ್ ಪ್ರೊಫೆಸರ್ ಯಾವತ್ತಾದ್ರೂ ಪುರುಸೊತ್ತಾದ ಕೂತ್ಕೊಂಡು ಮಾತಾಡ ಬರ್ಲ ನಮಸ್ಕಾರ ನಮಸ್ಕಾರ ಪ್ರೊಫೆಸರ್ ನನ್ನ ಡಾಕ್ಟರ್ ನೈಸ್ಕರ್ ನೈಸ್ಕರ್ ನೀನ್ ಬರ್ಲ ಓಹೋ ನಿನ್ ಬಿಲ್ ಕೊಡ್ಬೇಕಲ್ಲೇ ಸರಿ ಬರ್ತೀನಿ ಮಹೇಶ್ ಮಿಸ್ಟರ್ ಮಹೇಶ್ ಸರ್ ಮಹೇಶ್ ಲಾರ್ಡ್ ಮಹೇಶ್ ಯುವರ್ ಮಹೇಶ್ ಮೈ ಡಿಯರ್ ಟಿಂಕಿ ಪಿಂಕಿ ಬಾಯ್ ಬಾ ಬಾಯ್ 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 ಮಾವಾ ಮಾವಾ ಹಣ ಇಲ್ಲೇ ಇಟ್ಟಿದ್ನಲ್ಲ ಏನಾಯ್ತು ಮೋಹನ್ ಬಿಡಿಯ ಕಡೆಗೆ ಬೀರಲ್ಲಿ 1,000 ರೂಪಾಯಿ ಇಟ್ಟಿದ್ದಲ್ಲ ತೆಗ್ದೇನ ನಾನೇ ಹಾ ನೀನಂದ್ರೆ ಇನ್ಯಾರು ಬಂದಿದ್ದಾರೆ ಮನೆಗೆ ಮಾವ ನೀನು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಹೇಳಕ್ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ನೀನ್ ಮೊದಲು ಉತ್ತರ ಹೇಳು ಈ ಮನೆಗೆ ಯಾರು ತಾನು ಬರಲ್ಲ ಯಾರು ಬಂದಿದ್ರು ಇನ್ಯಾರು ಮಹೇಶ ಮಹೇಶ ಬಂದಿದ್ನೆ ಬಂದಿದ್ದ ಬರ್ತಾನೆ ಪ್ರತಿ ಸಂಜೆ ಬರ್ತಾನೆ ಇರ್ತಾನೆ ಈ ಸಂಜೆ ಪಾರ್ಟಿ ಕೂಡ ಬಂದಿದ್ದ ನೋಡಿ ಬಾಯ್ ನೋಡಿ ಪ್ರೊಫೆಸರ್ ವೇಷದಲ್ಲಿ ಬಂದಿದ್ದ ಎಂ ತಿಲಕ್ ಮಾವ ಅಷ್ಟೇ ಅಲ್ಲ ಸರಳನಿಗೆ ನೆಕ್ಲೆಸ್ ಬೇರೆ ಕೊಟ್ಟ ಲೈಕ್ ದೇಸ್ ಲೈಕ್ ದೇಸ್ ಬೇಕಾದ ಸರಳನ್ ಕೇಳು ನಡಿ ಕೇಳು ಕೇಳು ಅಪ್ಪನ ಹತ್ರ ಏನ್ ಜಾಡಿ ಹೇಳ್ತಾ ಇದೀಯಪ್ಪ ಸರಳ ಈ ನೆಕ್ಲೆಸ್ ನಿಂಗೆ ಯಾರು ಕೊಟ್ಟಿದ್ದು ನಮ್ ಪ್ರೊಫೆಸರ್ ಪ್ರೊಫೆಸರು ಆ ರಾಸ್ಕರ್ ಮಹೇಶನು
ಕದ್ದಿದ್ದು ನನ್ನ ಮನೇಲಿ, ಶ್ರೀಮಂತಿಗೆ ದರ್ಪಣ ನನ್ನ ಮನೇಲಿ. ಅದಕ್ಕೆ ಹೇಳೋದು ಮಾವ, ಕೆರೆಯ ನೀರ್ ನನ್ನ ಕೆರೆಗೆ ಚಲ್ಲಿ. ಯಾಕೆ ಅಪ್ಪನ ಹತ್ರ ಸುಳ್ಳು ಹೇಳ್ತಾ ಇದೀಯ? ನೀನೆ ತಾನೇ ಅವ್ರಿಗೆ ಪಾರ್ಟಿಗೆ ಬರಬೇಡ ಅಂತ ಹೇಳಿ ಲಂಚ ಕೊಟ್ಟಿದ್ದು. ಸರಳ ಸರಳ ಸರಳ, ನೀನು ಆ ಮಹೇಶ್ ಪಾಲ್ಗೆ ಗುರಾಣೆ ಆಗ್ಬಿಟ್ಟಿದ್ಯಾ, ನನ್ನ ಪಾಲ್ ನೀನು ಕತ್ತಿ ಆಗ್ಬಿಟ್ಟಿದ್ಯಾ. ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಹೋಗಿ ಇವತ್ತೇ ಅವನ ಜೈಲಿಗೆ ಕಳಿಸ್ತೀನಿ. ಕೊಡಿ ಬೇಡಿಪ್ಪ, ಒಬ್ಬ ನಿರಪರಾಧಿನ ಜೈಲಿಗೆ ಕಳಿಸ್ಬೇಡಿಪ್ಪ, ಕಳಿಸ್ಬೇಡಿ. ಅದಕ್ಕಿರೋದು ಒಂದೇ ಮಾರ್ಗ, ಇನ್ಮೇಲೆ ನೀನು ಆ ಮಹೇಶನ್ನ ಸಂಪೂರ್ಣವಾಗಿ ಮರಿಬೇಕು, ಪುನಃ ಅವನು ನೋಡಲ್ಲ ಅಂತ ನನಗೆ ಮಾತು ಕೊಡಬೇಕು. ಹಾಗೆ ಆಗ್ಲು, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನಾನು ನಿನ್ನ ಮಹೇಶ್ ನೋಡಲ್ಲ. ಕೃಷ್ಣ, ಕೃಷ್ಣ, ನಾನು ಕರೀತಿರೋದು ಕೇಳಿಸ್ತಿಲ್ವ ನಿಮ್ಗೆ? ನಾನು ಕಾಗದ ಬರ್ತಿರೋದು ಕಾಣಿಸಲ್ಲ ನಿಮ್ಗೆ? ಯಾರ ಕಾಗದ ಬರೀತಿದ್ದೀರಾ? ಓ ನನ್ಗ? ಹ್ಮ್, ನಿನಗ್ ಬರೀತಾರೆ ಜಂಬಾ ನೋಡು. ಯಾಕೆ ನಾನ್ ಚೆನ್ನಾಗಿಲ್ವೆ? ನಾನ್ ಯಾರಿಗ್ ಕಾಗದ ಬರೀತಿದ್ದೀನೋ ಅವಳು ನಿನಗಿಂತ ಚೆಲುವೆ. ಜಿಂಕೆ ಕಣ್ಣು, ಕೋಗಿಲೆ ಕಂಠ, ಮೋಡದ ಹಾಕ್ ಕೂದಲು, ಅಷ್ಟೆಲ್ಲ ಯಾಕೆ? ಸ್ವರ್ಗದಿಂದ ಬಂದ ದೇವತೆನೆ ಅಂತ ಇಟ್ಕೋ. ಸರಿ ಸರಿ ಸರಿ, ಅವಳ ಹೆಸರನ್ನಾದ್ರೆ ತಿಳ್ಕೋಬಹುದೇ? ಹೆಸರೇನೋ ನಿನ್ ಹಾಗೆ ಇದೆ, ಆದ್ರೆ ನಿಮ್ಗಳು ಎಷ್ಟೊಂದು ವ್ಯತ್ಯಾಸ, ನೀನಲ್ಲಿ ಅವಳಲ್ಲಿ. ಹ್ಮ್, ಯಾಕೆ ಸುಮ್ನೆ ಆಗ್ಬಿಟ್ಟಲ್ಲ? ಡೋಂಟ್ ಬೋರ್ ಮಿ, ನಾನು ಕಾಗದ ಬರಿತಾ ಇದ್ದೇನೆ. ಯಾರಿಗೆ ಕಾಗದ ಬರ್ತಿದ್ದೀವಿ? ಯಾರಿಗೋ ಒಬ್ಬರಿಗೆ. ಯಾರವನು? ಆಹಾಹಾ, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ, ಬೆಳ್ಳಗೆ ಚಂದ್ರನ ಹಾಗೆ, ಸುಂದರವಾದ ಕಣ್ಣು, ಪರ್ವತದಂತ ಗಟ್ಟಿಮುಟ್ಟಾದ ಎದೆ, ಬಾಹುಗಳಲ್ಲಿ ಬಿರುಗಾಳಿಯ ಶಕ್ತಿ, ಕಂಠದಲ್ಲಿ ಕೃಷ್ಣನ ಕೊಳಲಿನ ಮಾಧುರ್ಯ, ಅದನ್ನು ಕೇಳಿದರೆ ತಮ್ಮನ್ನು ತಾವೇ ಮರೆತು ಬಿಡುತ್ತಾರೆ, ಮರೆತು ಬಿಡುತ್ತಾರೆ. ಸರೋಜಾ, ಸರೋ, ಮೇಷ್ಟ್ರು ಇಲ್ಲೇ ಇದ್ದಾರೋ? ಏಯ್, ಏನ್ ಮಾಡ್ತಿದ್ಯಾ ಇಲ್ಲಿ? ಏನಿಲ್ಲ ಸರ್, ಪರೀಕ್ಷೆ ಪಾಠ. ಏನದು ಏನದು? ಏನಿಲ್ಲ ಏನಿಲ್ಲ. ಏನು ಇಲ್ಲ? ಏನು ಇಲ್ಲ. ವೆರಿ ಗುಡ್, ವೆರಿ ಗುಡ್. ಓಹೋ, ಕಷ್ಟಪಟ್ಟು ಓದ್ತಾ ಇರುವಾಗಿದೆಯಲ್ಲ, ಪರೀಕ್ಷೆಗೆ ತಯಾರಿ ಅಂತ ಕಾಣುತ್ತೆ. ವೆರಿ ಗುಡ್, ವೆರಿ ಗುಡ್. ಕೃಷ್ಣ, ನನ್ನ ಮಗಳೇ ಹಾಗೆ ಓದ್ತಾ ಇದ್ದಾಳೆ? ಚೆನ್ನಾಗಿ ಓದ್ತಾರೆ ಸರ್, ಅದಕ್ಕಿದ್ದು ಚೆನ್ನಾಗಿ ಬರೀತಾರೆ. ವೆರಿ ಗುಡ್, ವೆರಿ ಗುಡ್. ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಸರ್. ಇದು ಒಳ್ಳೇದೇನು ಬಂತು, ನಾನು ಹೋಗ್ತಾ ಇರೋದು ಬರೀ ಫ್ಯಾಕ್ಟ್ರಿಗೆ, ಇನ್ನೆಲ್ಗೂ ಅಲ್ಲ. ಅಲ್ಲ ಕೋಟ್ ಮಾಡ್ಬಿಟ್ನಲ್ಲ, ಕೋಟ್ ಮಾಡ್ಬಿಟ್ನಲ್ಲ. ಕೋಟು ಎಲ್ಲ ಏನು ಏನು ಯಾಕಿದು? ಅಲ್ಲ ಸರ್, ಇಲ್ಲೇ ನೇತ್ ಹಾಕಿದೆ, ಹುಳುಗಳು ಸೇರ್ಕೊಂಡಿರುತ್ತೆ. ಇಷ್ಟು ದೊಡ್ಡ ಮನೇಲಿ ಅದೆಲ್ಲ ಏನು ಬಂತು ತಗಿ? ಇಲ್ಲ ಕೊಡವಿ ಕೊಡ್ತೀನಿ. ನಿಮಾಜೆ ಜೊಳಗೋ ನಿನ್ನೊಳ್ಳು ಮಾಜೆಯೋ ಗೋಪಿ ವಲ್ಲ ನಿಮಾಜೆ ಜೊಳಗೋ ನಿನ್ನೊಳ್ಳು ಮಾಜೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಪ್ರೀತಿಯ ಸರೋಜಳಿಗೆ ಇತಿ ನಿನ್ನ ಕೃಷ್ಣ. ಕೃಷ್ಣ, ಕೃಷ್ಣ, ಕೃಷ್ಣ. ಏಲಿಸು ಇಲ್ಲ ಮುಳುಗಿಸು, ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು. ತೇಲಿಸು ಇಲ್ಲ ಮುಳುಗಿಸು,
ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು ತೇಲಿಸು ಇಲ್ಲ ದೋಷವುಳ್ಳವ ನಾನು ಭಾಷೆವುಳ್ಳವ ನೀನು ದೋಷವುಳ್ಳವ ನಾನು ಭಾಷೆವುಳ್ಳವ ನೀನು ಮೋಸ ಹೋದೆನೋ ಸತಿ ಆಸೆಯಲಿಲ್ದು ಶೇಷ ಸೆಯನಸಿ ಪರಮಾನಂದನೆ ದಾಸನ ಮರೆಯದೆ ರಕ್ಷಿಸೋ ಹರಿಯೇ ತೇಲಿಸು ಇಲ್ಲ ಮುಳುಗಿಸು ಪ್ರೀತಿಯ ಕೃಷ್ಣನಿಗೆ ಇಂತೂ ನಿನ್ನ ಸರೋಜ ನೀನು ಕೆಳಗೆ ಬರ್ತೀಯ ಇಲ್ಲ ನಾನೇ ಮೇಲೆ ಬರಲ್ಲ ಬೇಡ ಬೇಡ ನಾನೇ ಬರ್ತೀನಿ ನೀನ್ ನನ್ನ ಮನೇಲಿ ನಾಟಕ ಆಡೋಕ್ ಪ್ರಾರಂಭಿಸಿ ಬಿಟ್ಟಿಯಾ ಏನು ನಾಟಕನೇ ಹೌದು ನಾಟಕ ನಿನ್ನ ನಾಟಕದ ಕತೆ ಪೂರ್ತಿ ನನಗೆ ಗೊತ್ತಾಯ್ತು ನೀನ್ ಈ ಮನೆಗೆ ಅನಾಥನಾಗಿ ಬಂದೆ ಈಗ ಈ ಮನೆ ಅಳಿನಾಗೋ ಕನಸು ಕಾಣ್ತಾ ಇದ್ಯಾ ಹೌದಾ ಅಲ್ಲ ಕನಸು ಕಾಣೋದು ಒಂದ್ ತಪ್ಪು ಅಂದ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಕ್ಷಮಿಸೋದೆ ಅದು ನಿನ್ನ ಅದು ಸಾಧ್ಯವೇ ಇಲ್ಲ ನೀನ್ ಮಾಡೋದು ಮಹಾಪರಾಧ ಅದಕ್ಕೆ ತಕ್ಕ ಪ್ರಾಚಿತ ಆಗಲೇಬೇಕು ಊರ್ನ ಸಾವಿರಾರು ಜನರನ್ನೆಲ್ಲ ಕರೆಸ್ತೀನಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾರೆ ಅವರೆದುರಿಗೆ ನಿನ್ನ ಮೊಕದ್ದಮೆ ನಡೆದೇ ನಡೆಯುತ್ತೆ ನಿನಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ ಜೀವಾವಧಿ ಶಿಕ್ಷೆನೆ ಹೌದು ನಿನಗೂ ಸರೋಜನಿಗೂ ಮದುವೆ ಹಾಗೆ ದೊಡ್ಡ ಆಕ್ಟರ್ ನೀನು ನಾನು ನನ್ನ ಆಕ್ಟಿಂಗ್ ಬಿಡಿ ನಿಮ್ಮಂತ ಆಕ್ಟರ್ ನಾನು ನೋಡೇ ಇಲ್ಲ ಓಹೋ ಮಾವಾ ಜೀವಾವಧಿ ಶಿಕ್ಷೆ ಅಂದ್ರಲ್ಲ ಯಾವಾಗ ಅವಸರ ಪಡಬೇಡ ಅವಸರ ಪಡಬೇಡ ಯಾವಾಗ ಪಂಚಾಂಗದಲ್ಲಿ ಶುಭಗಳಿಗೆ ಸಿಗುತ್ತೆ ಆಗಲೇ ಪಂಚಾಯಿತಿಯಿಂದ ಶುಭ ಮುಹೂರ್ತ ನಡೆದೋಗುತ್ತೆ ಅದಕ್ಕೆ ಮೊದಲು ಕೆಲವು ಜವಾಬ್ದಾರಿಗಳನ್ನ ನಿನಗೆ ನಾನು ವಹಿಸ್ತೀನಿ ಫ್ಯಾಕ್ಟ್ರಿದು ಆಫೀಸಿಂದು ನಂದು ಆಮೇಲೆ ಆಮೇಲೆ ಸರ್ವಗೋಸ್ಕರ ಕಾಯ್ತಾ ಇದ್ದೀರಾ ಮಿಸ್ಟರ್ ಎಂ ಟಿ ಲಕ್ ನಿಜವಾಗ್ಲೂ ನಿಮ್ದು ಎಂ ಟಿ ಲಕ್ಕೆ ಖಾಲಿ ಅದೃಷ್ಟ ಇನ್ಮೇಲೆ ಇಲ್ಲಿ ಸರ್ ಬರೋ ಹಾಗೆ ಇಲ್ಲ ಯಾಕೆಂದ್ರೆ ನಮ್ದು ಅವಳದು ಮದುವೆ ನಿಶ್ಚಯ ಆಗ್ಬಿಟ್ಟಿದೆ ಇನ್ನೇನು ಅವಳ ಅಣ್ಣ ಫಾರ್ ನಿಂದ ಬಂದ್ಬಿಡ್ತಾನೆ ಮದುವೆ ಮೆರವಣಿಗೆ ಹೊರಡದೆ ಬಾಕಿ ಸಾರಿ ಮಿಸ್ಟರ್ ಎಂ ಟಿ ಲಕ್ ಏನಿದು ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೆ ಕಂಗ್ರಾಚುಲೇಟ್ ಮಾಡದೆ ಹೋಗ್ತಾ ಇದ್ದೀರಾ ಕಂಗ್ರಾಚುಲೇಟ್ ಮೇ ಸೈ ಏನ್ ನೋಡ್ತಾ ಇದೀವಿ ಮಗು ಏನಿಲ್ಲಪ್ಪ ಸರಳ ಮೇಲಿದ್ದಾಳ ನೀನಾದ್ರೂ ಹೋಗಿ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು ಸರಿಪ್ಪ ಸರಳ ಸರಳ ಅಯ್ಯೋ ಹುಚ್ಚಿ ಏನಾಗಿದೆ ನಿಂಗೆ ಯಾಕೆ ಸತ್ತ ಮುಖ ಹಾಕೊಂಡಿದ್ಯಾ ಈ ಮುದ್ದಾ ಸ್ತುತಿ ಮೇಲೆ ಮುಗುಳ್ಳಗೆ ಬಂದು ಎಷ್ಟು ದಿನ ಆಯ್ತು ಅಂತ ಅಣ್ಣ ನೋಡು ಸರಳ ನೀನು ಹೀಗೆ ಅಳ್ತಾ ಇರಬಾರ್ದು ಯಾವಾಗಲೂ ನಗನಗ್ತಾ ಇರ್ಬೇಕು ನೀ ನಗದೆ ಹೋದ್ರೆ ನಿಮ್ಮ ಅಣ್ಣನ ಮನಸ್ಸು ತುಂಬಾ ಬೇಜಾರಾಗತ್ತೆ ಆಮೇಲೆ ಅವನು ನಗದೇ ನಿಲ್ಸ್ಬಿಡ್ತಾನೆ ಅಷ್ಟೇ
ಅಬ್ಬ ಈಗ ನಿಮ್ಮ ಅಣ್ಣನ ಮನಸ್ಸಿಗೆ ಸಂತೋಷ ಆಯ್ತು. ವೆರಿ ಗುಡ್ ಲಕ್ಷ್ಮಿ. ಲಕ್ಷ್ಮಿ 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 ಹೊರಟೋದ್ಲು ಬಿಟ್ಟೆ. ಹೊರಟೋದ್ಲೆ ಎಲ್ಲಿಗೆ? ಯಾರು ಗೊತ್ತು, ನೀವು ಆ ಕಡೆ ಊರಿಗೆ ಹೋದ್ರಿ, ಈ ಕಡೆ ದೊಡ್ಡ ಯಜಮಾನರ ಅವಳ ಮನೆಯಿಂದ ಓಡಿಸ್ಬಿಟ್ರು. ಓಡಿಸ್ಬಿಟ್ರೆ ಅಷ್ಟೇ ಅಲ್ಲ, ಮನೆ ಬಿಟ್ಟು ಕಳಿಸುವಾಗ ಅವಳ ಮೇಲೆ ಕಳ್ಳತಂದ ಅಪರಾಧ ಬೇರೆ ಹೊರಿಸ್ಬಿಟ್ರು. ಪೊಲೀಸ್ನವರು ಕಳ್ಳರನ್ನ ಶೋಧನೆ ಮಾಡೋ ಅವಳು ಶೋಧನೆ ಮಾಡಿದ್ರು. ಆಗ ಏನ್ ಸಿಕ್ತು ಗೊತ್ತಿ? ಏನು ಏನ್ ಸಿಕ್ತು? ತಮ್ಮ ಚಿಕ್ಕಂದಿರ ಬೋಡ್ಸು ನಿಮ್ಮ ನೆನಪಿಗೆ ಅಂತ ಸೇರ್ಕೊಂಡು ಹೋಗ್ತಾ ಇದ್ಲು. ದೊಡ್ಡ ಯಜಮಾನರು ಅದನ್ನು ಬಿಡದೆ ಕಿತ್ಕೊಂಡ್ರು, ಅದನ್ನು ವಾಪಸ್ ಕೊಟ್ಟು ಬಿಡಿ ಅಂತ ಎಷ್ಟೋ ಗೋಳಾಡ್ದು ಬೇಡ್ಕೊಂಡ್ರು, ಏನು ಪ್ರಯೋಜನವಾಗಲಿಲ್ಲ. ಆ ದುಃಖದಿಂದ ಅವಳು ಈ ಪ್ರಪಂಚನೇ ಬಿಟ್ಟು ಹೊರಟು ಹೋಗೋಳಾಗೆ ಈ ಮನೆ ಬಿಟ್ಟು ಹೊರಟು ಈಗ ಅವಳು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಒಂದು ಗೊತ್ತಿಲ್ಲ. ಲಲಿತ ಸುಶೀಲ ಲಕ್ಷ್ಮಿ ಈ ಲಿಸ್ಟ್ ನಲ್ಲಿ ನಿನ್ನ ಹೆಸರಿಲ್ವಲ್ಲ? ಇಲ್ಲ. ಅದು ಹೇಗೆ ಸಾಧ್ಯ? ಇಷ್ಟು ದಿವಸ ಇತ್ತಲ್ಲ. ಅದೆಲ್ಲ ನನ್ ಗೊತ್ತಿಲ್ಲ, ಗುಮಾಸ್ ಹತ್ರ ಕೇಳು. ಅವ್ರೆಲ್ಲಿದ್ದಾರೆ? ಅವ್ರ ಮನೆಗೆ ಹೊರಟೋದ್ರು. ಮನೆಗೆ ಹೊರಟೋದ್ರ? ಹೌದು. ನೀ ಅಲ್ಲಿ ಅವಾಗ ಅವ್ರು ನೋಡು. ನೋ ರಂಗ, ಇವರಿಗೆ ಗುಮಾಸ ಮನೆ ತೋರಿಸ್ಬಿಡು. ಸರಿ ಸರಿ ಬನ್ನಿ. ಯಾರಾದ್ರೂ ಯಾರು ಕಾಪಾಡಬೇಕು? ನಾನೇ ಇದ್ದೀನಲ್ಲ. ನೀವು ನನ್ನ ಕಾಲು ಬಿಡಿ ಅಕ್ಕ, ನೀವು ಹೆದರ್ಬೇಡಿ, ಧೈರ್ಯ ಒಂದು ಮನೆಗೆ ಹೋಗಿ, ಇವನು ನಾನು ವಿಚಾರಿಸ್ಕೋತೀನಿ. ಏಯ್ ಯಾರ ನೀನು? ಒಳಗ್ ಬರಕ್ಕಿದೆ ಏನೋ ದಾರಿ? ಅಡ್ಡದಾರಿ ಇಟ್ಟುವುದವ್ರನ್ನ ವಿಚಾರಿಸ್ಕೊಳಕ್ಕೆ ಅಡ್ಡದಾರಿನೇ ಸರಿ. ಮನೆ ಬಾಗಿಲು ಹಾಕಿ ಒಬ್ಬ ಬಡಪ ಹೆಂಗಸ ಮೇಲೆ ಅತ್ಯಾಚಾರ ಮಾಡಕ್ ಹೋಗ್ತೀಯಾ? ಬರಲ್ಲ. ಏಯ್ ಹತ್ರ ಬರಬೇಡ, ದೂರ ನಿಂತ್ಕೋ. ನಾನು ಯಾರು ಅಂತ ಇನ್ನೊಂದು ನಿನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೊರಟೋಗು, ಇಲ್ಲವರು ನಿನ್ ಜೈಲಿಗೆ ಕಳಿಸ್ಬಿಡ್ತೀನಿ. ನನ್ನ ಜೈಲಿಗೆ ಕಳಿಸ್ಕೇನು? ಯಾರು ಅಂತ ತಿಳ್ಕೊಂಡಿಲ್ಲ. ನಿಜವಾಗ ಹೇಳ್ತಾ ಇದ್ದೀನಿ, ನಿಜವಾಗ ಜೈಲಿಗೆ ಕಳಿಸ್ತೀನಿ. ನನ್ನ ಜೈಲಿಗೆ ಕಳಿಸ್ತೀಯ? ಹೇಳು, ಇನ್ನೊಂದ್ಸಲ ಈ ತರ ಮಾಡ್ತೀಯ? ಇಲ್ಲ. ಕಣ್ ಕಣ್ ಹೆಂಗಸ ಮೇಲೆ ಅತ್ಯಾಚಾರ ಮಾಡಕ್ ಹೋಗ್ತೀಯ? ನಿಮ್ಮ ಅಪ್ಪನಾಗೂ ಇಲ್ಲ. ನಮ್ಮ ಅಪ್ಪ ಅಯ್ಯೋ ನಮ್ಮ ಅಪ್ಪನಾಗೂ ಇಲ್ಲ. ಗ್ಯಾಪ್ ಕಳ್ಕೋ, ಇನ್ನೊಂದ್ಸಲ ಈ ತರ ಮಾಡಿದ್ರೆ ನಿನ್ ಸೊಂಟ ನಿನ್ ಸೊಂಟ ಮುಂದೆ ಕೊಡ್ತೀನಿ. ಆಗ್ಲೇ ಮುರಿದು ಬಿಟ್ಟಿದ್ದೀಯಲ್ಲಪ್ಪ. ಅಯ್ಯೋ ಪಾಪ, ಇನ್ನು ಇಲ್ಲೇ ನಡುತ್ತಾ ನಿಂತಿದ್ದೀರಾ? ಬನ್ನಿ, ನಿಮ್ಮನ್ ಮನೆಯವ್ರಿಗೂ ಬಿಟ್ಬಿಟ್ಟು ಬರ್ತೀನಿ. ಇದೇ ನಮ್ಮ ಮನೆ. ಓ ತಗೊಳ್ಳಿ, ನಾನಿನ್ ಬರ್ತೀನಿ. ಅಯ್ಯೋ ಎಷ್ಟೊಂದು ಗಾಯ ಆಗಿದೆ, ಒಳಗ್ ಬಾಪ್ಪ ಔಷಧಿ ಹಾಕ್ತೀನಿ. ಬೇಡಿ, ತೊಂದರೆ ತಗೋಬೇಡಿ. ಪರವಾಗಿಲ್ಲ ಬಾಪ್ಪ. ಬಾಪ್ಪ
ಕೂತ್ಕೋ. ಅನುಭವಿಸ್ತೇಪ್ಪ, ನೀನ್ ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ದಿದ್ರೆ ನನ್ ಗತಿ ಏನಾಗ್ತಿತ್ತು ಇಲ್ಲ ಆ ದೇವ್ರಿಗೆ ಗೊತ್ತು. ಏನಪ್ಪ ನಿನ್ ಕೈ ಯಾವಾಗ ಸುಟ್ಟೋಯ್ತು? ನಾ ಚಿಕ್ಕ ಮಗುವಾಗಿದ್ದಾಗಲೇ ಸುಟ್ಟೋಯ್ತು. ಅದು ಹೇಗ್ ಸುಡ್ತು ಯಾವಾಗ ಸುಡ್ತು ನನಗೇನು ಗೊತ್ತಿಲ್ಲ. ನಿಂದ್ ಯಾವ್ರಪ್ಪ? ನಿನ್ ತಂದೆ ತಾಯಿ ಅಕ್ಕ ಅಣ್ಣ ಎಲ್ಲ ಎಲ್ಲಿದ್ದಾರೆ? ಅದೊಂದು ನನಗ್ ಗೊತ್ತಿಲ್ಲ. ಅವ್ರು ಇದಾರೋ ಇಲ್ವೋ ಅದು ನನಗ್ ಗೊತ್ತಿಲ್ಲ. ನಾ ಬರ್ತೀನಿ ನೋಡಪ್ಪ. ನಿನ್ ಶರ್ಟ್ ಹಾಗಾಗಿದೆ, ತೆಕ್ಕೊಡು ಹೊಲ್ದು ಕೊಡ್ತೀನಿ. ಪರವಾಗಿಲ್ಲ, ನಿಮಗೆ ಯಾಕೆ ತೊಂದರೆ? ತೊಂದರೆ ಅಲ್ಲ, ಸಂತೋಷವಾಗುತ್ತೆ, ತೆಕ್ಕೊಡಪ್ಪ. ನೀವು ಇಷ್ಟು ಹೇಳುವಾಗ ಬೇಡ ಅನ್ನಕ್ ನನಗ್ ಮನಸ್ಸು ಬರಲ್ಲ. ನಾ ಶರ್ಟ್ ತೆಕ್ಕೊಡ್ತೀನಿ, ನನಗೊಂದು ಲೋಟ ನೀರು ತಂದ್ಕೊಡ್ತೀರಾ? ಇವನು ನನ್ನ ಕಾಣದೆ ಹೋದ ತಮ್ಮ ಪಾಪು ಆಗಿರಬಹುದೇ. ಅವನ ಕೈಯಲ್ಲಿ ಸುಟ್ಟ ಕಲೆ ಇದೆ, ಕಲೆ ಯಾರ ಕೈಯಲ್ಲಿ ಬೇಕಾದ್ರೂ ಇರಬಹುದು. ಆದ್ರೆ ಅವನ್ ನೋಡಿದ್ರೆ ಯಾಕೋ ಏನೋ ನನ್ನ ರಕ್ತ ವೇಗವಾಗಿ ಹರಿಯುತ್ತೆ. ಅವನ ಮಾತನ್ನ ಕೇಳ್ತಾ ಕೇಳ್ತಾ ನಾನು ಮೂಕಳಾಗಿ ಹೋಗ್ತಿದ್ದೀನಿ. ನನ್ನ ಹೃದಯದಲ್ಲಿ ಮಮತೆ ಅನ್ನೋ ತಾನಾಗಿ ಉಕ್ಕಿ ಬರ್ತಾ ಇದೆ. ಇಲ್ಲ ಲಕ್ಷ್ಮಿ ಇಲ್ಲ, ಇದು ನಿನ್ನ ಮಮತೆ ಅಲ್ಲ, ನಿನ್ನ ಕಲ್ಪನೆ ಭ್ರಮೆ ಅಷ್ಟೇ. ನಿನ್ನ ತಮ್ಮನ ಮೇಲೆ ನಿನಗಿರೋ ಪ್ರೀತಿ ಈ ಅಪರಿಚಿತನ್ನ ನಿನ್ನ ತಮ್ಮನಾಗಿ ಮಾಡ್ತಿದೆ. ಅವನು ನಿನ್ನ ತಮ್ಮನಾಗಿರೋ ಸಾಧ್ಯವೇ ಇಲ್ಲ ಲಕ್ಷ್ಮಿ, ಸಾಧ್ಯವೇ ಇಲ್ಲ. ಮಹೇಶ್ ಈ ಸರ ಯಾರ್ದು ನಿಂದೆ ತಾನೇ? ಹೌದು, ನನ್ನನ್ ಸಾಕಿ ಸಲಹಿದ್ ನನ್ ಸಾಕ್ ತಂದೆ ತಾವು ಸಾಯುವಾಗ ಇದೊಂದೇ ಸರ ನಿನ್ನ ಎಂದಾದ್ರೂ ಒಂದ್ ದಿವಸ ನಿನ್ನ ನಿಮ್ಮವ್ರ ಹತ್ರ ಸೇರ್ಸುತ್ತೆ ಅಂತ ಹೇಳಿ ನನ್ ಕೈ ಕೊಟ್ರು. ಅವ್ರು ಹೇಳಿದ್ದು ನಿಜ ಪಾಪು, ಇದರಿಂದಾನೇ ನೀನು ಯಾರು ಅಂತ ನನಗ್ ಗೊತ್ತಾಗಿತ್ತು. ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಅರ್ಥ ಆಗ್ಲಿಲ್ಲ? ನಾನು ನಿಮ್ಮ ಅಕ್ಕ ಲಕ್ಷ್ಮಿ, ನಿನ್ನ ನಾನು ಈ ಕೈಗಳಿಂದ ಸಾಕಿದೆ. ನಿನ್ ಕೈ ಸುಟ್ಟಾಗ ನೀನಿನ್ನು ಚಿಕ್ಕ ಮಗು, ಒಂದಿನ ಯಾರೋ ನಿನ್ನ ನೆತ್ಕೊಂಡು ಹೊರಟೋದ್ರು. ಆ ಹೊತ್ತಿನಿಂದ ನಿನಗೋಸ್ಕರ ನನ್ನ ಕಣ್ಣಿಂದ ಹರಿಯೋ ಪ್ರಾರಂಭಿಸಿದ ಕಣ್ಣೀರು ಇದುವರೆಗೂ ನಿಂತಿಲ್ಲ ಪಾಪು, ಇದುವರೆಗೂ ನಿಂತಿಲ್ಲ. ಅಕ್ಕ ಪಾಪು, ಅಕ್ಕ ಪಾಪು, ಪಾಪು ಅಕ್ಕ ಪಾಪು, ನೀನೇನೋ ನನಗೆ ಸಿಕ್ಕಿಬಿಟ್ಟೆ. ಆದ್ರೆ ರಾಮು ಎಲ್ಲಿದ್ದಾನು, ಏನ್ ಮಾಡ್ತಿದ್ದಾನು? ಹಾ
ಮುಗಿಲೆತ್ತ ಓಡುತ್ತಿದೆ ಅಲೆಯತ್ತ ಸಾಗುತ್ತಿದೆ ಬಾನೆತ್ತ ಬಾಗುತ್ತಿದೆ ಭೂಮಿಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಮುಗಿಲೆತ್ತ ಓಡುತ್ತಿದೆ ಹಗಲಲ್ಲಿ ಮಿತ್ರ ಇರುಳಲ್ಲಿ ಶತ್ರು ಏನದು ಹೇಳು ನಿದಿರೆಯು ದೂರದಲ್ಲಿ ನಿದಿರೆಯು ದೂರದಲ್ಲಿ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಮುಗಿಲೆತ್ತ ಓಡುತ್ತಿದೆ ಗಿರಿಗಳ ಕಡೆಗೆ ಮೋಡ ಹೆಣೆಯಲು ಹಾವು ಏನದು ಹೇಳು ಮೋಡ ಹೆಣೆಯಲು ಹಾವು ಏನದು ಹೇಳು ತಿನ್ನಯ ಜಡೆಯೇ ಹಾವಿನ ಹೆಡೆಯು ಮೋಡವೆ ಮುಂಗುರುಳು ನಿನ್ನ ಮೋಹಕ ಮುಂಗುರುಳು ಮೋಹಕ ಮುಂಗುರುಳು ನಿನ್ನಯ ಕಡೆಗೆ ಮುಗಿಲೆತ್ತ ಓಡುತ್ತಿದೆ ಗಿರಿಗಳ ಕಡೆಗೆ ಒಮ್ಮೆ ಬಾರದು ಹಿಂದೆ ಏನದು ಹೇಳು ಸಾಲ ಶಿಲಾ ಕೊಟ್ಟರೆ ಒಮ್ಮೆ ಬಾರದು ಹಿಂದೆ ಏನದು ಹೇಳು ಮನಸ್ಸನ್ನು ಕಳಿಸಿ ಇನಿಯದ ಬಳಿಗೆ ಉಳಿಯುವುದು ತಾನಲ್ಲಿ ಅದು ನಲ್ಲನ ಬಳಿಯಲ್ಲೇ ನಲ್ಲನ ಬಳಿಯಲ್ಲೇ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಮುಗಿಲೆತ್ತ ಓಡುತ್ತಿದೆ ಗಿರಿಗಳ ಕಡೆಗೆ ಅಲೆಯತ್ತ ಸಾಗುತ್ತಿದೆ ತೀರದ ಕಡೆಗೆ ಬಾನೆತ್ತ ಸಾಗುತ್ತಿದೆ ಭೂಮಿಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಲಾ ನಮಸ್ಕಾರ. ನಮಸ್ಕಾರ. ಮ್ಯಾನೇಜರ್ನ ಸ್ವಲ್ಪ ನೋಡ್ಬೇಕಾಗಿತ್ತು. ಅವ್ರು ನೋಡಕ್ಕಾಗಲ್ಲ, ತುಂಬಾ ಬಿಸಿ ಆಗಿದ್ದಾರೆ. ನಾನು ನೋಡ್ಲೇಬೇಕು. ಅರೆ ನೋಡಕ್ಕಾಗಲ್ಲ ಅಂದ್ರೆ ಯಾವನೇ ಅವನು? ಹಡ್ಡಿ ನನಗೆ ಮ್ಯಾನೇಜರ ನನ್ ಕಾಪಾಡಿ, ನನ್ ಕಾಪಾಡಿ. ಏನಾಯ್ತು ಕುಮಾರ್? ಒಬ್ಬ ಲೋಫರು ಒಂದಿನ ನಮ್ಮ ಮನೆ ಕಳ್ತನದಲ್ಲಿ ಬಂದಿದ್ದ. ಅಯೋಗ್ಯ ಇವತ್ತು ಇಲ್ಲಿಗೂ ಬಂದಿದ್ದಾನೆ. ಯಾರು ಅಯೋಗ್ಯ? ನೀನೋ ನಾನೋ? ನೀನೇ. ನೀನ್ ಇಲ್ಲಿಗೂ ಬರ್ತೀಯ ಅಂತ ತಿಳ್ಕೊಂಡಿಲ್ಲ. ನೀನ್ ಇಲ್ಲಿ ಮ್ಯಾನೇಜರ್ ಆಗಿರ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಆವತ್ತೇ ನಿನ್ ಬಣ್ಣ ನೋಡಿದ್ವಿ. ಇವತ್ತು ಇಲ್ಲೇನ್ ಮಾಡಕ್ ಬಂದಿದ್ಯಾ? ಒಬ್ಬ ಅನಾಥ ಹೆಂಗಸಿನ ಪರವಾಗಿ ನ್ಯಾಯ ಕೇಳಕ್ ಬಂದಿದ್ದೀನಿ. ಒಬ್ಬ ಬಡ ಕೂಲಿ ಹೆಂಗಸಿನ ಮಾನ ಮರ್ಯಾದೆ ನಿಮ್ ಗುಮಾಸ್ ಅಂತವ್ರ ಕೆಲ್ಸಕ್ಕೆ ಎಷ್ಟು ಪಾರ್ ಪಡ್ತೀನಿ ಅಂತ ಹೇಳೋದಕ್ ಬಂದಿದ್ದೀನಿ. ಇಲ್ಲ ಇಲ್ಲ, ಇವನ್ ಮಾತು ನಂಬೇಡಿ. ಇವನ್ ಹೇಳ್ತಾ ಇರ್ತಾರೆ ಶುದ್ಧ ಸುಳ್ಳು. ಸುಂದರಿ ಕುಮಾರ್, ಇವನ್ ಎಂಥ ಅಯೋಗ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ ಗೊತ್ತು ನಿನಗೆ? ನಿನ್ ಗುಮಾಸ್ತ ಎಂಥ ಅಯೋಗ್ಯ ಅನ್ನೋದು ಗೊತ್ತಾ? ಇಲ್ಲ ಅವನ ಆಫೀಸಲ್ಲಿ ಮಾಡ್ತಿರೋ ಅಕ್ರಮ ಏನು ಅನ್ನೋದು ಗೊತ್ತಾ?
ಏನು ಗೊತ್ತಿಲ್ಲ. ಮ್ಯಾನೇಜರ್ ಪದವಿ ಅಹಂಕಾರ ನಿನ್ ಕಣ್ಣಿನ ಮುಂದೆ ಪರದೆ ಹಾಕಿದೆ. ನಿನ್ನಂತ ಕುರುಡ ಹತ್ರ ನ್ಯಾಯ ಕೇಳಕ್ ಬಂದು ನಾನು ತಪ್ಪು ಮಾಡಿದೆ. ನ್ಯಾಯ ನಾನೇ ಮಾಡಬೇಕಾಗಿತ್ತು, ಮಾಡೇ ಮಾಡ್ತೀನಿ. ಹೇಳು, ಸುಳ್ಳು ಹೇಳ್ತೀರ ಯಾರು? ನೀನೋ ನಾನು? ನನ್ನ ಗುಮಾಸ್ತಿನ ಮೇಲೆ ಕೈ ಎತ್ತಿದೆ, ನಿನ್ ಕೈ ಮುರಿದು ಬಿಡ್ತೀನಿ. ಕೈ ಮುರಿತೀಯ? ಎಲ್ಲಿ ನಿನ್ ತಾಕತ್ ತೋರಿಸು. ಇನ್ನೊಂದು, ಅಷ್ಟೇನಾ ನಿನ್ ತಾಕತ್ತು? ಸುಸ್ತಾಗೋಯ್ತಾ? ನಿನ್ ಅನ್ಯಾಯ ಅಕ್ರಮ ಅತ್ಯಾಚಾರ ಎಷ್ಟು ಮಟ್ಟದ್ದು ಅಂತ ನಾನು ನೋಡ್ತೀನಿ. ನೀನೇನೋ ಮಹಾಬಲಶಾಲಿ ಅನ್ಕೊಂಡಿದ್ಯಾ, ಆದ್ರೆ ನಿನ್ ದುರ್ಬಲತೆ ನೋಡಿ ನನಗ್ ದುಃಖ ಆಗ್ತಾ ಇದೆ. ಇಷ್ಟು ದೊಡ್ಡ ಕುರ್ಚಿ ಮೇಲೆ, ಇಷ್ಟು ದೊಡ್ಡ ಪದವಿಗೆ ನಿನ್ನಂಥ ಸಣ್ಣ ಮನುಷ್ಯನ ಕೂರಿಸಿದವರು ಯಾರು? ನೀನು ಕೇಳ್ಬಿಡು ಮಧು, ನೀನು ಆ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ, ನಾನು ಲಕ್ಷ್ಮಿ ಮಾತು ಕೊಟ್ಟಿದ್ದೀನಿ. ನಾನು ಮಾತು ಕೊಟ್ಟಿದ್ದೀನಿ, ಆದ್ರೆ ನಿನ್ನ ಲಕ್ಷ್ಮಿ ಹಾಗೆ ಹೊಟ್ಟೆ ಬಟ್ಟೆಗಿಲ್ಲದೆ ಭಿಕಾರಿಗಳಿಗಲ್ಲ. ಕೇಳಿದಷ್ಟು ಹಣ, ಮನೆ, ಮಠ, ಜಮೀನು ಎಲ್ಲ ಕೊಡೋಕ್ ಸಿದ್ಧವಾಗಿರೋ ಲಕ್ಷಾಧೀಶರಿಗೆ. ಲಕ್ಷ ಲಕ್ಷ ಅಂತ ನಿಮ್ಮ ಮಕ್ಕಳನ್ನೇ ನೀವು ಅಲಕ್ಷ್ಯ ಮಾಡ್ತಿದ್ದೀರಲ್ಲಪ್ಪ. ನಿಮ್ ಮಗನ ಸುಖ ಸಂತೋಷಗಳಿಗಿಂತ ನಿಮ್ ದುಡ್ಡೆ ಮುಖ್ಯವೇನು? ಸರಳಿಗೆ ನೀವು ಮಾಡಿದ ಅನ್ಯಾಯನೇ ನನಗೂ ಮಾಡಕ್ ನೋಡ್ತಿದ್ದೀರಿ. ನನಗೇನ್ ಬೇಕು ಅಂತ ನಿಮ್ಗೆ ಗೊತ್ತಿದ್ದೀನಪ್ಪ? ಸರಳಿಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಿದೆಯೇ? ಇಲ್ಲ, ನಿಮ್ ಬೇಕಾಗಿರೋದು ನಿನ್ನ ಭಾಷಣ ಅಲ್ಲ. ನಾನು ಈಗಲೇ ಹೋಗಿ ನಿನ್ನ ಮದುವೆ ನಿಶ್ಚಯ ಮಾಡ್ಕೊಂಡು ಬರ್ತೀನಿ. ಆ ನಿನ್ನ ಮದುವೆ ಮುಹೂರ್ತದಲ್ಲೇ ಸರಳ ಮೋಹನ್ ಮದುವೆನೂ ಮಾಡ್ತೀನಿ, ಇದು ಖಂಡಿತ. ಸಿದ್ಧ, ನಾನು ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಸೂಟ್ಕೇಸ್ ಪ್ಯಾಕ್ ಮಾಡು. ನೀವೇನೋ ಹೊರಟೋಗ್ತೀರಿ, ಆದ್ರೆ ಸರಳಮ್ಮನ ಗತಿಯ ನೀವೇ ಹೇಳಿ. ನಾನು ಅವನ್ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನಾನು ಎಲ್ಲಿ ಹೋಗ್ತೀನೋ ಅವಳು ಅಲ್ಲಿಗೆ ಬರ್ತಾಳೆ. ಅವಳು ಬಟ್ಟೆ ಬರಂತಿದ್ದೀರು. ನಾವಿಬ್ಬರು ಒಂದೇ ತರ ಅದೃಷ್ಟ ಪಡ್ಕೊಂಬಂದಿದ್ದೀವಿ ಪ್ರಪಂಚಕ್ಕೆ ಅಂತ ಕಾಣುತ್ತೆ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. ಬಾಡಿಗೆ ಕೊಟ್ಟು ಆಗಲು 2 ತಿಂಗಳಾಗೋಯ್ತು. ಮ್ಯಾನೇಜರ್ ಹೇಳಿದ್ದಾರೆ ನಾಳೆ ಸಂಜೆ ಒಳಗೆ ಬಾಡಿಗೆ ಕೊಡದಿದ್ರೆ ನೀನ್ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಹೌದು, ನಾಳೆ ಸಂಜೆ ಒಳಗೆ ಅಷ್ಟೊಂದು ಹಣ ನಾನು ಎಲ್ಲಿಂದ ತರಲಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾಳೆ ಸಂಜೆಗೆ ನಾವು ಪುನಃ ಬರ್ತೀನಿ. ನಡೆಯ ಹೋಗಕ್ಕ ಈ ಚೈನ್ ಮಾರಿ ಮನೆ ಬಾಡಿಗೆ ಕೊಟ್ಟು. ಇದನ್ನೇ ಬೇರೆ ಪಾಪ, ಇದನ್ನ ನಿನಗೆ ಯಾರು ಹಾಕಿದ್ರು, ಯಾಕೆ ಹಾಕಿದ್ರು ಅಂತ ನಿನಗೆ ಗೊತ್ತಿಲ್ಲ. ನೀನ್ ಚಿಕ್ಕವನಾಗಿದ್ದಾಗ ಒಂದಿನ ಸುಮ್ಮನೆ ಅಳ್ತಾ ಇದ್ದೆ. ಆಗ ಆ ಒಬ್ಬರಿಗೆ ನಿನ್ ಕಣ್ಣೀರ್ ನೋಡೋಕ್ ಆಗಲಿಲ್ಲ. ನನಗೂ ನಿನ್ ಕಣ್ಣೀರ್ ನೋಡಕ್ ಆಗಲ್ಲ ಅಕ್ಕ. ಹಸುವಾದಾಗ ಚಿನ್ನದ ಚೈನ್ ರೊಟ್ಟಿ ಆಗಕ್ ಸಾಧ್ಯವೇ ಇಲ್ಲ. ಕೊಡಕ್ಕ? ಇಲ್ಲ ಪಾಪ, ಇಲ್ಲ, ಇದನ್ ನಾನು ಮಾರ್ಲಾರೆ. ಇದು ಯಾರ್ದೋ ಒಬ್ರು ಪ್ರೀತಿ ಗುಸ್ತು. ಸರಿ ಬಿಡು, ನಾನು ಹೇಗಾದ್ರೂ ದುಡ್ಡು ತರ್ತೀನಿ. ಬಾಬು, ಬಾಬು, ಬಾಬು. ತಗೋ ಈ ದುಡ್ಡನ್ನ, ಈಗ್ಲೇ ಹೋಗಿ ಬಾಡಿಗೆ ಕೊಟ್ಬಿಡು.
ಎಷ್ಟು ದುಡ್ಡಿದೆ ಇದರಲ್ಲಿ ಪಾಪು? ನಾ ಎಣಿಸ್ಲಿಲ್ಲ. ಎಣಿಸ್ಲಿಲ್ಲ? ನಿನ್ ಕೊಟ್ಟವರೇ ಎಣಿಸ್ಲಿಲ್ವೇ? ಅವರು ಎಣಿಸ್ಲಿಲ್ಲ, ನೀ ತಾನೇ ಯಾಕೆ ಎಣಿಸ್ಬೇಕು? ಬಾಡಿಗೆ ಕೊಟ್ಬಿಟ್ಟು ಮಿಕ್ಕಿದ ದುಡ್ಡು ನಿನ್ನ ಹತ್ರಕ್ಕೆ ಇಟ್ಕೋ, ಸಮಯಕ್ಕೆ ಉಪಯೋಗಕ್ಕೆ ಬರುತ್ತೆ. ಈ ದುಡ್ಡು ಎಲ್ಲಿಂದ ತಂದೆ ಮೊದಲೇ ನನಗೆ ಹೇಳು. ನಿಜ ಹೇಳ, ನಾನು ಬಹಳ ದಿವಸದಿಂದ ಒಬ್ಬ ಕೊರಡನ್ನು ನೋಡ್ತಾ ಇದ್ದೆ. ಅವನು ಪ್ರತಿದಿನ ಒಂದು ಗಂಟಿನಿಂದ ದುಡ್ಡು ತೆಗೆದು ಇನ್ನೊಂದು ಗಂಟೆಗೆ ಹಾಕ್ತಾ ಇದ್ದ. ಹಾಗಾದ್ರೆ ಕಳ್ತನ ಮಾಡಿದ್ಯಾ? ನಿನಗೆ ಆ ಧೈರ್ಯ ಎಲ್ಲಿಂದ ಬಂತು? ಮನುಷ್ಯ ಕಷ್ಟಕ್ಕೆ ಸಿಕ್ಕಿದಾಗ ಧೈರ್ಯ ತಾನಾಗೆ ಬಂದು ಏನ್ ಬೇಕಾದ್ರೂ ಮಾಡ್ತಾನೆ. ಕಷ್ಟಕ್ಕೆ ಸಿಕ್ಕಿದೆ ಅಂತ ಕಳ್ತನ ಮಾಡಿದ್ರೆ ಕಲ್ಲ ಯಾಕೆ ಹಾಕೋಲ್ಲ, ಕೊಲ ಯಾಕೆ ಮಾಡಲ್ಲ? ಎಷ್ಟು ವರ್ಷಗಳಾದ್ಮೇಲೆ ನೀನ್ ನನಗೆ ಸಿಕ್ಕಿದೆ ಅಂತ ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಆದ್ರೆ ನೀನ್ ನನಗೆ ಸಿಕ್ಕಿದೆ ಇದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇವತ್ತು ಕುಡಿದ ಈ ವಿಷ ಕುಡಿದೇ ಇದ್ರೇನೆ ಎಷ್ಟೋ ಮೇಲಾಗಿತ್ತು. ನನ್ ಪಾಪುನ ಕಳ್ಳನ್ ವೇಷದಲ್ಲಿ ನೋಡೋಕ್ಕಿಂತ ನೋಡದೆ ಇದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಳ್ತನ ಮಾಡಿದ್ಯಾ? ಅದು ಎಂತವ್ರ ಹತ್ರ? ಒಬ್ಬ ಕುರುಡನ ಹತ್ರ? ಅವನ ಗತಿ ಏನು, ಅವನ ಮಕ್ಕಳ ಮನೆ ಗತಿ ಏನು ಅಂತ ಒಂದು ನಿಮಿಷನಾದ್ರೂ ಯೋಚನೆ ಮಾಡಿ ನೋಡಿದ್ಯಾ? ಬಾ, ಅವನೆಲ್ಲಿದ್ದ ನನ್ನ ಕರ್ಕೊಂಡು ಹೋಗ ಬಾ. ಅಕ್ಕ, ಅವನು ಇನ್ನೇ ಕೂತಿದ್ದ, ಎಲ್ಲಿ ಹೋದ? ಅಕ್ಕ, ನಿಮ್ ದುಡ್ಡೇನಾದ್ರೂ ಕಳ್ದು ಹೋಗಿದೆಯೇ? ಹೌದು ಮಗಳೇ, ನಾನ್ ನನ್ನ ಮಕ್ಕಳಿಗೋಸ್ಕರವಾಗಿ ಕೂಡಿಟ್ಟಿದ್ದ ಹಣ ಎಲ್ಲ ಯಾರೋ ಕದ್ಬಿಟ್ರು. ತಗೊಳ್ಳಿ ತಾತ ನಿಮ್ ಹಣನ. ಇದನ್ನ ಕಳ್ತನ ಮಾಡಿದ್ದು ನನ್ನ ತಮ್ಮನೆ, ಅವನ್ನ ನಿಮ್ ಮಗ ಅಂತ ತಿಳ್ಕೊಂಡು ಅವನ ಕ್ಷಮಿಸಿ ಬಿಡಿ ತಾತ. ಅಮ್ಮ ಅಮ್ಮ, ನೀನ್ ಮನುಷ್ಯಲ್ಲಮ್ಮ, ದೇವತೆ ಕಣಮ್ಮ. ಇಲ್ದಿದ್ರೆ ಕೈ ಸಿಕ್ಕಿದ ಹಣನ ಯಾರಮ್ಮ ವಾಪಸ್ ಕೊಡ್ತಾನೆ? ಭಗವಂತ ನಿಮ್ಮನ್ನು ಸುಖವಾಗಿಟ್ಟಿಲ್ಲಮ್ಮ, ಸುಖವಾಗಿಟ್ಟಿಲ್ಲ. ತಾತ, ತಾತ, ಈ ರಾತ್ರಿಲಿ ಎಲ್ಲಿಗೆ ಹೋಗ್ತಿದ್ದೀರಿ? ಬನ್ನಿ ನಮ್ ಗುಡಿಸಲಿಗೆ, ನಿಮ್ಗೆ ಸೇವೆ ಮಾಡಿ ನಮ್ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೊತೀವಿ. ಬೇಡಮ್ಮ ಬೇಡಮ್ಮ, ಯೋಚಿಸ್ಬೇಡಿ ತಾತ, ಮತ್ತೆ ನಿಮ್ ದುಡ್ಡು ನಾವು ಕದಿಯಲ್ಲ. ಅಯ್ಯೋ, ನನಗೇನಾ ಭಯ ಇಲ್ಲಮ್ಮ. ನೀನು ದುಡ್ಡು ಕದಿಯೋಳಾಗಿದ್ರೆ ಮತ್ತೆ ಯಾತಕ್ಕೆ ವಾಪಸ್ ತಂದು ಕೊಡ್ತಿದ್ದೆ? ಅದಲ್ಲಮ್ಮ, ಸುಮ್ಮನೆ. ಪರವಾಗಿಲ್ಲ ತಾತ, ಬನ್ನಿ ತಾತ. ಸರಿ ಅಮ್ಮ. ಅರೆ, ಮದ್ವೆ ಆರತಿ ಅಕ್ಷತೆಗೋಸ್ಕರ ಎಲ್ಲರೂ ಇಲ್ಲಿ ಕಾಯ್ತಾ ಕೂತಿದ್ದಾರೆ, ಏನಯ್ಯ ನೀನು? ಅಲ್ಲಯ್ಯ, ಇಷ್ಟೊತ್ತಿನಲ್ಲಿ ಆಫೀಸ್ ನಲ್ಲಿ ಅದೇನಯ್ಯ ಕೆಲಸ ನಿನ್ಗೆ? ತುಂಬಾ ಕೆಲಸ ಐತೆ ಮಾವ. ಆ ಕೆಲಸ ಆಮೇಲೆ ಮಾಡ್ಕೋಬಹುದು, ಅದನ್ನೆಲ್ಲ ಅಲ್ಲೇ ಬಿಟ್ಟು ಬೇಗ ಬಾಯ್ಲಿ. ಹ್ಮ್, ಬಂದ್ಬಿಟ್ಟೆ. ಗುಮಾಸ್ತರ ಹತ್ರ ಹೇಳಿ ಪ್ರಯೋಜನ ಇಲ್ಲ, ನಿಮ್ ಹತ್ರನೇ ಹೇಳ್ಬೇಕು. ನಾನ್ ನಿಮ್ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ನಾನ್ ಯಾವ ತಪ್ಪು ಮಾಡ್ತಾ ಇದ್ರು ನನ್ನ ಕೆಲಸದಿಂದ ತೆಗೆದು ಬಿಟ್ರು. ಆ ಕೆಲಸ ನಂದಲ್ಲ, ಗುಮಾಸ್ತರದು, ಅವ್ರನ್ನೇ ಹೋಗಿ ಕೇಳು. ಅವ್ರು ಬೇಕು ಅಂತಲೇ ನನ್ನ ಕ್ಲಾಸಸ್ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ. ಹೇಗಾದ್ರೂ ಮಾಡಿ ನಿಮ್ ಮನೆ ಬಾಡಿಗೆ ಖಂಡಿತ ಕಟ್ಬಿಡ್ತೀನಿ, ಸ್ವಲ್ಪ ಸಮಯ ಕೊಡಿ. ಅದನ್ನೆಲ್ಲ ಕೆಲಸ ನಂಗೆ ಈಗ ಸಮಯ ಇಲ್ಲ. ಯಜಮಾನ್ರೆ, ನಿಮ್ ಕಾಲು ಹಿಡಿದು ಬೆಳ್ಕೋತೀನಿ. ಈ ಪರವಾಗಿಲ್ಲ, ಛೇ, ನಿಂಗೆ ಇಷ್ಟು ಕೂಡ ಗೊತ್ತಿಲ್ವೇ? ನಾನು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಇಂಥ ಸಮಯದಲ್ಲಿ ಅಳೋದು ಅಮಂಗಲ ಅಲ್ವಾ? ಈ ಮನೆ ಯಜಮಾನರು ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋರ್ಗು ಸ್ವಲ್ಪ ಕಡಿಯಪ್ಪ. ಅಷ್ಟರೊಳಗೆ ಏನು ಅವಸರ? ಬಾಡಿಗೆ ಕೊಡಕ್ಕೆ ಶಕ್ತಿ ಇಲ್ದವರು ಹೇಗೆ ಮನೆ ಯಜಮಾನರು ಆಗ್ತಾರೆ ಅಂತ. ಎಷ್ಟು ಕೊಡ್ಬೇಕಪ್ಪ? ತುಂಬಾ ಕೊಡ್ಬೇಕಾದ್ರೆ ನೀನು ಕೊಡ್ಲ. ಅದೆಷ್ಟು ಕೊಡ್ಬೇಕು ಹೇಳು? 60 ರೂಪಾಯಿ ಕೊಡ್ಬೇಕು.
60 ರೂಪಾಯಿ ಕೊಡಬೇಕೆ? ಕೊಡ್ತೀನಪ್ಪ. ಅಳ್ಬೇಡ ಲಕ್ಷ್ಮಿ, ಸದ್ಯಕ್ಕೆ ನನ್ ಗುಡಿಸ್ಲಲ್ಲೇ ಇರು, ಆಮೇಲೆ ನೋಡೋಣ ಏನು ಅಂತ. ಅಂದಾಗೆ ರಾಮು ಮೈ ಚೆನ್ನಾಗಿಲ್ಲ, ಅವನ್ ಕರ್ಕೊಂಡು ಹೋಗಿ ಮನೇಲಿ ಮಲಗಿಸ್ಬಿಡು. ರಾಮು ರಾಮು ಹೇಳು, ಅಕ್ಕನ ಜೊತೆ ಹೋಗು. ಮಧುಮಗನ ಅಕ್ಕ ತಂಗಿ ಯಾರಾದಿದ್ರೆ ಬನ್ನಿ, ಆರತಿ ಮಾಡೋಣ. ಮಧುಮಗನ ಅಕ್ಕ ತಂಗಿ ಯಾರು ಇಲ್ಲ, ಸದ್ಯಕ್ಕೆ ನೀನೇ ಅಕ್ಕ ಆಗು. ಬೇಡ ಬೇಡ, ನನ್ನ ಸ್ವಂತ ಅಕ್ಕ ಇದ್ದಾಳೆ. ಸ್ವಂತ ಅಕ್ಕ ಇದ್ದಾಳ? ಎಲ್ಲಿ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೃದಯ ಭಾರವಾಗಿದೆ, ಚಿಂತೆ ನೋರು ಕವಿದಿದೆ, ನಾಳೆ ಆಸೆ ಒಂದಲೆ ಜೀವವಿನ್ನ ತಾಯ ತೋಳಲಿ, ನಿನಗೆ ಸುಖವು ಕಾಣಲಿ. ಇಂದು ನಾಳೆಯ ಸೇರಿತು, ಮಲಗು ವೇಳೆಯಾಯಿತು. ಕೃಷ್ಣ ಭಗವಾನ್ ಭಗವಾನ್. ಅರೆ ಹೇ ಹೇ ಕೃಷ್ಣ, ಎಲ್ಲಿ ಹೋಗ್ತಿದ್ಯಾ? ಅರೆ ಯಾರದು? ನಾನೇ ತಾತ. ಓ ಲಕ್ಷ್ಮಿ, ಬಂದೇನಮ್ಮ? ಊರೆಲ್ಲ ಸುತ್ತಿ ಎಲ್ರ ಕೈಲೂ ಬಯಸ್ಕೊಂಬಂದೆ ತಾತ. ನಾವ್ ಈ ಮನೆ ಬಿಡ್ಲೇಬೇಕು. ಇಲ್ಲಮ್ಮ, ನೀನೇನು ಮನೆ ಬಿಡ್ಬೇಕಾಗಿಲ್ಲಮ್ಮ, ಬಾಡಿಗೆ ಕೊಟ್ಟಾಯ್ತು. ಕೊಟ್ಟಾಯ್ತೆ? ಯಾರು ಕೊಟ್ರು? ಯಾರೋ ಬಂದಿದ್ರಮ್ಮ, ಬಾಡಿಗೆ ಕೊಟ್ಟು ಹೋದು. ಯಾರು ಬಂದಿದ್ರು ತಾತ? ನನಗೆ ಕಣ್ಣಿದ್ದಿದ್ರೆ ಯಾರು ಬಂದಿದ್ರು ಅಂತ ಹೇಳ್ಬೋದಾಗಿತ್ತಮ್ಮ. ನೀವು ಹೇಳ್ಬೇಕಾಗಿಲ್ಲ ತಾತ, ಆ ದಾನಮೂರ್ತಿ ಯಾರು ಅಂತ ನನಗೆ ಗೊತ್ತು. ಅವ್ರು ನನ್ನ ಎದುರಿನಲ್ಲೇ ಇದ್ದಾರೆ ತಾತ. ನೀವ ಯಾಕೆ ಬಂದ್ರಿ ಇಲ್ಲಿಗೆ? ಮನೆ ಖಾಲಿ ಮಾಡ್ಸೋಕೇನು? ಮನೆ ಬಾಡಿಗೆ ಕೊಟ್ಟಾಗಿದೆ ಕೇಳಿಸ್ಲಿಲ್ವೇನು? ಮನೆ ಬಾಡಿಗೆ ಕೊಟ್ಟಾಗಿದೆ. ನಿಮ್ ಕಾಲುಗಳ ಮೇಲೆ ಬಿದ್ದು ಬೇಡ್ಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬಡವರಿಗೂ ಧನಿಕರಿಗೂ ವ್ಯತ್ಯಾಸ ಇರುತ್ತೆ ಅನ್ನೋದನ್ನೇ ಮರೆತು ಬಿಟ್ಟೆ. ಎಷ್ಟೇ ಆದ್ರೂ ನೀವು ಶ್ರೀಮಂತರು, ಶ್ರೀಮಂತರ ನಿಮ್ಮ ಹತ್ರ ದಯಾ ದಾಕ್ಷಿಣ್ಯ ಮನುಷ್ಯತ್ವ ಅಂತ ಎದುರು ನೋಡೋದು, ಕಲ್ಲು ಕರಗುತ್ತೆ ಅಂತ ಎದುರು ನೋಡೋದು ಎರಡು ಒಂದೇ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗ್ತಾ ನೀವು ಕೊಟ್ಟ ಈ ಹಣನ ತಗೊಂಡು ಹೋಗಿ. ನನ್ನ ಕ್ಷಮಿಸ್ಬಿಡಕ್ಕ ನನ್ನ ಗುರ್ತಿಲ್ವೆ? ನಾನು ನಿನ್ ರಾಮು ಅಕ್ಕ. ಈಗಲೂ ಗೊತ್ತಾಗ್ಲಿಲ್ವೆ ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಾಯಿ ಸತ್ತು ಹೋದ್ರು, ನಮ್ಮ ತಂದೆ ಸಹ ನಮ್ಮನ್ನು ಬಿಟ್ಬಿಟ್ಟು ಎಲ್ಲಿಗೂ ಹೊರಟೋದ್ರು. ಒಂದಿನ ರೈಲ್ ಗಾಡಿನಲ್ಲಿ ನೀನು
ನಾನು ಮತ್ತು ಪಾಪು ಹೋಗ್ತಾ ಇದ್ದೆ ನೀನು ಯಾವುದೋ ಸ್ಟೇಷನ್ ಇಂದ ಹೊರಟದ್ದು ನಾನು ಮತ್ತೆ ಎಲ್ಲಿಗೂ ಹೊರಟದ್ದು ಆವತ್ ಬೇರೆ ಅದು ಇವತ್ತು ಸಿಕ್ಕಿದ್ದೀವಿ ಇದು ಇದ್ದು ಯಾಕ ಬರ್ಲಿಬೇಕ ರಾಮು ಒಂದ್ಸಲ ನಿನ್ ಮುಖ ಚೆನ್ನಾಗಿ ನೋಡಕ್ ಅವಕಾಶ ಕೊಡು ಸ್ವಲ್ಪ ತಲೆ ತಮ್ಮ ಅಕ್ಕ ಆಗ್ತಲೇ ಇರ್ಲಿ ಸ್ವಂತ ಅಕ್ಕನ ನಿಷ್ಕರಣೆ ಎಂದು ಕಂಡವ್ ನಾನು ಅವಳು ಕಷ್ಟ ಹೇಳ್ಕೊಂಡಾಗ ಕಿವಿಡ್ನಾಗಿದ್ದವ್ ನಾನು ಅವಳು ಕಾಲಿಗೆ ಬಿದ್ದಾಗ ನಿರ್ಲಕ್ಷ್ಯದಿಂದ ಹೊರಟೋದ್ ನಾನು ಅಕ್ಕ ಯಾವ ಗರದ್ದಾರಿ ಕೆಲಸ ಮಾಡಿದೆ ಅಂತ ತಲೆ ಇರ್ಲಿ ಅಕ್ಕ ಇದಕ್ಕೆ ಕ್ಷಮೆ ಕಳೆದು ಕೂಡ ನನಗೆ ಯೋಗ್ಯತೆಯಿಲ್ಲ ಅಕ್ಕ ಹಾಗನ್ಬೇಡಪ್ಪ ತಿಳಿದ ಆ ತಪ್ಪಿಗೆ ಯಾರೇನ್ ಮಾಡೋಕ್ಕಾಗುತ್ತೆ ಇಲ್ಲಿ ಒಂದ್ಸಲ ನೋಡು ನೋಡು ರಾಮು ರಾಮು ಅಕ್ಕ ರಾಮು ಅಕ್ಕ ನೀನು ಈ ಗುಡಿಸಲಿ ಇರೋದಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಹೊರಡನ ಜೊತೆಗೆ ಈಗಲೇ ಹೌದು ಈಗಲೇ ನೀನು ಹೊರಡದೆ ಹೋದ್ರೆ ನಾನು ಜಬರ್ದಸ್ತಿಂದ ನಿನ್ ಕರ್ಕೊಂಡು ಹೋಗಬೇಕಾಗತ್ತೆ ಮರಿಬೇಡ ಈ ಮನೆ ನಂದು ಅಂತ ನನ್ಗೆ ಇಷ್ಟ ಬಂದಾಗ ಈ ಮನೆಯನ್ನು ಖಾಲಿ ಮಾಡಿಸ್ಬೋದು ಆ ಹೊರಡು ನೀನು ಬಂದ್ಯಾ ಅಣ್ಣ ತಮ್ಮಂದ್ರ ಬಿಡ ಜಗಳ ಆಡ್ತೀರಾ ತಮ್ಮನ ರಾಮು ಇವನ್ ನಿನ್ ತಮ್ಮ ಪಾಪು ಪಾಪು ಅಣ್ಣ ಪಾಪು ಅಣ್ಣ ಪಾಪು ಕೃಷ್ಣ ನೀನ್ ಇಲ್ಲಿದೀಯ ಅಲ್ಲಯ್ಯ ಅಲ್ಲಿ ಮದುವೆ ಮನೆಯಲ್ಲಿ ಎಲ್ಲರೂ ನಿನಗೋಸ್ಕರ ಹುಡುಕಾಡ್ತಾ ಇದ್ದಾರೆ ಅಯ್ಯೋ 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 ಇದೇನಿದು ಆಗ್ಲೇ ರಕ್ತದ ಹೋಗ್ಲಿ ಆಡ್ತಾ ಇದ್ದೀರಲ್ಲ ಇವಳೇ ನನ್ನ ಅಕ್ಕ ಲಕ್ಷ್ಮಿ ಓಹೋ ಲಕ್ಷ್ಮಿ ಹೌದು ಎಷ್ಟು ವರ್ಷದ ಮೇಲೆ ಸಿಕ್ಕಿದ್ದಾಳೆ ಇವನು ನನ್ನ ತಮ್ಮ ಪಾಪು ಇರ್ಲಿ ಇರ್ಲಿ ಮೊದಲು ನಿಮ್ಮ ಅಕ್ಕನ ಗಮನಿಸು ಎಷ್ಟೊಂದು ರಕ್ತೊಂದು ರಕ್ತ ಹರಿತಾ ಇದೆ ಹೇಳ್ರಯ್ಯ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಕನಸೇ ಲಕ್ಷ್ಮಿ ಆದರೆ ನನಸಾದ ಕನಸು ನಿನ್ನ ಪುನಃ ಈ ಜನ್ಮದಲ್ಲಿ ಕಾಣ್ತೀನಿ ಅಂತ ನಾನು ಕನಸಲ್ಲಿ ಕೂಡ ಎಣಿಸಿರ್ಲಿಲ್ಲ ಲಕ್ಷ್ಮಿ ಎಲ್ಲಿ ಒಂದ್ಸಲ ನಿನ್ ಕಣ್ ತುಂಬಾ ನೋಡ್ತೀನಿ ಲಕ್ಷ್ಮಿ ವಿದೇಶದಿಂದ ಯಾವಾಗ ಬಂದ್ರಿ ಸ್ವಲ್ಪ ದಿನ ಆಯ್ತು ಈಗಿಲ್ಲೇ ಡಾಕ್ಟರ್ ಆಗಿದ್ದೀನಿ ಲಕ್ಷ್ಮಿ ನಾ ವಾಪಸ್ ಬಂದ ತಕ್ಷಣ ನೀನ್ ನೋಡಕ್ಕೆ ಎಷ್ಟು ಕಾತರನಾಗಿದ್ದೆ ಗೊತ್ತೇ ಆದ್ರೆ ನೀನಿಲ್ಲ ಅಂತ ತಿಳಿಯತ್ಲು ನನಗಾದ ನಿರಾಸೆ ಅಷ್ಟಿಷ್ಟಲ್ಲ ಲಕ್ಷ್ಮಿ ಸಿದ್ದನ ಮೂಲಕ ನಡೆದ ವಿಚಾರ ಅಲ್ಲ ತಿಳಿತು ನಿನಗೋಸ್ಕರ ನಾ ಎಷ್ಟು ಹುಡುಕ್ತೆ ಗೊತ್ತಾ ನೀವು ನನ್ನ ಮರೆತು ಬಿಟ್ಟರೇನು ಅಂತ ತಿಳ್ಕೊಂಡಿದ್ದೆ ನಿನ್ನನ್ನು ಮರೆಯೋದೆ ಇಲ್ಲ ಲಕ್ಷ್ಮಿ ನಮ್ಮಪ್ಪ ನಿನ್ನನ್ನು ಮನೆಯಿಂದ ಆಚೆ ಕಟ್ಟಿರ್ಬೋದು ಆದರೆ ನನ್ನ ಹೃದಯದಿಂದ ಆಚೆ ಕಟ್ಟೋದಕ್ಕೆ ಯಾರಿಂದ ಸಾಧ್ಯವಿಲ್ಲ ನನ್ನ ಲಕ್ಷ್ಮಿನಾಗಲಿ ನಾನೊಂದು ಕ್ಷಣ ಕೂಡ ಇರಲ್ಲ ಇಲ್ಲ ನೋಡು ಅವಳು ಯಾವಾಗಲೂ ನನ್ನ ಜೊತೆನೇ ಇರಲಿಲ್ಲ ಈ ಚೈನ್ ನಿಮಗೆ ನೆನಪಿದೆಯೇ
ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮಧು, ನೀನು ರೋಗಿಗೆ ಚಿಕಿತ್ಸೆ ನಡೆಸ್ತಾ ಇರೋ ರೀತಿನ ಒಪ್ಕೊಂಡೆ ಕಣಯ್ಯ, ಮನಸಾರ ಒಪ್ಕೊಂಡೆ. ಚಿಕ್ಕಪ್ಪ ಇದು ನಾನು ನೋಡಿ ನೋಡೋದೆಲ್ಲ ನೋಡಿ ಆಯ್ತು, ಎಲ್ಲ ಅರ್ಥ ಮಾಡ್ಕೊಂಡಿದ್ವ ಆಯ್ತು. ಆದ್ರೆ ನಿಮ್ ತಂದೆಗಿದೆಲ್ಲ ಎಲ್ಲಿ ಅರ್ಥ ಆಗ್ಬೇಕಪ್ಪ? ಹುಚ್ಚ ಹುಚ್ಚ, ಶ್ರೀಮಂತಿಯ ದರ್ಪಕ್ಕೆ ಬಲಿಯಾಗಿ ಲಕ್ಷ್ಮಿ ಅಂತ ಸಾಧ್ವಿನ ಮನೆ ಬಿಟ್ಟು ಓಡಿಸ್ಬಿಟ್ಟ ಮುಟ್ಟಾಳ ಮುಟ್ಟಾಳ. ಲಕ್ಷ್ಮಿ ವಿಷಯ ಬಿಡಿ ಚಿಕ್ಕಪ್ಪ, ಸರಳ, ಅವರ ಸ್ವಂತ ಮಗಳು, ಅಪ್ಪ ಅವಳ ಜೀವನನ ಹಾಳು ಮಾಡ್ಬಿಟ್ಟಲ್ಲ. ಪಾಪ ಸರಳ ಯಾರೋ ಮಹೇಶನ ಹುಡುಗನ್ನ ಪ್ರೀತಿಸ್ತಾಳಂತೆ, ಆದ್ರೆ ಅಪ್ಪ ತಮ್ಮ ಜಬರ್ದಸ್ತಿಯಿಂದ ಅವರಿಬ್ಬರನ್ನ ಬೇರೆ ಮಾಡ್ಬಿಟ್ರು. ಆಗ್ಲಿಂದ ಸರಳ ಹಗಲು ರಾತ್ರಿ ಕೊರಗ್ತಾ ಕೊರಗ್ತಾ ಕಾಯಿಲೆ ತಂದ್ಕೊಂಡು ಇಲ್ಲೇ ಒಂದು ವಾರ್ಡ್ನಲ್ಲಿದ್ದಾಳೆ. ಸದಾ ಅಳ್ತಿರ್ತಾಳೆ, ಕೊರಗಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಸರು ನಡೀರಿ ನಡೀರಿ, ಮುಹೂರ್ತ ಗೊತ್ತಾಯ್ತು ಮತ್ತೆ. ಹ್ಞೂ ಕ್ಷಮಿಸಿ ಮಾವಯ್ಯ, ಈಗ ಸದ್ಯಕ್ಕೆ ನನ್ನ ಮದುವೆ ಪ್ರಶ್ನೆನೇ ಇಲ್ಲ. ಇದಕ್ಕೆ ಹುಡುಗ ಬುದ್ಧಿ ಅಂತ ಅನ್ನೋದು, ಮದುವೆ ಒಪ್ಪದಿದ್ರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಗಲಾಟೆ ಮಾಡೋದು, ಮದುವೆ ಒಪ್ಪಿ ಏರ್ಪಾಡು ಮಾಡಿದ್ರೆ ಮದುವೆ ಪ್ರಶ್ನೆನೇ ಸದ್ಯಕ್ಕಿಲ್ಲ ಅನ್ನೋದು ನೋಡ್ದ ಹೇಗಿದೆ ಮಾವ? ನೀವೇ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಅಕ್ಕನಿಗೆ ಇನ್ನೂ ಮದುವೆ ಆಗದೆ ಇದ್ದಾಗ ನಾನು ಹೇಗೆ ಮದುವೆ ಆಗಲಿ? ಕರೆಕ್ಟ್, ಆಬ್ಸಲ್ಯೂಟ್ಲಿ ಕರೆಕ್ಟ್. ನೀನು ಹಾಗೆ ಮದುವೆ ಆಗೋಕೆ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಹೀಗೆ ಮಾಡಿದ್ರೆ ಹೇಗೆ ಮಧು ಲಕ್ಷ್ಮಿ ಮದ್ವೇನು ಇದೇ ಮುಹೂರ್ತದಲ್ಲಿ ಮಾಡ್ಬಿಟ್ರೆ? ನಮಸ್ಕಾರ ಚಿಕ್ಕಪ್ಪ. ಓಹ್ ಬಾ ಅಮ್ಮ ಬಾ ಬಾ ಬಾ. ಇದೊಂದು ಕೇಸ್ ಬೇರೆ ಇದೆಯೋ? ಆ ಏನಪ್ಪಾ ಮಧು, ನಿನ್ನ ತಂಗಿ ಮದ್ವೆ ಆಗೋ ತನಕ ನಾನು ಯಾರನ್ನೂ ಮದ್ವೆ ಆಗೋಲ್ಲ ಅಂತ ನೀನ್ ಹಠ ಮಾಡೋಲ್ಲ ತಾನೇ? ಅಣ್ಣ ಇವರೇ ಮಹೇಶ್. ಓ ನೀವೇನ? ಏನ್ರಪ್ಪ ಇದು ಕಿತಾಪತಿ ನಿಮ್ಮದು? ಚಿಕ್ಕಪ್ಪ ಇವ್ರನ್ನ ಒಂದು ಮಾತು ಕೇಳಿ, ಇನ್ಯಾರನ್ನು ನಾನು ಕೇಳಬೇಕಾಗಿಲ್ಲ. ಮೂರು ಹುಡುಗರು ಮೂರು ಹುಡುಗಿರು ತಿಳಿಸಿದ್ದಾರೆ, ಹುಡುಗಿರಿಗೂ ಆಸೆ ಇದೆ, ಶುಭ ಮುಹೂರ್ತ ಇಟ್ಟಿದೆ, ಪುರೋಹಿತರು ರೆಡಿ ಆಗಿದ್ದಾರೆ. ಯಾಕೆ ಯೋಚನೆ, ಇನ್ಯಾಕೆ ಯೋಚನೆ ಅಂದ್ರೆ ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಶುಭಗಳಿಗೆ ಮೀರು ಹೋಗುತ್ತೆ. ನಡೀರಿ ಮತ್ತೆ ನಡೀರಿ, ಕ್ವಿಕ್. ಏ ಮಿಸ್ಟರ್ ಕ್ವಿಕ್ ಸ್ಟಾಪ್ ಇಟ್. ಶುಭಗಳಿಗೆನಾ, ನನ್ನ ವುಡ್ ಬಿ ಫಾದರ್ ಇಲ್ಲ, ಈಗ 10 ಗಂಟೆಗೆ ಟ್ರೈನ್ ನಲ್ಲಿ ಬರ್ತಾ ಇದ್ದಾರೆ. ಈ ಮದುವೆ ಹೇಗಾಗುತ್ತೆ, ಯಾರ್ಯಾರಿಗಾಗುತ್ತೆ ನಾನು ನೋಡೇಬಿಡ್ತೀನಿ. ಫಾದರ್ ಇಲ್ಲ ನೋಡು, ಧಾರಾಳವಾಗಿ ನೋಡು. ಮದುವೆ ಮುಹೂರ್ತ 10:30, ಟ್ರೈನ್ 10 ಗಂಟೆಗೆ ಬರುತ್ತೆ. ಆ ನಮ್ ಟ್ರೈನ್ ತಾನೆ, ಹೇಳಿ ಮತ್ತೆ ಹೇಳಿ, ಮುಹೂರ್ತ ಮೀರ್ ಹೋಗುತ್ತೆ, ಹೇಳಿ ಹೇಳಿ. ಮದುವೆ ಗಾಡಿ ಪರಮಾನಂದಯ್ಯ ಅವ್ರ ಮಗನ ಜೊತೆಲಿ ನಮ್ ಸಲ ಮದುವೆ ಮಾಡ್ತಾ ಇದಾರೆ. ಹ್ಮ್, ಆ ಮದುವೆ ಗಂಡ ಯಾರು ಗೊತ್ತಾ? ಗುಂಡ ಮಹೇಶ. ಕೂಲಿ ಮಾವ ಮಾವ ಮಾವ, ಕೂಲಿ ನಾ ಕೇಳ್ತೀರಾ? ನಾನೇ ಇದ್ದೀನಲ್ಲ ಕೂಲಿ, ನನಗೇನ್ ಕೂಲಿ ದುಡ್ಡು ಬೇಡ, ನಿಮ್ಮ ಅವ್ರ ಕೊಟ್ಟು ಸಾಕು. ಕೂಲಿ ನಡೀರಿ ನಡೀರಿ, ಕಮಾನ್ ಕಮಾನ್ ಫಾದರಿಂದ. ಏನಾಯ್ತು ಸುಧಾ? ಕೆಲಸ ಕೆಟ್ಟೈತಲ್ಲ ಬುದ್ಧಿ, 10 ಗಂಟೆಗೆ ಬರೋ ವೇಳೆ 5 ನಿಮಿಷ ಮುಂಚೆನೆ ಬಂದ್ಬಿಟ್ಟೈತೆ. ರೋಹಿತ್ರೆ ಕೈ ಬೇಗ ಮುಗಿಸಿ, ಕೈ ಬೇಗ ಮುಗಿಸಿ. ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ಧೈಂದ್ರ ಸ್ವಾಜ್ಞಾರಯದ. ನೋಡಿ ಮಾವ, ಅನ್ಯಾಯ ಬಂದೇನ? ನಿಲ್ತೀನಿ ಸರಿ ಮಾವ, ಬನ್ನಿ ಮಾವ ಬನ್ನಿ, ನಿಲ್ತೀನಿ ಬಂದೇನ. ಈ ಮದುವೆ ನಿಲ್ಸ್ಬೇಡಿ, ಮದುವೆ ನಿಲ್ಸೋದು ಮಹಾಪಾಪದ ಕೆಲಸ. ಏ ಯಾರು ನೀನು? ಈ ಕುರುಡಲಿಂದ ಕಲಿಸಿದ್ದೆ ನನಗೆ, ಬಂದ್ಬಿಟ್ಟು ಉಪದೇಶ ಮಾಡಿದ್ವಿ. ಬಿಡೋ ನನ್ನ ಬಿಟ್ಟಿ ಅಲ್ವೋ, ಬಿಡಿ ಬಿಡೋ ಬಿಟ್ಟಿ ಅಲ್ವೋ, ಒಳ್ಳೆ ಮಾತಾಡ್ಬಿಡು, ನಿನ್ ತಲೆ ಬಿಡ ಹೊಡೆದ ಹಾಕ್ಬಿಡ್ತೀನಿ ನೋಡು. ಅದೇ ನೀನು ಮದುವೆ ದಿವಸಕ್ಕೆ ನಾನು ಬಿಡೋದಿಲ್ಲ, ಬಿಡೋದಿಲ್ಲ.
ನಿಲ್ಲಿಸ್ಬೇಡಿ, ನನ್ನ ಮಾತು ಕೇಳಿ, ಕೈ ಮುಗಿದು ಕೇಳ್ಕೊತೀನಿ, ಮದುವೆ ನಿಲ್ಲಿಸ್ಬೇಡಿ. ನನ್ನ ಮಕ್ಕಳಿಗೆ ಯಾವಾಗಲೂ ನಾನು ಏನು ಮಾಡಲಿಲ್ಲ, ಇವರು ಚಿಕ್ಕವರಾಗಿದ್ದಾಗಲ್ಲ ಇವರ ತಾಯಿ ಇವರನ್ನ ಬಿಟ್ಟು ಹೊರಟೋದ್ಲು. ಆಮೇಲೆ ನನ್ನ ಕಣ್ಣುಗಳು ಹೊರಟೋದು, ಇವ್ರನ್ನ ನಾನು ಅನಾಥರನ್ನಾಗಿ ಮಾಡಿಬಿಟ್ಟು ಹೊರಟೋದೆ. ನನ್ನಂತ ಕುರುಡಿದ ಮೇಲೆ ದಯೆ ತೋರಿಸಿ, ದಯೆ ತೋರಿಸಿ, ನನ್ನ ಮಕ್ಕಳ ಆಸೆ ಪೂರ್ತಿಯಾಗೋದಕ್ಕೆ ಬಿಡಿ, ಬಿಡಿ. ಮಗಳೇ, ಲಕ್ಷ್ಮೀ, 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 ರಾಮು ಪಾಪು ಎಲ್ಲೇ ಇಲ್ಲೇ ಇದ್ದಾರಪ್ಪ. ಅಪ್ಪ, ಪಾಪು ಅಪ್ಪ, ನನ್ನ ರಾಮುನಪ್ಪ. ಅಪ್ಪ ಇದು ಪಾಪು. ಇಲ್ಲಿದ್ದೀನಪ್ಪ ಪಾಪು. ಲಕ್ಷ್ಮೀ, ಕಂದಗಳ, ನನ್ನ ಕೇಳಿಸ್ಬಿಡಿ. ಯಾರೋ ಒಬ್ರು ಮದುವೆ ನಿಲ್ಸಕ್ ಬಂದ್ರು, ನಾನು ತುಂಬಾ ಪ್ರಯತ್ನ ಪಟ್ಟೆ, ಏನ್ ಮಾಡಿದ್ರು ಅವ್ರನ್ನ ತಡೆಯೋದಕ್ಕೆ ಆಗ್ಲಿಲ್ಲ. ತಡೆಯೋಕ್ ಬಂದವ್ರು ಕೂಡ ಈ ಮದ್ವೆ ತಡೆಯೋಕಾಗ್ಲಿಲ್ಲ. ಗೊತ್ತಾ, ಮದುವೆ ಆಗೋಯ್ತೆ. ಈ ಮದುವೆ ಜೋಡಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಗೊತ್ತಾ. ಇದನ್ನ ನೋಡುವ ಯೋಗ ನಿಮಗಿದ್ದಿದ್ರೆ. ನನ್ನ ಕಣ್ಣುಗಳು ನೋಡೋದಕ್ಕೆ ನನಗೆ ಕಣ್ಣುಗಳೇ ಬೇಕಾಗಿಲ್ಲ, ಹೃದಯದಿಂದ ನೋಡುವ. ನಾನೇನ್ ನೋಡ್ತಾ ಇದ್ದೀನಿ, ನಿಮ್ ಕಣ್ಣಲ್ಲಿ ನೀರಾ? ಪರಮಾನಂದಯ್ಯ, ಪ್ರಪಂಚದಲ್ಲಿ ಕೆಲವರು ಕಣ್ಣಿದ್ದರೂ ಹೃದಯವಿಲ್ಲದವರಾಗಿರ್ತಾರೆ. ನಾನು ಒಬ್ಬ ತಂದೆ, ನನ್ನ ದುರಭಿಮಾನಕ್ಕೋಸ್ಕರ ನನ್ನ ಮಕ್ಕಳ ಸುಖಾನೇ ಹಾಳು ಮಾಡೋಕೆ ಸಿದ್ಧವಾಗಿದ್ದೆ. ಆದರೆ ಇವರು ಒಬ್ಬ ತಂದೆ, ಇವರು ಒಬ್ಬ ತಂದೆನೇ, ಮಕ್ಕಳ ಸುಖಕ್ಕೋಸ್ಕರವಾಗಿ ತಮ್ಮ ಪ್ರಾಣನೇ ಕೊಡೋದಕ್ಕೆ ಸಿದ್ಧವಾಗಿದ್ರು. ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಚೇಚೆ, ಎಂಥ ಮಾತಾಡ್ತಿದ್ದೀರಿ ಸ್ವಾಮಿ? ಮಕ್ಕಳ ಬನ್ನಿ, ಈ ಹಿರಿಯರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ಚೆನ್ನಾಗಿ ಬಗ್ಗೆ ನಮಸ್ಕಾರ ಮಾಡಿ. ಇವ್ರಿಗೂ ಇಂಥ ಒಳ್ಳೆ ಮಕ್ಕಳೇ ಹುಟ್ಟಿ ಅಂತ ಆಶೀರ್ವಾದ ಮಾಡಿ ಬೀಗ್ರೆ. ಕಂಗ್ರಾಚುಲೇಷನ್ ಮಿಸ್ಟರ್ ಮಹೇಶ್, ಸಾರ್ ಮಹೇಶ್, ಡಿಯರ್ ಮಹೇಶ್, ನಮಸ್ಕಾರ ಎಲ್ರಿಗೂ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.